ಲೋಕ ಜನನಿಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ. ಇದು ಕನ್ನಡ ನಾಡು, ನಾವು ಹುಟ್ಟಿ ಬೆಳೆದ ಚಿನ್ನದ ನಾಡು. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ನಾಡೇ ಗಂಧದ ಗುಡಿ. ಈ ಪುಣ್ಯ ಭೂಮಿಯಲ್ಲಿ ನ್ಯಾಯ ನೀತಿಯೇ ಉಸಿರು. ಇಲ್ಲಿ ಸ್ವಾರ್ಥಿಗಳಿಗೆ ಸ್ಥಳವಿಲ್ಲ, ಭಾಷಾದ್ವೇಷಿಗಳಿಗೆ ತಾಣವಿಲ್ಲ, ದೇಶದ್ರೋಹಿಗಳಿಗೆ ಉಳಿವಿಲ್ಲ. ಇಂಥ ದುಷ್ಟರನ್ನು ದುರ್ಜನರನ್ನು ಧ್ವಂಸ ಮಾಡಲೆಂದೇ ಬರುತ್ತಿದ್ದಾನೆ ನಾಡಭಕ್ತ, ನುಡಿಭಕ್ತ, ಕನ್ನಡ ಜಾಣ ಜೈ ಕರ್ನಾಟಕ. ಸರ್ಕಾರದ ಗೋಡನ್ಗಳನ್ನೆಲ್ಲ ಸುಟ್ಟಾಕ್ಬಿಟ್ಟಿದ್ದೀವಿ, ದೇಶದಲ್ಲಿ ಆಹಾರದ ಅಭಾವ ಹೆಚ್ಚಿಸ್ಬಿಟ್ಟಿದ್ದೀವಿ. ಈಗ ಯಾವ ಅಂಗಡಿ ನೋಡಿದ್ರು ನಮ್ಮ ಕಲಬೆರಕೆ ದವಸ ಧಾನ್ಯಗಳೇ. ಮಿಸ್ಟರ್ ಮೊಗಾಂಬೋ, ಈಗ ನಮ್ಮ ದೇಶದಲ್ಲಿ ನಮ್ಮ ಕ್ಲಬ್ಗಳು ನಮ್ಮ ಬಾರ್ಗಳು 100,000 ಹೆಚ್ಚಾಗಿವೆ. ಈಗ ನಮ್ಮ ವರಮಾನ 400,000 ರೂಪಾಯಿ. ಮೊಗಾಂಬೋಗೆ ಮಜಾ ಬಂತು. ಡಾಗ ತೇಜ, ನೀವು ಮಾಡ್ತಾ ಇರೋ ಸಂಪಾದನೆನೆಲ್ಲ ಧಾರಾಳವಾಗಿ ಖರ್ಚು ಮಾಡಿ ಈ ದೇಶದ ತುಂಬಾ ಅನ್ಯಾಯ ಕೊಲೆ ನಡೆಯೋ ಹಾಗೆ ಮಾಡಿ. ಜನ ಅತೃಪ್ತ ಆಗ್ಬೇಕು, ಆಹಾಕಾರ ಮಾಡಬೇಕು, ಜೀವ ಭಯದಿಂದ ತತ್ತರಿಸ ಹೋಗ್ಬೇಕು. ಈ ಮೊಗಾಂಬೋ ಕನಸು ನನಸಾಗಬೇಕು. ಬೇಕು ಅಂದಾಗ ಆಯುಧಗಳನ್ನ ಶೇಖರಿಸಿಡೋದಕ್ಕೆ ನಮ್ಗೊಂದು ಸರಿಯಾದ ಜಾಗ ಬೇಕು. ಯಾರಿಗೂ ಅನುಮಾನ ಬರದೇ ಇರುವಂತ ಜಾಗದಲ್ಲಿ ನಮಗೊಂದು ದೊಡ್ಡ ಬಂಗ್ಲೆ ಬೇಕು. ನಿಮ್ಗೆ ಯಾವ ಜಾಗ ಬೇಕಂದ್ರು ಈ ಡಾಗ ರೆಡಿ. ಈ ತೇಜ ಎವರ್ ರೆಡಿ. ಮಗೋಗೆ ಮಜಾ ಬಂತು. ಅಷ್ಟಾದ್ರೆ ಸಾಕು, ಇಡೀ ದೇಶದಲ್ಲಿ ಜನ ದಂಗೆ ಹೇಳೋ ಹಾಗೆ ಮಾಡ್ತೀವಿ. ಜನ ಚರಿತ್ರೆ ಓದಿದ್ರು ಬುದ್ಧಿ ಕಲೀಲಿಲ್ಲ. ಅವ್ರು ಯಾವಾಗ ಯಾವಾಗ ತಮ್ಮ ತಮ್ಮಲ್ಲೇ ಜಗಳ ಆಡಿದ್ರು ಆವಾಗೆಲ್ಲ ಹೊರಗಡೆ ಅವ್ರು ಬಂದು ಅವರನ್ನ ಬಡದು ಗುಲಾಮರನ್ನಾಗಿ ಮಾಡ್ಕೊಂಡ್ರು. ಈ ಸತ್ಯ ತಿಳಿದಿದ್ರು ಜಾತಿ ಮತ ಭಾಷೆ ಅಂತ ಕಚ್ಚಾಡ್ತಾ ಇದ್ದಾರೆ. ಪಕ್ಷಗಳನ್ನ ಕಟ್ಟಿ ಪದವಿಗೋಸ್ಕರ ಮಾಡಬಾರ್ದ ಅನ್ಯಾಯ ಮಾಡ್ತಾ ಇದ್ದಾರೆ. ನಾನ್ ಸೆನ್ಸ್, ಕೆಟ್ಟ ಕೆಲಸದಲ್ಲಿ ಮನ್ಸಿಟ್ಟು ಸ್ವಾರ್ಥಕ್ಕೆ ಬಲಿಯಾಗಿ ತಮ್ಮ ಶಕ್ತಿನ ತಾವೇ ಕಳ್ಕೊತಾ ಇದ್ದಾರೆ. ಈ ಜನ ನನ್ನ ಗುಲಾಮರಾಗೋ ಕಾಲ ದೂರ ಇಲ್ಲ. ಇಷ್ಟರಲ್ಲೇ ಪ್ರಪಂಚನೇ ಕೂಗುತ್ತೆ, ಹೇ ಮೊಗಾಂಬೋ ದ ಕಿಂಗ್ ಆಫ್ ಇಂಡಿಯಾ. ಮೊಗಾಂಬೋಗೆ ಮಜಾ ಬಂತು. ಹ
ನೀನು 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 ಜಂಪ್ ಮುಗ್ಯಾಂಬೋಗೆ ಮಜಾ ಬಂತು. ಯಾವತ್ತ ಫಾರ್ಮುಲಾ ನನ್ನ ಕೈ ಸೇರುತ್ತೋ ಅವತ್ ನಾನೇ ದೇವ್ರು, ಗಾಡ್. ಅದ್ಯಾವ ಫಾರ್ಮುಲಾ ಮುಗ್ಯಾಂಬೋ? ಇನ್ವಿಸಿಬಲ್. ಕಾಣ್ತಾ ಇರೋ ಮನುಷ್ಯ ಹಾಗೆ ಕಾಣ್ದೇನೇ ಹೋಗ್ಬೇಕು. ಅದು ಸಿಕ್ಬಿಟ್ರೆ ನಮ್ಮ ಜನ ಬೇರೆಯವ್ರ ಕಣ್ಣು ಕಾಣದ ಹಾಗೆ ಬೇಕಾದ ಕೆಲಸ ಮಾಡ್ಬೋದು. ಅವರನ್ನ ಹಿಡಿಯೋದಿಕ್ಕೆ ಹೆದರ್ಸೋದಿಕ್ಕೆ ಯಾರಿಂದಲೂ ಸಾಧ್ಯವಾಗೋದಿಲ್ಲ. ಮನುಷ್ಯ ಕಣ್ಮರಿ ಆಗುವಂತ ಫಾರ್ಮುಲಾನ 20 ವರ್ಷಗಳ ಹಿಂದೆ ಒಬ್ಬ ಇಂಡಿಯನ್ ಸೈಂಟಿಸ್ಟ್ ಆ ಫಾರ್ಮುಲಾನ ಕಂಡಿಡಿದಿದ್ದ. ಅವನ್ ಸತ್ತಿದಾನ ಬದುಕಿದ್ದಾನ ಯಾರಿಗೂ ಗೊತ್ತಿಲ್ಲ, ಆದ್ರೆ ಆ ಫಾರ್ಮುಲಾನ ಅವನ್ ಯಾರಿಗೂ ಕೊಟ್ಟಿಲ್ಲ. ಅಂತ ಫಾರ್ಮುಲಾ ಎಲ್ಲಾದ್ರೂ ಉಂಟಾ? ಅದೇಕ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಸೈನ್ಸ್ ಇಷ್ಟೊಂದು ಮುಂದುವರೆದಿರ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಮನುಷ್ಯನಿಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯ. ನಾನು ಬಹಳ ಹಿಂದೆ ಹೋಗ್ತಾ ಇಲ್ಲ, 100-200 ವರ್ಷಗಳ ಕೆಳಗೆ ಒಬ್ಬ ವ್ಯಕ್ತಿ ಒಂದು ಲೋಹದ ತಟ್ಟೆ ಮಾಡಿ ಅದನ್ನ ಗಾಳಿಗೆ ತೂರ್ಬಿಟ್ರೆ ಅದು ಗಂಟೆಗೆ 1000 ಮೈಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಯಾರೂ ನಂಬ್ತಿರ್ಲಿಲ್ಲ. ಆತನ ನೋಡಿ ಎಲ್ಲರೂ ಹುಚ್ಚ ಅಂತೇಳಿ ನಗ್ತಿದ್ರು. ಆದ್ರೆ ಇವತ್ತು ಹಾರಾಡ್ತಾ ಇರೋ ವಿಮಾನನ ಕಂಡಿಡಿದ ಮೇಲೆ ಅದನ್ನ ನೋಡಿ ಯಾರು ನಗ್ತಾನೂ ಇಲ್ಲ, ಆಶ್ಚರ್ಯ ಪಡ್ತಾನೂ ಇಲ್ಲ. ಹಳೆ ಕಾಲ ಜನಗಳಿಗೆ ರೇಡಿಯೋ, ಟೆಲಿಫೋನ್, ಮೋಟರ್ ಕಾರ್ ಇದೆ ಅಂತ ಹೇಳಿದ್ರೆ ಯಾರೂ ಅದನ್ನ ನಂಬ್ತಿರ್ಲಿಲ್ಲ. ಕಾರಣ, ನಾವು ಯಾವುದನ್ನ ಕಣ್ಣಿಂದ ನೋಡೋದಿಲ್ವೋ ಅದನ್ನ ನಂಬೋದಿಲ್ಲ. ಹಳೆ ಕಾಲ ಜನಗಳು ಕೇಳ್ತಾ ಇದ್ರು, ಮನುಷ್ಯನ ಶರೀರದೊಳಗೆ ಏನಿದೆ ಅನ್ನೋದನ್ನ ಕಂಡಿಡಿಯೋಕ್ಕೋಸ್ಕರ ಫೋಟೋ ತೆಗೆದಕ್ಕೆ ಸಾಧ್ಯವೇ ಅಂತ. ಆವತ್ತು ಜನಗಳು ನಿಮ್ಮ ಹಾಗೆ ನಗ್ತಿದ್ರು. ಆದ್ರೆ ಇವತ್ತು ಎಕ್ಸ್ರೇ ಅನ್ನೋದೊಂದು ಸಾಧಾರಣವಾದ ವಿಷಯ. ಸರ್. ಎಸ್ ರಾಮನ್. ಒಂದ್ ಸ್ಮಾಲ್ ಕ್ವಶನ್. ಎಸ್. ಹೇಗೆ ಎಕ್ಸ್ರೇಯಿಂದ ಮನುಷ್ಯನ ದೇಹದೊಳಗಿರೋದನ್ನೆಲ್ಲ ನೋಡ್ಬೋದೋ ಹಾಗೆ ಮನುಷ್ಯನ ಕಾಣದೇ ಇರೋ ಮಾಡೋದಕ್ಕೆ ನಿಮ್ ಸೈನ್ಸ್ ನಲ್ಲಿ ಯಾವ ವಸ್ತುನು ಇಲ್ವಾ ಸರ್? ಏನ್ ಪ್ರಶ್ನೆ ಕೇಳ್ತಾ ಇದೀಯಾ? ಆತರ ವಸ್ತು ಯಾವುದೂ ಇಲ್ಲ ಸರ್. ಸೈನ್ಸ್ ನಲ್ಲಿ ಮತ್ತೆ ನೋ ಮೋರ್ ಕ್ವಶನ್. ಸಿಟ್ ಡೌನ್. ಡಾಕ್ಟರ್ ವರ್ಮಾ, ನಮ್ಮ ಹತ್ರ ಹುಡುಗಾಟ ಕೇಳ್ಬೇಡ. ಮರ್ಯಾದೆಗ ಫಾರ್ಮುಲಾ ಕೊಟ್ಬಿಡು. ನೋ, ನನ್ ಪ್ರಾಣ ಹೋದ್ರೂ ಕೊಡೋದಿಲ್ಲ. ಯೋ ಇಡಿಯಟ್. ನನ್ ಕೋಪಕ್ಕೆ ಬಲಿಯಾಗ್ಬೇಡ, ಕೊಡು ಫಾರ್ಮುಲಾ. ನೋ ನೋ. ಹಠ ಮಾಡ್ಬೇಡ. ನಿನ್ನ ಅಸಿಸ್ಟೆಂಟ್ ಪ್ರೇಮನಾಥ್ಗೆ ಹಣದಾಸಿ ತೋರಿಸಿದ್ರೆ ಆ ಫಾರ್ಮುಲಾ ಅವ್ನು ಕೊಟ್ಟೆ ಕೊಡ್ತಾನೆ. ಮುಟ್ಟಾಳಾಗ್ಬೇಡ. ನಿನ್ಗೆ ಎಷ್ಟು ಹಣ ಬೈಕ್ ಕೇಳ್ಕೊಡ್ತೀನಿ, ಆ ಫಾರ್ಮುಲಾ ಕೊಡು. ಛೇ, ನಿನ್ನ ಹಣ ಯಾರಿಗೆ ಬೇಕು? ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ಡಾಕ್ಟರ್ ವರ್ಮಾ, ಪ್ರೊಫೆಸರ್ ಪ್ರೇಮನಾಥ್ ಹಿಡಿರಿ ಅವನ್ನ, ಹಿಡಿರಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಶಂಕರ್. ಏನ್ ಸಮಾಚಾರ? ಪುನಃ ನಿಮ್ ಮೂಡ್ ಕೆಡ್ಸೋದಕ್ ಬಂದೆ ಅಂತ ಅಂದ್ಕೋಬೇಡಿ. ಕ್ಲಾಸ್ನಲ್ಲಿ ಯಾರು ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳೋ ನೀವು, ಇವತ್ತು ಯಾಕೆ ಅಪ್ಸೆಟ್ ಆದ್ರಿ? ರಾಮನ್ ಕೇಳಿದ ಪ್ರಶ್ನೆ ತಪ್ಪೇ ಸರ್? ನೋ, ನಾಟ್ ಅಟ್ ಆಲ್. ಆ ಪ್ರಶ್ನೆಗೆ ಉತ್ತರ ಹೇಳಕ್ಕೆ ಹೋಗಿ ನಮ್ಮ ಸೀನಿಯರ್ ಪ್ರೊಫೆಸರ್ ವರ್ಮಾ ತಮ್ಮ ಜೀವನೇ ಬಲಿ ಕೊಟ್ರು. ನಿನಗೆ ಜ್ಞಾಪಕ ಇದೆ ಶಂಕರ್, ಅರುಣನ್ನು ಒಬ್ಬ ಹುಡುಗನ್ನ ನಿನಗೆ ಪರಿಚಯ ಮಾಡಿಸಿದ್ದೆ, ಅವನ ತಂದೆನೇ ಇವರು. ಅದೇ ಸರ್, ಚಿಕ್ಕ ಚಿಕ್ಕ ಅನಾಥ ಮಕ್ಕಳ ಜೊತೆ ಜೀವನ ಮಾಡ್ತಾರಲ್ಲ ಅರುಣ್, ಅವರ ಸರ್? ಹೌದು, ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳು ಕಳ್ಕೊಂಡು ಅನಾಥನಾದ. ಆ ವೇದನೆಯಲ್ಲಿ
ಯಾವ ಅನಾಥ ಮಕ್ಕಳು ಸಿಕ್ಕಿದ್ರು ಕರ್ಕೊಂಬಂದು ಸಾಕ್ತಿದ್ದಾನೆ. ಅವನ ಮನೆ ಈಗ ಚಿಕ್ಕ ಪುಟ್ಟ ಮಕ್ಕಳ ಹಾಸ್ಟೆಲ್ ಆಗ್ಬಿಟ್ಟಿದೆ. ಏನೋ ಸೀದೋಗಿರೋ ವಾಸನೆ. ಲೋ ಪಂಚಾಂಗ, ಪಂಚಾಂಗ, ಲೋ ಪಂಚಾಂಗ. ಎಲ್ಲಪ್ಪ ಇವನು? ಅಯ್ಯೋ, ಲೋ ಪಂಚಾಂಗ, ಅಯ್ಯೋ ಆಮ್ಲೆಟ್ ಅಲ್ಲ ಸೀದೋಗಿದ್ಯಲ್ಲೋ. ಏನಣ್ಣ, ಬೆಳಗಾಗೆದ್ದು ಒಳ್ಳೆ ಸೈರನ್ ತರ ಕುಗ್ತಾ ಇದೀರಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಪಂಚಾಂಗ ಅಂತ ಯಾಕೋ ಹೆಸರಿಟ್ರು? ನಮ್ಮ ಅಪ್ಪ ಅಮ್ಮನಿಗೆ ಮಕ್ಕಳೇ ಇರ್ಲಿಲ್ವಂತೆ. ಯಾರೋ ಆಸ್ಕೆ ಕಡೆ ಪಂಚಾಂಗ ಆಡ್ಕೊಂಡು ಮಲಕ್ಕೊಳ್ಳಿ ಮಕ್ಕಳಾಗತ್ತೆ ಅಂತಂದ್ರು. ಮಲಗಿದ್ರು, ಇಟ್ರು, ಈ ಪಂಚಾಂಗ ಬಂದ. ಇಷ್ಟೊತ್ತು ಎಲ್ಲಿ ನೆಗೆದು ಬಿದ್ದೋಗಿದ್ಯೋ? ನನ್ನ ರೂಮಲ್ಲೇ ನೆಗೆದು ಬಿದ್ದಿದ್ದೆ. ಒಲೆ ಮೇಲೆ ಆಮ್ಲೆಟ್ ಹಾಕಿ ರೂಮ್ಗೆ ಹೋಗದೇನ ಇಡಿಯಟ್. ಇನ್ನೊಂದ್ಸಲ ಈ ತರ ಕೆಲಸ ಮಾಡಿದ್ರೆ ನಿನ್ ಸಂಬಳದಲ್ಲಿ ಇಡಬೇಕಾಗುತ್ತೆ. ಹುಷಾರು, ಮೊದಲಷ್ಟು ಮಾಡಿ ಅಣ್ಣ. ಈ ನೆಲದಲ್ಲಿ ಅದು ತಿಳ್ಕೊತೀನಿ ಸಂಬಳ ಅಂದ್ರೆ ಏನು ಅನ್ನೋದನ್ನ. ನಾನು ಇಲ್ಲಿಗೆ ಬಂದು 5 ವರ್ಷ ಆಯ್ತು, ಇಲ್ಲಿ ತನಕ ನೋಡಿಲ್ಲ ಆ ಸಂಬಳ ಅನ್ನೋ ಮುಂಡೆದನ್ನ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪಂಚಾಂಗ, ಮನೆಯಲ್ಲಿ ರೇಷನ್ ಇಲ್ಲ, 2-3 ದಿನದಿಂದ ಎಲ್ಲಾ ಡಬ್ಬಗಳು ಖಾಲಿ, ಮನೆ ಮಾಲೀಕ ಮಾಣಿಕ್ಲಾಲ್ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಮನೆ ಬಾಡಿಗೆಗಾಗಿ. ಕೊಟ್ರಾಯ್ತು, ಕೊಡದೆ ನೋಡೋಗ್ತಿವೇನಾ? ಮಕ್ಕಳೆಲ್ಲ ಸ್ನಾನ ಮಾಡಿದ್ರ? ಮಾಡಿದ್ರು ನಿನ್ನೆ. ಇವತ್ತು ಕಾಟ್ ಮೇಲೆ ಸ್ಲೀಪಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅಮ್ಮ ಮಹಾರಾಣಿ ಅವರೇ, ಬೆಳಗಾಗಿದೆ, ಸ್ವಲ್ಪ ಎದ್ದೇಳ್ತೀರಾ? ಚಿನ್ನ, ಚಿನ್ನ, ಕಾಫಿ ರೆಡಿ. ಗುಡ್ ಮಾರ್ನಿಂಗ್ ಅಂಕಲ್. ನೋಡಿ ತಿಂಡಿ ರೆಡಿ ಆಗಿದೆ, ಎಲ್ಲ ಮಕ್ಕ ತೊಳ್ಕೊಂಡ್ ಬನ್ನಿ. ನಡೀರಿ ಅಂಕಲ್, ಭಾನುವಾರ ಮುಗ್ದೋಯ್ತಾ? ಭಾನುವಾರ ಮುಗ್ದೋಯ್ತು, ಸೋಮವಾರ ಬಂದಾಯ್ತು, ಸ್ಕೂಲ್ಗೆ ಲೇಟ್ ಆಯ್ತು, ಎಲ್ಲ ರೆಡಿ ಆಗಿ ಬೇಗ ನಡೀರಿ. ಏನ್ ಅಂಕಲ್ ಈ ಹಳ, ಸೋಮವಾರ ಭಾನುವಾರ ತಕ್ಷಣ ಬರತ್ತೆ. ಅದ ಜೀವನ ಅನ್ನೋದು ಚಕ್ರ ಇದ್ದ ಹಾಗೆ, ದುಃಖ ಆದ್ಮೇಲೆ ಸುಖ, ಸುಖ ಆದ್ಮೇಲೆ ದುಃಖ, ಹಗಲಾದ್ಮೇಲೆ ರಾತ್ರಿ, ರಾತ್ರಿ ಆದ್ಮೇಲೆ ಹಗಲು, ಹಾಗೆ ಭಾನುವಾರ ಆದ್ಮೇಲೆ ಸೋಮವಾರ. ಈಗ ನಗುವೆ ಹೂವಂತೆ, ಅಳುವೆ ಮುಳ್ಳಂತೆ, ಬದುಕು ಉಯ್ಯಾಲೆಯು ಈ ನಿಜ ಅರಿತರೆ ಬಾಳಲು, ಕಲಿತರೆ ಹರುಷ ಎಂದೆಂದಿಗೂ, ಸುಖವೇ ಎಂದೆಂದಿಗೂ.
ಸಡಗರವ ರವಿ ನೀಡುವ ಇರುಳಿನಲ್ಲಿ ಆ ಗಗನದಲ್ಲಿ ಹೊಸ ಸಂಭ್ರಮವ ಶಶಿ ತುಂಬುವ ಬಳ್ಳಿಯಲ್ಲಿ ಹೂಗಳ ನೋಡು ಹೂಗಳಲ್ಲಿ ಕಂಪನು ನೋಡು ಹಾಡುತಿಹ ದುಂಬಿಯ ನೋಡು ಹಾರುತಿಹ ಹಕ್ಕಿಯ ನೋಡು ನೋಡಿ ಅನುಕ್ಷಣ ಹಾಡಿ ಅನುದಿನ ನೋಡಿ ಅನುಕ್ಷಣ ಹಾಡಿ ಅನುದಿನ ಆಳುವ ನಗು ನಗುತ ನಗುವೆ ಹೂವಂತೆ ಅಳುವೆ ಮುಳ್ಳಂತೆ ಬದುಕು ಹುಯ್ಯಾಲೆಯು ಈ ನಿಜ ಅರಿತರೆ ಬಾಳಲು ಕಲಿತರೆ ಹರುಷ ಎಂದೆಂದಿಗೂ ಸುಖವೇ ಎಂದೆಂದಿಗೂ ಬರುತ್ತಿರಲಿ ಅಳುಕೇತಕ್ಕೆ ಕನಸುಗಳು ಕಣ್ತುಂಬಿರಲಿ ನಿನ್ನ ಕೆಣಕಿರಲಿ ಭಯವೇತಕ್ಕೆ ಧೈರ್ಯದಲ್ಲಿ ಸಾಗುವ ಮುಂದೆ ನೋಡದಿರು ಎಂದಿಗೂ ಹಿಂದೆ ಎಲ್ಲರಿಗೂ ನೀತಿಯು ಒಂದೇ ಸಾಹಸವೇ ತಾಯಿ ತಂದೆ ನಾವು ಕಲಿಯುವ ನಾವು ನಾವು ಕಲಿಯುವ ನಾವು ದುಡಿಯುವ ನಾವು ನಗುತ್ತಿರುವ ನಗುವೆ ಹೂವಂತೆ ಅಳುವೆ ಮುಳ್ಳಂತೆ ಬದುಕು ಉಯ್ಯಾಲೆಯು ನಮಸ್ಕಾರ ಗಂಗಣ್ಣವ್ರಿಗೆ ಬೆಳಗ್ಗೆ ಆಗತ್ಲೆ ಬಂದ್ಯಪ್ಪ ನಾನು ಯಾವ್ದನ್ನ ಬೇಡ ಅನ್ಕೋತೀನೋ ಅದೇ ನಡೆಯುತ್ತೆ ನಿನ್ನಿಂದ ಬೋಣಿ ಆಯ್ತು ಅಂದ್ರೆ ಇವತ್ತಿನ ವ್ಯಾಪಾರ ಗೋವಿಂದ ಯಾಕ್ ಗಂಗಣ್ಣ ಬೇಜಾರ್ ಮಾಡ್ಕೋತಿಯಾ ನೀನ್ ಹೀಗ್ ಬೇಜಾರ್ ಮಾಡ್ಕೊಂಡ್ರೆ ನಮ್ಮಂತ ಬಡವ್ರು ಎಲ್ಲಿಗೆ ಹೋಗ್ಬೇಕು ಇನ್ನೇನಯ್ಯ ನಿಮ್ಮಂಥವ್ರೆಲ್ಲ ಸಾಲ ತಗೊಂಡು ತಿಂದು ತಿಂದು ನನ್ನ ಅಂಗಡಿ ಖಾಲಿ ಮಾಡ್ಬಿಡ್ತೀರಾ ನನ್ನ ದಿವಾಳಿ ಮಾಡ್ಬಿಡ್ತೀರಾ ಯಾಕ್ ಗಂಗಣ್ಣ ಕೆಟ್ಟ ಮಾತಾಡ್ತೀಯ ನೀ ಚೆನ್ನಾಗಿರ್ಲಿ ಅಂತ ದೇವ್ರನ್ನ ದಿನಾ ಬೇಡ್ಕೋತಾ ಇದೀನಿ ನೀ ನನ್ನ ಅನ್ನದಾತ ಅಲ್ವಾ ಮುಗೀತು ನನ್ನ ಕತೆ ಗಂಗಣ್ಣ ನಂದೊಂದು ಐಡಿಯಾ ನಿನ್ ಹಳೆ ಬಾಕಿನೆಲ್ಲ ಒಟ್ಟಿಗೆ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡಿದೀನಿ ನೀನು ನನ್ನ ಹಳೆ ಬಾಕಿನ ಒಟ್ಟಿಗೆ ಕೊಟ್ಬಿಡ್ತೀಯ ಯಾಕೋ ಗಂಗಣ್ಣ ಒಳ್ಳೆ ಮೂಡಲ್ಲಿರಂಗ್ ಕಾಣಿಸ್ತಾನೆ ಮನೆಗೆ ಏನೇನ್ ಬೇಕು ಎಲ್ಲ ಒಟ್ಟಿಗೆ ತಗೊಂಡ ಪ್ರತಿ ತಿಂಗಳು ನೀನ್ ಅಂಗಡಿಗೆ ಬರೋ ಹೊತ್ತಿಗೆ ಅಂಗಡಿ ಬಾಗಿಲು ಮುಚ್ಚಿಬಿಡ್ಬೇಕು ಅಂದ್ಕೋತೀನಿ ಆದ್ರೇನ್ ಮಾಡೋದು ಮನಸ್ಸು ಕೇಳಲ್ವೇ ನೀನ್ ಅಂಗಡಿ ಮುಚ್ಚಿಬಿಟ್ರೆ ಕಲಬೆರಕೆ ವ್ಯಾಪಾರ ಮಾಡೋರ್ ಗತಿ ಏನು ಏನಂದ್ರೆ ಇನ್ನೇನು ಮತ್ತೆ ಒಂದ್ ಕೆಜಿ ಅಕ್ಕಿ ತಗೊಂಡ್ರೆ ಅರ್ಧ ಕೆಜಿ ಕಲ್ಲಿರುತ್ತೆ ಒಂದ್ ಕೆಜಿ ಗೋಧಿ ತಗೊಂಡ್ರೆ ಅರ್ಧ ಕೆಜಿ ಮಣ್ಣಿರುತ್ತೆ ಹಿಂಗ್ ವ್ಯಾಪಾರ ಮಾಡಿದ್ರೆ ತಾನೇ ನಿನ್ನ ಸಾವುಕಾರ್ ಗಂಗಣ್ಣ ಅಂತ ಸಂತೆಪೇಟೆಲ್ ಕರೆಯೋದು ಏನಯ್ಯ ನಮ್ಮ ಅಂಗಡಿ ಅಕ್ಕಿ ಗೋಧಿಲಿ ಕಲ್ಲು ಬೆರ್ತಿದ್ಯಾ ಹೊರಟೋ ಇನ್ಮೇಲೆ ನಮ್ಮ ಅಂಗಡಿ ಬರಬೇಡ ಹೇಗ್ ಹೋಗ್ಲಿ ಗಂಗಣ್ಣ ಊಟ ಮಾಡುವಾಗ ಹಲ್ಲಿಗೆ ಕಲ್ ಸಿಕ್ಕಿ ಕಟಕ್ ಕಟಕ್ ಅಂತ ಶಬ್ದ ಬರದೆ ಹೋದ್ರೆ ಊಟ ಮಾಡಿದ ಮಜಾನೇ ಸಿಗೋಲ್ಲ ನಡಿಯಣ್ಣ ಒತ್ತಾಯ್ತು ಹೋಗೋಣ ಮೊದ್ಲು ಮನೆಗೆ ಹೋಗ್ಬೇಕು ಮನೆಗೆ ಹೋದ್ಮೇಲೆ ಅಡಿಗೆ ಮಾಡ್ಬೇಕು ಅದಕ್ಕೂ ಮುಂಚೆ ಕಲ್ಲಲ್ಲಿ ಅಕ್ಕಿ ಆರಿಸ್ಬೇಕು ಮಣ್ಣಲ್ಲಿ ಗೋಧಿ ತೆಗಿಬೇಕು ನಡಿ ನಾನು ಮ್ಯೂಸಿಕ್ ಟ್ಯೂಷನ್ ಹೇಳ್ಬೇಕು ಬಾ ಇದೇ ಆ ಮನೆ ಏನಾರು ಮಾಡಿ ಖಾಲಿ ಮಾಡಿಸಿ ನಮ್ಮ ವಶಕ್ಕೆ ತಗೋಬೇಕು ಈ ಮನೆನ ಹೌದು ಮೊಗೆಂಬ ಇಷ್ಟಪಟ್ಟಿದ್ದಾರೆ ಈ ಮನೆ ಊರ ಆಚೆ ಇದೆ ಜನಸಂಚಾರ ಕಮ್ಮಿ ಆಯುಧಗಳನ್ನ ತಂದು ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬಾ ಅನುಕೂಲವಾಗಿದೆ ಡೋಂಟ್ ವರಿ ಡಾಕ್ಟರ್ ಈ ಏರಿಯಾ ನಮ್ ತೇಜಾಗ್ ಸೇರಿದ್ದು ಅವನಿಗೆ ತುಂಬಾ ಜನ ಚೇಲಾಗಳಿದ್ದಾರೆ ಅವನ್ ಕಿವಿಗೆ ಒಂದು ಮಾತು ಹಾಕಿದ್ರೆ ಸಾಕು ಈ ಕೆಲಸ ಆದ ಹಾಗೆ ರಾಮ್ಕಿ ಕೇಳಿ
ತೇಜ ಸಾಹೇಬ್ರೆ, ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಆಗ್ಲಿಲ್ಲ ಅಂದ್ರೆ ತಕ್ಕೊಂಡು ಹೊಡೀರಿ. ಅಕ್ಕಿ ಬೆಳೆಸೋಕ್ ಬೆಂಜಿಕಲ್ಲು, ಬೇಳೆ ಬೆಳೆಸೋ ಕೆಂಪು ಕಲ್ಲು, ರಾಗಿ ಬೆಳೆಸೋ ಕಪ್ಪು ಕಲ್ಲು, ನೂರು ನೂರು ಮೂಟೆ ಸಿಕ್ಕಿದೀನಿ. ವೆರಿ ಗುಡ್ ಯಜಮಾನ್ರೆ, ನಿಮ್ಮ ಸಂತೋಷನೇ ನನ್ನ ಸಂತೋಷ. ಯಜಮಾನ ಚೆನ್ನಾಗಿರ್ಲಿ ಅಂತ ನಿಯತ್ತಿಂದ ಹಗಲು ರಾತ್ರಿ ದುಡಿತಾ ಇದ್ದೀನಿ. ಇದು ತಮಗೆ ತಿಳಿದ್ರೆ ಸಾಕು. ಯಾಕೆ ನೀನ್ ಸಂಪಾದನೆ ಮಾಡಿಲ್ಲೇನೋ? ಏನೋ ತಮ್ಮದ ಐದಿಂದ ನಾಲ್ಕಾಸ್ ಕಾಣ್ತಾ ಇದ್ದೀನಿ. ನಾನು ಬರ್ಲೇ ಗಂಗಣ್ಣ, ಆ ಮನೆ ಖಾಲಿ ಮಾಡಿಸಿದ್ಯಾ? ಇದನ್ ನೀವು ಹೇಳ್ಬೇಕೆ. ಆ ಮನೆ ಮಾಲೀಕ ಮಾಣಿಕ್ ಲಾಲು ನಮ್ ಕಡೆಯವನೇ. ಸ್ವಲ್ಪ ಅವನ ಕೈ ಬಿಸಿ ಮಾಡ್ಬೇಕಷ್ಟೇ. ನಿಮ್ಗೆ ಯಾಕೆ ಆ ಮನೆ ಖಾಲಿ ಆಯ್ತು ಅಂತ ತಿಳ್ಕೊಳ್ಳಿ. ಮನೆ ಖಾಲಿ ಮಾಡ್ಬೇಕಾ? ಯಾಕೆ? ನನಗ್ ಬೇಕು ಅದಕ್ಕೆ. ಎಷ್ಟು ವರ್ಷದಿಂದ ಈ ಮನೇಲಿ ಇದ್ದೀವಿ, ಇದ್ದಕ್ಕಿದ್ದಾಗ ಬಿಡು ಅನ್ನೋದು ಅನ್ಯಾಯ. ಎಷ್ಟೋ ವರ್ಷದಿಂದ ನೀವು ಬಾಡಿಗೆ ಕೊಡ್ತಿಲ್ವಲ್ಲ, ಅದನ್ಯಾಯ ಅಲ್ವೇನು? ಬಾಡಿಗೆ ತಾನೆ ಕೊಡ್ತೀನಿ ಬಿಡಿ. ಕೊಡ್ತೀನಿ ಅನ್ನೋದಲ್ಲ, ಕೊಡ್ಲೇಬೇಕು. ಇದೇನು ಗೊತ್ತಾ, ನೋಟಿಸ್. ಬಾಡಿಗೆ ಹಣ ಪೂರ್ತಿ ಕೊಡದೆ ಹೋದ್ರೆ ಮನೆ ಬಿಟ್ಟು ಆಚೆಗೆ ಹೋಗ್ಬೇಕಾಗತ್ತೆ. ನನ್ ಜೀವನಾದ್ರೂ ಒತ್ತೆ ಇಟ್ಟು ಹಣ ತಂದ್ಕೊಡ್ತೀನಿ. ನೀನು ಎಲ್ಲ ಹಣ ಕೊಡೋದು, ನೀನು ಮನೆ ಬಿಟ್ಟು ಆಚೆಗೆ ಹೋಗ್ಬೇಕಾಗತ್ತೆ. ನಡೀರಿ ಮಾಣಿಕ್ ಲಾಲ್ಜಿ. ಈಗ ದಿಢೀರ್ ಅಂತ ಮನೆ ಖಾಲಿ ಮಾಡೋ ಅಂದ್ರೆ ಈ ಅನಾಥ ಮಕ್ಕಳನ್ನೆಲ್ಲ ಕಟ್ಕೊಂಡು ನಾನು ಮರದ ಕೆಳಗ ಇರಕ್ಕಾಗತ್ತೆ. ಗುರು, ನಮ್ಮೊಂದು ಐಡಿಯಾ. ಏನದು? ನಮ್ಮ ಮಹಡಿ ಮೇಲಿನ ರೂಮ್ನ ಯಾರಿಗಾದ್ರೂ ಬಾಡಿಗೆಗೆ ಕೊಡಬಾರ್ದು. ಬಾಡಿಗೆಗ? ಎಸ್, ಪೇಯಿಂಗ್ ಗೆಸ್ಟ್. ಏನ್ರಿ ಇದು? ನಾಲ್ಕು ಸಾಲಲ್ಲಿ ಬರಿಬೇಕಾದನ್ನ ಎಂಟು ಸಾಲಲ್ಲಿ ಬರ್ತಿದ್ದೀರಾ? ಎಂಟು ಸಾಲಲ್ಲಿ ಬರಿಬೇಕಾದನ್ನ ನಾಲ್ಕು ಸಾಲಲ್ಲಿ ಬರ್ತಿದ್ದೀರಾ? ವಾಟ್ ಇಸ್ ದಿಸ್ ಐಸೆ? ತಗೊಂಡೋಗ್ರಿ. ನಾನ್ ಹಲೋ ವಾಟ್, ಇನ್ನೂ ಯಾಕ್ರಿ ನಿಂತಿದ್ದೀರಾ? ನಾನು ಹೇಳಿದ್ದು ಅರ್ಥ ಆಯ್ತು ತಾನೇ ನಿಮಗಲ್ರಿ? ಹೇಳಿದ್ದು ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೋಗ್ರಿ ಹೊರಗಡೆ. ಅದ್ ನನ್ಗೇನ್ರಿ ಗೊತ್ತು? ಇನ್ನೂ ಯಾಕ್ರಿ ನಿಂತಿದ್ದೀರಾ? ನೋಡಿ, ಇದು ಮೇನಕಾ ಟಾಕೀಸು ಅಲ್ಲ, ತಿರೋತ್ತಮೆ ಟಾಕೀಸು ಅಲ್ಲ, ಕರ್ನಾಟಕ ಆಫೀಸು. ರಾಂಗ್ ನಂಬರ್, ಇಡ್ರಿ ಕೆಳಗಡೆ. ಏನ್ರಿ ಹೋಗ್ರಿ, ನಾಲ್ಕು ಸಾಲ ಲಕ್ಷ್ಮಣ ಬರ್ಕೊಂಬಾ ಹೋಗ್ರಿ. ಓಕೆ ಸರ್. ಹಲೋ, ಹಲೋ, ಏನು ನಿಮ್ ಹಸು ಕರೆಯೋಕ್ ಹೋದ್ರೆ ಒದೆಯುತ್ತಾ? ಅದಕ್ಕೆ ನಾನೇನ್ರಿ ಮಾಡ್ಲಿ? ನೋಡಿಮ್ಮ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇದು ವೆಟರ್ನರಿ ಆಸ್ಪತ್ರೆನೂ ಅಲ್ಲ, ನಾನು ಡಾಕ್ಟರ್ ಪಶುಪತಿನೂ ಅಲ್ಲ. ರಾಂಗ್ ನಂಬರ್, ಇಡ್ರಿ ಕೆಳಗಡೆ. ಹಲೋ, ಇದು KEB ಆಫೀಸ್ ಅಲ್ಲ, ಇದು ಪೇಪರ್ ಆಫೀಸು. ಅಯ್ಯೋ, ನಿಮಗ್ ಕರೆಂಟ್ ಯಾವಾಗ ಬರುತ್ತೋ ನನಗೇನ್ರಿ ಗೊತ್ತು? ನನಗೂ ಪವರ್ ಕಟ್ ಆಗಿದೆ, ನಾನು ಯಾರತ್ರ ಹೋಗಿ ಹೇಳಿ? ನೋಡಿ, ಬೆಂಗಳೂರಲ್ಲಿ ಎಷ್ಟೋ ಟೆಲಿಫೋನ್ಗಳಿದೆ, ಅವ್ರ ಪ್ರಾಣ ತೆಗೆಯೋದ್ರ ಬದಲು ನನ್ನ ಪ್ರಾಣನೇ ಯಾಕ್ರಿ ತೆಗಿತೀರಿ? ಐ ಸೇ ಐ ಆಮ್ ಟೆಲಿಂಗ್ ಯು ಯುವರ್ ರಾಂಗ್ ನಂಬರ್. ದಯವಿಟ್ಟು ನಾನು ಅರ್ಥ ಮಾಡ್ಕೊಡ್ರಿ. ಡೋಂಟ್ ಆರ್ಗ್ಯೂ ವಿತ್ ಮಿ, ಕಮ್ ಆನ್, ದಯವಿಟ್ಟು ಕಟ್ ಮಾಡ್ರಿ ಪ್ಲೀಸ್. ಮಾದೇವ ಲೇಹೆ, ಮಾದೇವ. ಏನ್ ಸರ್? ಅವಳು ಬಂದ್ಲೇನಯ್ಯ? ಯಾರು ಸಾರ್? ಅದೇ ಅವಳು. ಯಾರು ಸಾರ್? ಅಯ್ಯೋ, ಅವಳೇ ಅವಳು, ಅವಳೇ ಕಣಯ್ಯ. ಇಂಗ್ಲಿಷ್ನವರಿಂದ ಬೇರೆ ಏನು ಕರೀದಿದ್ರು ಸಾರಿ ಅನ್ನೋದು ಮಾತ್ರ ಕಲ್ಪಿಟ್ರು. ಮಾಡೋ ತಪ್ಪು ಮಾಡ್ಬಿಡೋದು, ಸಾರಿ ಅನ್ಬಿಡೋದು. ಓಹೋ, ವಾಟ್ ಮಿಸ್ಟರ್ ರಾವ್, ನಿಮ್ ಹೆಂಡತಿ ಕಾಗದ ಈ ಫೈಲಲ್ಲಿ ಇಟ್ಟಿದ್ದೀರಲ್ಲ, ಎಲ್ಲರೂ ನೋಡಿ ನಗ್ಲಿ ಅಂತಾನ? ಸಾರಿ ಮೇಡಮ್. ಸಾರಿ, ಒಬ್ಬ ದರೋಡೆಕೋರ ನಿಮ್ ಹತ್ರ ಇರೋದೆಲ್ಲ ಕಿತ್ಕೊಂಡು ಹೋಗಿ ಸಾರಿ ಅಂತ ಕೇಳಿದ್ರೆ ಸುಮ್ನೆ ಇರ್ತೀರಾ? ಸಾರಿ ಅಂತ ಸಾರಿ 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 ಸಾರಿ. ಗುಡ್ ಮಾರ್ನಿಂಗ್ ಸರ್. ಓ ಸೀಮಾ, ಗುಡ್ ಮಾರ್ನಿಂಗ್. ನಿನ್ಗೋಸ್ಕರ ಕಾಯ್ತಾ ಇದ್ದೆ. ಈ ಆರ್ಟಿಕಲ್ ನೋಡಿದ್ಯಾ? ಮಕ್ಕಳಿರಲ್ಲವ ಮನೆ ತುಂಬಾ, ಡಾಕ್ಟರ್ ಸಂತಾನ ಲಕ್ಷ್ಮಿ. ಸರ್, ದೇಶದಲ್ಲಿ ಮಕ್ಕಳು ಜಾಸ್ತಿ ಆಗಿದೆ ಅಂತ ಒದ್ದಾಡ್ತಿರೋವಾಗ ಮನೆ ತುಂಬಾ ಮಕ್ಕಳು ಇರ್ಬೇಕಂತ. ಐ ಹೇಟ್ ದಿಸ್. ದಯವಿಟ್ಟು ಈ ಆರ್ಟಿಕಲ್ ನ ಪಬ್ಲಿಷ್ ಮಾಡ್ಬೇಡಿ. ಹಾ, ನಾನೊಂದು ಆರ್ಟಿಕಲ್ ತಂದಿದ್ದೀನಿ, ಓದ್ ನೋಡಿ ಸರ್. ಫೈಲ್ ಕುರ್ಚಿ ಮೇಲೆ ಹಾಕಿದೆ. ಟೇಬಲ್ ಮೇಲೆ ನೀವು ಕೂತಿದ್ದೀರಲ್ಲ ಅದಕ್ಕೆ. ಐ ಆಮ್ ಸಾರಿ. ಹಲೋ, ಏನು ನಿಮ್ ಪ್ಯಾಂಟ್ ಜಿಪ್ ಕಿತ್ತೋಗಿದ್ಯಾ? ಅದಕ್ಕೆ ನಾನೇನ್ರಿ ಮಾಡ್ಲಿ ಮಿಸ್ಟರ್? ಏನ್ರಿ, ನಿಮ್ಮಿಂದ ನಾನು ಇಸ್ತ್ರಿ ಮಾಡೋದು ಕಲಿಬೇಕಾ? ನೋಡ್ರಿ, ಇದು ಗಜೇಂದ್ರ ಲಾಂಡ್ರಿನೂ ಅಲ್ಲ, ದೇವೇಂದ್ರ ಲಾಂಡ್ರಿನೂ ಅಲ್ಲ. ನಿಮ್ ಸಾರಿ ಯಾರಿಗ್ರಿ ಬೇಕು? ಫೋನ್ ಇಡ್ರಿ, ಇಡ್ರಿ. ಐ ಆಮ್ ಸಾರಿ. ಅರೆ, ಈ ವಾರದ ಮ್ಯಾಗಝಿನ್ಗೆ ಲೇಟ್ ಆಗೋಯ್ತಲ್ಲ, ಎರಡು ದಿವಸ ಮುಂಚೆ ಕೊಡಬಾರ್ದಾಗಿತ್ತ? ನಾನ್ ಏನ್ ಮಾಡ್ಲಿ ಸರ್, ನಮ್ಮ ಮನೆ ಓನರ್ಗೆ 9 ಮಕ್ಕಳು. ಆ ಕರಾಟೆಲಿ ಆ ದೊಂಬಿಲಿ ಓದೋಕಾಗತ್ತಾ ಬರೆಯೋಕಾಗತ್ತಾ? ಅದಕ್ಕೆ ಬೇರೆ ಮನೆ ನೋಡ್ತಾ ಇದ್ದೀನಿ. ಆಗ್ಲೇ ಇನ್ ಟೈಮ್ಗೆ ಓದೋಕೆ ಬರೆಯೋಕೆ ಆಗೋದು, ಅದರ್ವೈಸ್ ಟೋಟಲಿ ಇಂಪಾಸಿಬಲ್. ಯು ಆರ್ ರೈಟ್. ಏನ್ ಸರ್, ಈ ಪ್ರಪಂಚದಲ್ಲಿ ಮಕ್ಕಳೇ ಹುಟ್ಟದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ಲ? ಹೌದೌದು,
ಹುಟ್ಟೋವಾಗಲೇ ಎಲ್ಲರೂ ನನ್ನ ಹಾಗೆ ಮೀಸೆ ಇಟ್ಕೊಂಡೆ ಹುಟ್ಟುಬಿಟ್ರೆ ತುಂಬಾ ಲಕ್ಷಣವಾಗಿರೋದು ಅಲ್ಲ. ಮಕ್ಕಳು ಮೀಸೆ ಆ ಸೀಮಾ, ನಿನ್ಗೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಸೆಂಟ್ರಲ್ ಜೈಲಿಂದ ಒಬ್ಬ ಕೈದಿ ರಂಗ ಅಂತ ಬಿಡುಗಡೆ ಆಗಿ ಇವತ್ತು ನಮ್ಮ ಆಫೀಸಿಗೆ ಬರ್ತಾ ಇದ್ದಾನೆ. ನೀನು ಅವನ ಇಂಟರ್ವ್ಯೂ ಮಾಡಿ ನಾವು ಅದನ್ನು ಪಬ್ಲಿಷ್ ಮಾಡ್ತು ಅಂದ್ರೆ ನಮ್ಮ ಸರ್ಕ್ಯುಲೇಷನ್ ಬಮ್ ಬಾಟಾಗ ಹೊಟ್ಟೋಗುತ್ತೆ. ಕೈದಿ ಅವನಿಗಿನ್ನೂ 25 ವರ್ಷ, 50 ಸರ್ತಿ ಜೈಲ್ಗೆ ಹೋಗಿದ್ದಾನೆ. ಇಸ್ ಇಟ್ ನಾಟ್ ಇಂಟ್ರೆಸ್ಟಿಂಗ್? ಕಮ್ ಆನ್ ಡು ಇಟ್ ಡು ಇಟ್ ಡು ಇಟ್ ಡು ಇಟ್. ಹಲೋ ಕರ್ನಾಟಕ ಟೈಮ್ಸ್ ನೋಡಿ, ಇಲ್ಲಿ ಪಿಆರ್ಓ ಯಾರು? ನಾನು ಇನ್ ಬರ್ತೀನಿ. ಓಕೆ ಸರ್ ಹೇಳಿ. ನಾನು ಅವ್ರು ಇವತ್ತು ಬಂದಿಲ್ಲ, ಏನಾದ್ರೂ ಹೇಳ್ಬೇಕಾಗಿತ್ತ? ಮೇಡಮ್ ನಮ್ಮ ಮನೇಲಿ ಒಂದು ರೂಮ್. ಆ ರೂಮ್ಗೋಗಿ. ವಿಜಯ, ಲಾಸ್ಟ್ ಇಯರ್ ಗಾಂಧಿ ಜಯಂತಿ ಇಶ್ಯೂನಲ್ಲಿ ಈ ಆರ್ಟಿಕಲ್ ಪಬ್ಲಿಷ್ ಆಗಿದೆ, ಸ್ವಲ್ಪ ಚೆಕ್ ಮಾಡಿ ಹೇಳು ಪ್ಲೀಸ್. ನಿನ್ನೆ ಕೂತ್ಕೋ ಬಾ. ನೋಡು ನೀನೇನ್ ಹೇಳ್ಬೇಕು ಅಂತಿದೆಯೋ ಧೈರ್ಯವಾಗಿ ಹೇಳು, ಹೆದರ್ಕೋಬೇಡ. ಇದ್ರಲ್ಲಿ ಹೆದರಿಕೆ ಏನು ಬಂತು ಮೇಡಮ್? ಇರೋ ವಿಷಯ ತಾನೇ. ಗುಡ್. ನೀನ್ ಎಷ್ಟು ದಿವಸದಿಂದ ಕೆಲಸ ಮಾಡ್ತಿದ್ಯಾ? ಚಿಕ್ಕ ವಯಸ್ಸಿನಿಂದಲೂ. ಈ ಮಾತು ಹೇಳೋಕೆ ನಿನಗೆ ಸಂಕೋಚ ನಾಚಿಕೆ ಏನು ಆಗಲ್ವಾ? ಇದ್ರಲ್ಲಿ ಸಂಕೋಚ ಏನು ಬಂತು? ಹಣ ಬೇಕು ಮಾಡ್ತಿದ್ದೀನಿ. ಹಣಕ್ಕೋಸ್ಕರ ಕಳ್ತನ ಮಾಡೋದಾ? ಹಣಕ್ಕೋಸ್ಕರ ಕಳ್ಳಾನು ಆಗ್ಬೇಕಾಗತ್ತೆ, ಸುಳ್ಳಾನು ಆಗ್ಬೇಕಾಗತ್ತೆ. ಕಾಸಿದ್ರೆ ಕೈಲಾಸ ಮೇಡಮ್, ಇದು ಕಲಿಯುಗ, ಖಾಲಿ ಯುಗ. ನೀನ್ ಮೊದಲನೇ ಸಲ ಜೈಲ್ಗೆ ಹೋದಾಗ ನಿನ್ಗೆ ಎಷ್ಟು ವಯಸ್ಸು? ನಾನು ಮೊದಲನೇ ಸತಿ ಜೈಲ್ಗೆ ಹೋದಾಗ ನಾನು ಜೈಲ್ಗೆ ಹೋಗಿದ್ನ. ಏನ್ರಿ ಯಾವನ್ರಿ ಜೈಲ್ಗೆ ಹೋಗಿದ್ದು? ನೀನ್ 50 ಸಲ ಜೈಲ್ಗೆ ಹೋಗಿಲ್ಲ? ಯಾವ ಮುಟ್ಟಾಳ್ ನನ್ ಮಗ ರೀ ಜೈಲ್ಗೆ ಹೋಗಿದ್ದು? ಹೋಗ್ಲಿ, ಎಷ್ಟ್ ಸಲ ಹೋಗಿದ್ಯಾ ಅಂತ ನೀನೇ ಹೇಳ್ಬಿಡು. ಏನ್ರಿ ವಾಟ್ ಯು ಥಿಂಕ್ ಆಫ್ ಮೀ? ನಾನೇನ್ ಜೈಲ್ ಬರ್ಡ್ ಅಂತ ತಿಳ್ಕೊಂಡಿದ್ದೀರಾ? ಇದೇನು ಪೇಪರ್ ಆಫೀಸ್ ಅಲ್ಲ ಪೊಲೀಸ್ ಸ್ಟೇಷನ್? ಏನಿದು ಪ್ಲೀಸ್ ಡೋಂಟ್ ಜಸ್ಟ್ ಕಮ್ ಕಮ್, ದಿಸ್ ಇಸ್ ಆಫೀಸ್, ಕೂಕೋ ಬೇಡ ರಂಗ. ಏನ ರಂಗನ? ನಾ ರಂಗನ ಅಲ್ಲ ಮಂಗನ ಅಲ್ಲ. ಏನ್ ಮೇಡಮ್ ಬಾಯಿ ಬಂದಂಗ ಮಾತಾಡ್ತಿದ್ರಾ? ನನ್ನ ಹೆಸರು ಅರುಣ್. ಅರುಣಾ? ನೀವು ರಂಗ ಅಲ್ದೇದ್ಮೇಲೆ ನನ್ನ ರೂಮ್ಗೆ ಯಾಕೆ ಬಂದ್ರಿ? ಓಹೋ, ಇದು ನೀವು ರಂಗ ಇರಬೇಕಾಗಿತ್ತು, ಪ್ರೈವೇಟ್ ರೂಮ್. ಬೇರೆಯವ್ರಿಗೆಲ್ಲ ನೋ ಎಂಟ್ರಿ. ನೋಡಿ ಆ ಹುಡುಗಿ ಹೇಳ್ಬಿಡಿ, ರಂಗ ಅಲ್ದೆ ಬೇರೆಯವ್ರನ್ನ ಯಾರು ನನ್ನ ರೂಮ್ ಕಳಿಸ್ಬೇಡ ಅಂತ. ಸ್ವಲ್ಪ ಮೆತ್ತಗೆ ಮಾತಾಡ್ರಿ. ನಾನು ಕ್ರೈಮ್ ರಿಪೋರ್ಟ್ರು, ನನ್ನ ಹೆಸರು ಸೀಮಾ. ಈಗ ನನ್ನಿಂದ ನಿಮ್ಗೆ ಏನಾಗ್ಬೇಕು? ಈಗ ಮೊದ್ಲೇ ಕೇಳಿದ್ರೆ ಹೇಳ್ಬಿಡ್ತಿದ್ನ. ನೋಡಿ ನಮ್ಮ ಮನೇಲಿ ರೂಮ್ ಒಂದಿದೆ, ಬಾಡಿಗೆ ಕೊಡಬೇಕಾಗಿತ್ತು. ಅದ್ರ ಪೇಪರ್ ಲಕ್ಷಣ ಅಂತ ಬಂದೆ, ಆದ್ರೆ ನಮ್ಮ ಅಮ್ಮ ತಾಯಿ ನಿನ್ ಸವಾಸ ಸಾಕು ಬರ್ತೀನಿ. ಮನೆ ಬಾಡಿಗೆಗೆ? ಮನೆ ಬಾಡಿಗೆಗೆ? ಹೇ ಮಿಸ್ಟರ್, ಏಯ್ ಒಳ್ಳೆ ಚಾಮುಂಡೇಶ್ವರಿ ಕೂದಲು ಬಿಟ್ಕೊಂಡಿದ್ದಾಳ, ಅವಳು ಈ ಆಫೀಸ್ ನೋಡ ಅಲ್ಲ ಬೇರೆ ಆಫೀಸ್ ನೋಡ. ಬಿಡ್ರಿ ನನ್ನ. ನಿಮ್ಗೆ ಮದ್ವೆ ಆಗಿದ್ಯಾ? ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾನು ನೋಡಿದ್ರೆ ಅರ್ಥ ಆಗೋದಿಲ್ವಾ? ಮಕ್ಕಳೆಷ್ಟು? ಅಯ್ಯೋ ಮದುವೆ ಆ ರೂಮ್ ನಾನೇ ಬಾಡಿಗೆಗೆ ತಗೋತೀನಿ. ರೂಮ್ ಚೆನ್ನಾಗಿದೆ ತಾನೇ? ಓ ಬ್ಯೂಟಿಫುಲ್. ಸ್ಟವ್ ಹಚ್ಚಿದ್ರೆ ಕಿಚನ್, ಶವರ್ ಹಾಕಿದ್ರೆ ಬಾತ್ರೂಮ್, ಟೇಬಲ್ ಕುರ್ಚಿದ್ರೆ ಆಫೀಸ್ ರೂಮ್, ಮಂಚ ಹಾಕಿದ್ರೆ ಬೆಡ್ರೂಮ್, ನಲ್ಲಿ ತಿರುಗಿಸಿದ್ರೆ ನೀರ್ ಬರುತ್ತೆ, ಕಿಟಕಿ ತೆಗೆದ್ರೆ ಗಾಳಿ ಬರುತ್ತೆ, ಸ್ವಿಚ್ ಹಾಕಿದ್ರೆ ದೀಪ ಹಚ್ಚುತ್ತೆ. ಅಕಸ್ಮಾತ್ ನೀವೇನಾದ್ರು ಕರೆದ್ರೆ ನಾನೇ ಬಂದ್ಬಿಡ್ತೀನಿ. ವಾಟ್ ಮೋರ್ ಯು ವಾಂಟ್ ಮೇಡಮ್? ನಥಿಂಗ್ ಮೋರ್ ಐ ವಾಂಟ್. ಒಂದ್ ನಿಮಿಷ ಅಬ್ಬಬ್ಬಬ್ಬ, ಮಕ್ಕಳಿಲ್ಲ ಅಂತ ಹೇಳಿದ್ರಲ್ಲ, ನನಗೆ ಅಷ್ಟೇ ಸಾಕು. ಮಕ್ಕಳು ಮಕ್ಕಳು ಅದು ಅದು ಇಲ್ಲ ಇದು ಇಲ್ಲ, ಎವ್ರಿಥಿಂಗ್ ಇಸ್ ಓವರ್. ಓಕೆ ದೇವರೇ ನಿಮ್ಮನ್ನು ಕಾಪಾಡಬೇಕು. ನೋಡಿ ಮೇಡಮ್, ಇದೇ ನಮ್ಮ ಮಂಗಳ. ಸ್ಟವ್ ಹಚ್ಚಿದ್ರೆ ಕಿಚನ್, ಶವರ್ ಹಾಕಿದ್ರೆ ಬಾತ್ರೂಮ್, ಟೇಬಲ್ ಕುಚ್ಚಿದ್ರೆ ಆಫೀಸ್ ರೂಮು, ಮನೆ ಮುಂದೆ ಬೃಂದಾವನ್ ತರ ಗಾರ್ಡನ್. ಇನ್ನೇನ್ ಬೇಕು ಮೇಡಮ್? ಪಂಚಾಂಗ ಪಂಚಾಂಗ ಏನ್ ಗುರು ಬರಲಿ ಪಂಚಾಂಗ? ನಮ್ಮ ಮನೆ ಕುಕ್ ಕುಕ್. ಓಹೋ, ನಿಮ್ ಭಾಷೆಯಲ್ಲಿ ಪಂಚಾಂಗ ಅಂದ್ರೆ ಅಡಿಗೆಯವನು, ಕ್ಯಾಲೆಂಡರ್ ಅಂದ್ರೆ ಕೆಲಸದವನ? ಹೌದು. ಏಯ್ ಲಗೇಜ್ ಎಲ್ಲ ತಗೊಳ. ನೋಡಿ ಮೇಡಮ್, ನಮ್ ಬಂಗ್ಲೆ ಎಷ್ಟು ಸುಂದರವಾಗಿದೆಯೋ ನೀವು ಅಷ್ಟೇ ಸುಂದರವಾಗಿದ್ದೀರಾ. ನಿಮ್ ಮನಸ್ಸು ಎಷ್ಟು ಚೆನ್ನಾಗಿದೆಯೋ ನಮ್ ಮನೇನು ಅಷ್ಟೇ ಚೆನ್ನಾಗಿದೆ. ಅಲ್ಲ ಪಂಚಾಂಗ, ಮನೆ ಒಳಗಡೆ ಅವಸ್ಥೆ ವ್ಯವಸ್ಥೆ ಎಲ್ಲ ಸರಿ ಇದೆಯಾ? ಸದ್ಯಕ್ಕೆಲ್ಲ ಮಕ್ಕಳು. ವಾಟ್ ಯು ಮೀನ್? ಮೀನು ಮಕ್ಕಳು ಅಂದ್ರೆ ಮಕ್ಕಳಲ್ಲ, ನಾವು ಸಾಕಿರೋ ಪುಟಾಣಿ ಮೊಲಗಳು. ಐ ಮೀನ್ ರಾಬಿಟ್ಸ್. ರಾಬಿಟ್ಸ್ ಅಲ್ವೇನೋ? ಬನ್ನಿ ಬನ್ನಿ ಬನ್ನಿ. ಗುರು, ಮೈದಾನ ಎಷ್ಟು ನಿಶ್ಶಬ್ದವಾಗಿದೆ, ಒಂದು ಮೊಲಾನು ಹೊರಗಿಲ್ಲ. ಏನಿದು? ಅಯ್ಯೋ ಚಂಟಿ, ಯಾರ್ದಿದ
ಅದು ಆಹಾ ಇವಂದೇ ಚಿಕ್ಕದು ನೀರಲ್ಲಿ ಅದೇ ಅದೇ ಚಿಕ್ಕದಾಗ್ಬಿಟ್ಟಿದೆ. ಬನ್ನಿ ಬನ್ನಿ. ವೇಟ್ ವೇಟ್. ನಿಪ್ಪಲ್ 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 ಯಾರ್ದಿದು? ಹೇಳ್ಬಿಡ್ಲಾ? ಏ ಹೇಳ್ಬಿಡ್ಲಾ ಅಂದೆ. ಅದು ಇವಂದೇ ಮೇಡಮ್. ಚಿಕ್ಕ ವಯಸ್ಸಿಂದ ರಬ್ಬರ್ ನಿಪ್ಪಲು ಅಂದ್ರೆ ಬಹಳ ಇಷ್ಟ. ಯಾವಾಗ್ಲೂ ಚೀಪ್ ತರ ಇರ್ತಾನೆ ಮುಂಡೆ. ಅದು ನೋಡಿ ಮೇಡಮ್, ನಮ್ಮನೆ ಎಷ್ಟು ಪ್ರಶಾಂತವಾಗಿದೆ, ತುಂಬಾ ನಿಶ್ಶಬ್ದವಾಗಿದೆ. ಪಿನ್ ಡ್ರಾಪ್ ಸೈಲೆನ್ಸ್. ನಾನಿರೋ ಜಾಗ ಯಾವಾಗ್ಲೂ ಹೀಗೆ ನಿಶ್ಶಬ್ದವಾಗಿರ್ಬೇಕು. ನನಗಂತೂ ಮಕ್ಕಳ ಗಲಾಟೆ ಅಂದ್ರೆ ತಲೆ ಚಿಟ್ಟಿಡ್ದು ಹೋಗುತ್ತೆ. ಐ ಹೇಟ್ ಚಿಲ್ಡ್ರನ್. ಸರಿ, ಮೇಲೆ ಹೋಗೋಣ. ಮೇಲಕ್ಕೆ? ನಿಮ್ ರೂಮ್ ಇರೋದು ಮೇಲೇನೆ. ನೋಡಿದ್ರೆ ಮೇಡಮ್, ನಮ್ಮ ಮನೆ ಮಾಡಿ ಮೆಟ್ಲು ಎಷ್ಟು ಚೆನ್ನಾಗಿದೆ. ಕೆಳಗಿಂದ ಮೇಲೆ ಹೋಗುತ್ತೆ, ಮೇಲಿಂದ ಕೆಳಗೆ ಬರುತ್ತೆ, ಮೇಲೆ ಹತ್ತೋರ್ಗೆ ಹೆಲ್ಪ್ ಮಾಡುತ್ತೆ, ಕೆಳಗೆ ಇಳಿಯೋರ್ಗೂ ಹೆಲ್ಪ್ ಮಾಡುತ್ತೆ. ತುಂಬಾ ಹೊಸ ವಿಷಯ, ನನಗೆ ಗೊತ್ತೇ ಇರಲಿಲ್ಲ. ಪಂಚಕ ಸಾಮಾನ ಅಲ್ಲಿಡ. ಈ ಸಾಮಾನ್ ಏನೋ ಇಲ್ಲಿ ಇಡ್ತೀನಿ ಗುರು, ಆದ್ರೆ ಆ ಚಿಕ್ಕ ಚಿಕ್ಕ ಸಾಮಾನು ಎಲ್ಲಿಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಮೇಡಮ್, ರೂಮ್ ಹೇಗಿದೆ? ಹಾ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ರೂಮ್ ನಲ್ಲಿ ಕೂತ್ಕೊಂಡು ಭೂತದ ಕಥೆನ ಫಸ್ಟ್ ಕ್ಲಾಸ್ ಆಗಿ ಬರೀಬಹುದು. ಕಾಕ್ರೋಚ್ ಕಾಕ್ರೋಚ್ ಜಿಲ್ಲೆ ಜಿಲ್ಲೆ. ನೋಡ್ರಿ, ನಮ್ಮನೆ ನೋಡ್ತಾ ಇದೆ. ಹೆದರಿಕೆ ಏನಿಲ್ಲ, ಒಂಥರ ಭಯ ಅಷ್ಟೇ. ನಾ ಸಿಂಹಕ್ಕೆ ಎದ್ರವನಲ್ಲ, ಹುಲಿಗೆ ಎದ್ರವನಲ್ಲ, ಆದ್ರೆ ಈ ತರಲೆ ನಮ್ಗೆ ಜಿರ್ಲೆ ಇದ್ರೆ ಒಂಥರ ಹೆದರಿಕೆ ಅಷ್ಟೇ. ನಿಮಗೆ ಏನು ಶುಶ್ ಶುಶ್, ಅದಕ್ಕೆ ನಿಮ್ ಭಾಷೆ ಅರ್ಥ ಆಗಲ್ಲ. ಈ ಮನೇಲಿ ಯಾರಾದ್ರೂ ಗಂಡಸರಿದ್ರೆ ಕರೀರಿ, ಈ ಜಿರಳೆನ ಓಡಿಸ್ಲೇ. ಗಂಡಸರಿದ್ದಾರೆ, ಆದ್ರೆ ಅವರೆಲ್ಲ ಮಕ್ಕಳು. ಅಯ್ಯೋ, ಮಕ್ಕಳು ಗಿಕ್ಕಳು ಕರೀರಿ. ಮಕ್ಕಳು ಕರೀಲ? ಅಯ್ಯೋ ಪರವಾಗಿಲ್ಲ, ಕರೀರಿ. ನಮ್ಮನ್ನೇನೋ ಕಾಪಾಡ್ತಾರೆ ಮೇಡಮ್, ಆದ್ರೆ ಅವರು ನಿಮ್ ವೈರಿಗಳು. ಯು ಹೇಟ್ ಚಿಲ್ಡ್ರನ್. ಅಯ್ಯೋ ಬೇಗ ಕರೀರಿ. ನನ್ನ ಪುಟಾಣಿಗಳ, ನನ್ನ ಮುದ್ದು ಮಕ್ಕಳ, ನನ್ನ ಅರಿಗಣಿಗಳ, ಬನ್ನಿ ಬನ್ನಿ. ಜಿರ್ಲೆ ಜಿರ್ಲೆ ನಿಜ ಮೇಡಮ್, ನಾನು ಹೇಳಿದ್ದು ನನಗೆ ಮಕ್ಕಳಿಲ್ಲ ಅಂತ. ಇವರೆಲ್ಲ ನನ್ನ ಮಕ್ಕಳಲ್ಲ. ಅಯ್ಯೋ, ನೀವು ಹೇಳ್ಕೊಂಡ್ರೆ ಕೋರ್ಟ್ಗೇನು, ಎಲ್ಲಿಗೆ ಬೇಕಾದ್ರೆ ಬರ್ತೀನಿ. ನೋಡಿ ಮೇಡಮ್, ಈ ಪುಟಾಣಿಗಳು ಎಷ್ಟು ಕಷ್ಟಪಟ್ಟು ಜಿರ್ಲೆ ನಡೀತಾ ಇದ್ದಾರೆ. ಅಡಿ ಅಡಿ ಬೇಡ. ನೋಡಿದ್ರೆ ಮೇಡಮ್, ನಮ್ಮ ಮಕ್ಕಳು ಹೇಗೆ ಜಿರ್ಲೆ ನಡೆದ್ಬಿಟ್ರು. ಮೇಡಮ್, ನಿಮ್ಮ ಅಡ್ವಾನ್ಸ್ ಹಣನ ಆಗ್ಲೇ ತಿಂದ್ಬಿಟ್ರಿ. ಅಯ್ಯೋ ಹೊಟ್ಟು ಬಾಕ್ರ, ಈಗ ನಾನು ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ? ನೀವು
ಹೋಗು, ನಿಮ್ ಮಕ್ಕಳು ಮೊದಲಿಂದ ಹೊರಟೋಗಿ, ಪ್ಲೀಸ್ ಗೆಟ್ ಔಟ್. ಹೋಗ್ತೀವಿ, ನಡೀರಪ್ಪ ನಡೀರಪ್ಪ. ನೋಡಿ ಮೇಡಮ್, ನಿಮ್ ಅಡ್ವಾನ್ಸ್ ಹಣ ವಾಪಸ್ ಕೊಡೋ ಸ್ಥಿತಿ ಇಲ್ಲ, ನೀವಿಲ್ಲೇ ಇದ್ದು ಅದನ್ನ ಅಡ್ಜಸ್ಟ್ ಮಾಡ್ಕೊಂಬಿಡಿ, ನಿಮ್ಗೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡಬಹುದು. ಅಯ್ಯೋ ಮೇಡಮ್, ಇಷ್ಟು ಸುಂದರವಾದ ರೂಮು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಪಕ್ಕದಲ್ಲಿ ಕಿಟಕಿ ಕಿಟಕಿ ಕೆಳಗಡೆ ಬಾಲ್ಕನಿ, ಬಾಲ್ಕನಿ ಕೆಳಗಡೆ ಗಾರ್ಡನ್, ಗಾರ್ಡನ್ ನಿಂತ್ಕೊಂಡು ಕೂಗಿದ್ರೆ ಚಿಲ್ಡ್ರನ್. ನಡೀರಪ್ಪ ನಡೀರಿ ನಡೀರು ನಡಿ. ಪ್ರೊಫೆಸರ್ ಸರ್, ನೀವು ಯಾವಾಗ್ಲೂ ಹೇಳ್ತಾ ಇದ್ರಿ ನಮ್ಮ ಅಪ್ಪ ತುಂಬಾ ದೊಡ್ಡ ಸೈಂಟಿಸ್ಟ್, ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ದೊಡ್ಡ ಫಾರ್ಮುಲಾ ಕಂಡುಹಿಡಿದು ಅದರಿಂದ ಒಂದು ವಸ್ತು ಕಂಡುಹಿಡಿದಾರೆ ಅಂತ, ಅದ್ಯಾವುದು ಸರ್? ಅಂತ ವಸ್ತು ಇದೆ ಅಂತ ಜನಕ್ಕೆ ಹೇಳಿದ್ರೆ ಜನ ಯಾರು ಅದನ್ನ ನಂಬ್ತಿರ್ಲಿಲ್ಲ. ಆದ್ರೆ ನೀನ್ ಅವ್ರ ಮಗ, ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ನಿಮ್ ತಂದೆ ಒಂದು ಬ್ರೇಸ್ಲೆಟ್ ಕಂಡುಹಿಡಿದಿದ್ರು, ಅಂದ್ರೆ ಲೋಹದ ಬಳೆ. ಅದನ್ನ ಕೈಗೆ ಹಾಕೊಂಡು ಅದರಲ್ಲಿರೋ ಬಟನ್ ಒತ್ತಿದ್ರೆ ಆ ಮನುಷ್ಯ ಯಾರ ಕಣ್ಣಿಗೂ ಕಾಣಿಸ್ತಿರ್ಲಿಲ್ಲ. ಮನುಷ್ಯ ಕಾಣಿಸ್ತಾ ಇರ್ಲಿಲ್ವಾ? ಅದ ಹೇಗೆ ಸರ್? ಕತ್ತಲೆಯಲ್ಲಿ ಮನುಷ್ಯ ಯಾಕೆ ಕಾಣಿಸಲ್ಲ? ಬೆಳಕಿರಲ್ಲ ಅದರಿಂದ. ಬೆಳಕಿನಲ್ಲಿ ಯಾಕೆ ಮನುಷ್ಯ ಕಾಣಿಸ್ತಾನೆ? ನಾನು ಹೇಳ್ತೀನಿ, ಬೆಳಕು ಬೇರೆ ವಸ್ತು ಅಥವಾ ಮನುಷ್ಯನ ಮೇಲೆ ಬಿದ್ದು ಅದು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿಗೆ ಬಿದ್ದರೆ ಆ ವಸ್ತು ಅಥವಾ ಮನುಷ್ಯ ಕಾಣಿಸ್ತಾನೆ. ಅದೇ ನಮ್ಮ ಮುಂದೆ ಒಂದು ವಸ್ತು ಇದ್ದು ಅದರ ಮೇಲೆ ಬೆಳಕು ಬಿದ್ದು ರಿಫ್ಲೆಕ್ಟ್ ಆಗದೆ ಪಕ್ಕಕ್ಕೆ ಹೋದರೆ ಆ ವಸ್ತು ಆಗಲಿ ಆ ಮನುಷ್ಯ ಆಗಲಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಯಾಕೆ ಅರ್ಥವಾಗಲಿಲ್ವಾ? ಗಾಜಿನ ಮೇಲೆ ಬೆಳಕು ಬಿದ್ದು ಅದು ಆಚೆ ಹೋಗುವಾಗ ಗಾಜಿ ಹಾಗೆ ನಮ್ಮ ಕಣ್ಣಿಗೆ ಕಾಣೋದಿಲ್ವೋ ಹಾಗೆ? ಏನು, ನನ್ನ ಮಾತನ್ನ ನಂಬಿಕೆ ಇಲ್ವಾ? ನಿಮ್ಮ ಮಾತನ್ನ ನಂಬಿಕೆ ಇದೆ ಸರ್, ಆದರೆ ಮನುಷ್ಯನೇ ಕಾಣದೇ ಇರೋ ಆ ಬ್ರೇಸ್ಲೆಟ್ ಎಲ್ಲಿದೆ? ಆ ಬ್ರೇಸ್ಲೆಟ್ ಜನಗಳ ಕೈ ಸೇರಿದರೆ ಅದನ್ನಿಟ್ಕೊಂಡು ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ಬೋದು ಅಂತ ನಿಮ್ಮ ತಂದೆ ಆ ಫಾರ್ಮುಲಾನೇ ಸುಟ್ಟಾಕ್ಬಿಟ್ರು. ಆ ಫಾರ್ಮುಲಾ ಏನೋ ಸುಟ್ಟೋಯ್ತು, ಆದರೆ ಆ ಬ್ರೇಸ್ಲೆಟ್ ಎಲ್ಲಿದೆ, ನಿಮ್ಮ ಹತ್ರ ಏನಾದ್ರೂ ಇದೆಯಾ? ಆ ವಿಷಯ ಆಗಿರಲಿ ಬಿಡು. ಅಸರಿ, ನಿನ್ನ ಮನೆ ಬಾಡಿಗೆ ಕೊಡಬೇಕು ಅಂತಿದ್ದೆಯಲ್ಲ, ಯಾರಾದರೂ ಸಿಕ್ಕಿದ್ರ? ಸಿಕ್ಕಿದ್ರ ಅಲ್ಲ, ಸಿಕ್ಕಿದ್ಲು. ಏನ್ ಸಿಕ್ಕಿದ್ಲು? ವರೇ ವಾ. ಏನಾಯ್ತು ಮೇಡಮ್? ಸ್ಟವ್ ಹಚ್ಚಿದ್ರೆ ಕಿಚನ್, ಶವರ್ ಹಾಕಿದ್ರೆ ಬಾತ್ರೂಮು, ಮನೆ ಮುಂದೆ ಗಾರ್ಡನ್, ಗಾರ್ಡನ್ ಅಲ್ಲಿ ಬಾಲ ಇಲ್ಲದ ಕೋತಿಗಳು, ಅವ್ರ ಕೈಲಿ ಫುಟ್ಬಾಲ್ ಇದೆ ಅಂತ ಯಾಕೆ ಹೇಳಿಲ್ಲ? ಸಾರಿ ಮೇಡಮ್. ಸಾರಿ, ಇನ್ಮೇಲೆ ಈ ಗಲಾಟೆ ಆಗಲ್ಲ. ಆಡಿದ ಮಾತಂತೆ ನಡ್ಕೊಳ್ಳಿ. ನೋಡಿ, ನಿಮ್ಗೆ ಅವತ್ತೇ ಹೇಳಿಲ್ಲ ಇಲ್ಲಿ ಗಲಾಟೆ ಮಾಡ್ಕೊಡ್ದು ಅಂತ? ದೇವ್ರೇ, ನಾನು ನಿಮ್ಗೆ ಆಟ ಆಡಬೇಡಿ ಅಂತ ಹೇಳಿಲ್ಲ. ದೂರ ಹೋಗಾಡಿ, ಇಲ್ಲ ಆ ಸ್ಕೂಲ್ ಮುಂದೆ ಆಡಿ. ಇವತ್ತೊಂದು ವಿಷಯ ಬೇಡಿ ಬಾಯ್ಸ್. ಮೇಡಮ್, ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್, ವಿ ಆರ್ ವೆರಿ ಸಾರಿ. ಇದರಲ್ಲಿ ನಮ್ಮ ಪುಟಾಣಿಗಳದೇನು ತಪ್ಪಿಲ್ಲ. ನಾನು, ನನ್ನ ಕಾಲು, ಆ ಬಾಲು, ವಿ ಆರ್ ವೆರಿ ಸಾರಿ. ಗೊತ್ತು ರೀ, ನನಗೆಲ್ಲ ಗೊತ್ತು. ಇದೆಲ್ಲ ನೀವು ನನಗೆ ಎದುರಾಗಿ ಮಾಡ್ತಿರೋ ಒಡಸಂಚು. ನಾನು ಇದಕ್ಕೆಲ್ಲ ಹೆದರಲ್ಲ ರೀ. ಈ ಪ್ರಪಂಚದಲ್ಲಿರೋ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರು ನೀವು ನನ್ನ ಎದುರಿಗೆ ಸಾಗಲ್ಲ. ಅಂಡರ್ಸ್ಟ್ಯಾಂಡ್? ಪರವಾಗಿಲ್ಲ ಮೇಡಮ್, ದಯವಿಟ್ಟು ಆ ಬಾಲ್ ಕೊಡಿ. ಇಂಪಾಸಿಬಲ್, ನಾನು ನಿಮ್ಮ ಈ ಫುಟ್ಬಾಲ್ ಕೋರ್ಟ್ ಹೋಗುತ್ತೆ. ಕೋರ್ಟ್ ನಲ್ಲಿ ಫುಟ್ಬಾಲ್ ಆಡಕ್ ಜಾಗ ಇಲ್ಲ ಮೇಡಮ್. ಕೊಡ್ತಾರೆ, ಜೈಲಿನಲ್ಲಿ 3 ಅಡಿ ಫುಟ್ಬಾಲ್ ಅಲ್ಲೇ ಆಡ್ತೀರಂತೆ. ಕೈಯಲ್ಲಿರುವ ಚೆಂಡನ್ನು ನೀಡು ನಿನ್ನ ಗಮ್ಮಯ್ಯ, ಚಿನ್ನ ಬೇಡ ಬೆಳ್ಳಿ ಬೇಡ ಕೇಳು ಅಮ್ಮಯ್ಯ. ಆಕಾಶವೇ ಮೇಲಲ್ಲಿ ಮೇಲೆ ನಾ ನಿಮ್ಮ ನಂಬುಲ್ಲ, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ಈ ಚೆಂಡು ನಿಮಗಿಲ್ಲ, ನಿಮ್ಮ ನಾಟಕ ನಡೆಯಲ್ಲ ಇನ್ನು ವಾದ ಬೇಕಿಲ್ಲ. ಆ
ಎಲ್ಲಿದೆಯೋ ನ್ಯಾಯ ಕಂದ ಎಲ್ಲಿದೆಯೋ ನ್ಯಾಯ ಮಕ್ಕಳು ನ್ಯಾಯವ ಕೇಳುವುದೇ ಅನ್ಯಾಯ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಪಂಚಾಂಗ ನನ್ನ ಹೆಸರು ಕೊಟ್ಟೀನಿ ಹಾಲು ಕೀರು ಬಿಸಾಕು ನಮ್ಮ ಬಾಲು ಸಕಮ್ಮ ನಿನ್ನ ಜೋರು ಈ ಮಕ್ಕಳ ಗೋಳಾಟಕ್ಕೆ ಓ ಹೆಣ್ಣೆ ದಯಬಾರದೆ ಹೆಣ್ಣಲ್ಲವೇ ನಿಂಗೆ ಹಾರ್ಟಿಲ್ಲವೇ ನಿನಗಿಂಥ ಹಠವೇತಕೆ ಹೊತ್ತು ಗೊತ್ತಿಲ್ಲ ಹೇಳಿ ನಾವು ಚೆಂಡು ಕೊಡದೆ ಹೋಗೋದಿಲ್ಲ ಬಿಡಲ್ಲ ಕೊಡಲ್ಲ ಬಿಡಲ್ಲ ಕೊಡಲ್ಲ ಬಿಡಲ್ಲ ಕೊಡಲ್ಲ 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 ಅಂಕಲ್ ಬಾಲು ಬರಬೇಕು ಬರಬೇಕು ಗಂಗಣ್ಣವರು ಮಾಣಿಕ್ಲಾಲ್ ಸಾಹೇಬರು ಬಂದಿದ್ದು ಆಯ್ತು ನಾವು ಕೊಟ್ಟಗಡನು ಮುಗೀತು ಹಣ ಕೊಡು ಇಲ್ಲ ಮನೆ ಖಾಲಿ ಮಾಡು ಬಾಡಿಗೆ ಕೊಡಬೇಕು ಇಲ್ಲ ಮನೆ ಖಾಲಿ ಮಾಡಬೇಕು ಹಣ ತಗೊಂಡು ಜಾಗ ಖಾಲಿ ಮಾಡಿ ಪೂರ್ತಿ ಹಣ ಬಿತ್ತು ನಮ್ಮ ಹಣ ಏ ಗಂಗಣ್ಣ ನಿನ್ನಿಂದ ಮನೆ ಖಾಲಿ ಮಾಡ್ಸಕ್ ಆಗುತ್ತೋ ನಾನು ನಿನ್ನ ಅಂಗಡಿ ಖಾಲಿ ಮಾಡಿಸ್ಬಿಡ್ಲು ನಿಮ್ದಮ್ಮಯ್ಯ ಹಾಗನ್ಬೇಡಿ ಯಜಮಾನ್ರೆ ಅಬ್ಬ ಎಷ್ಟು ಬೇಗ ಬ್ಲಡ್ ಪ್ರೆಷರ್ ಇರುತ್ತೆ ನನ್ ಡಾರ್ಲಿಂಗ್ಗೆ ಇವನು ಯಾವಾಗ್ಲೂ ಹಿಡಿದ ಕೆಲಸ ಸಾಧಿಸೋನು ನಿನ್ನ ಹಿಡಿಲಿಲ್ವಾ ಕೆಲಸ ಸಾಧಿಸ್ಲಿಲ್ವಾ ಓ ಸ್ವೀಟಿ ಓ ಥ್ಯಾಂಕ್ ಯು ಡಾರ್ಲಿಂಗ್ ಏ ತೇಜ ಆ ಮನೆ ಬಗ್ಗೆ ನೀನ್ ಯಾಕೋ ತಲೆ ಕೆಡಿಸ್ಕೋತೀಯ ಅದೇ ಏರಿಯಾದಲ್ಲಿ ನಮ್ ಚೋಪ್ರಾ ಜೂಜಿನ್ ಕ್ಲಬ್ ನಡೆಸ್ತಿದ್ದಾನೆ ಅಲ್ಲಿಂದ ನಾಲ್ಕು ಜನ ರೌಡಿಗಳನ್ನ ಕಳ್ಸಿದ್ರಾಯ್ತು ಅವ್ರೇ ನೋಡ್ಕೋತಾರೆ ಹಾಗನ್ಬೇಡಿ ಯಜಮಾನ್ರೆ ಒಂದು ಮೂರ್ ನಾಲ್ಕು ದಿವಸ ಅವಕಾಶ ಕೊಡಿ ಗಂಗಣ್ಣ ಮೂರ್ ನಾಲ್ಕು ದಿವಸದಲ್ಲಿ ನಿನ್ ಕೈಲಿ ಏನೋ ಮಾಡಕ್ಕಾಗತ್ತೆ ಈ ತುರುಕು ಮೆಣಸಿನಕಾಯಿ ಗಂಗಣ್ಣ ಸಾಮಾನ್ಯ ಅಲ್ಲ ಒಂದು ಕಾಳ ದಿನಸಿನ ಕೊಡದೆ ಉಪವಾಸ ಸಾಯೋ ಹಾಗೆ ಮಾಡ್ತೀನಿ ಅವನಾಗ ಅವನೇ ಮನೆ ಬಿಟ್ಟು ಹೋಗ್ಬೇಕು ಹಾಗ ಮಾಡೇ ಮಾಡ್ತೀನಿ ನಿಲ್ಸಿ ಕೂಗ್ಬೇಡಿ ಇದು ಮನೆ ಮಾರ್ಕೆಟ್ ಅಲ್ಲ ನೀನ್ ಊಟ ಹಾಕೋ ತನಕ ನಾವ್ ಹೀಗೆ ಮಾಡೋದು ಪಂಚಾಂಗ ಪಂಚಾಂಗ ನಂಗೆ ತುಂಬಾ ಹೊಟ್ಟೆ ಹಸಿವು ಅದಕ್ಕೆ ನಾನೇನ್ ಮಾಡ್ಲಿ ಇನ್ನು ಅಡಿಗೆ ಆಗ್ಬೇಕು ಆರತಿ ಸ್ವಲ್ಪ ಒಳಗ್ ಬಾಮ್ಮ ನೋಡು ಈ ಖಾಲಿ ಡಬ್ಬಗಳನ್ನ ಅಕ್ಕಿ ಇಲ್ಲ ಬೇಳೆ ಇಲ್ಲ ಗೋಧಿ ಇಲ್ಲ ರವೆ ಇಲ್ಲ ನಾನು ಯಾಕೆ ಅಡಿಗೆ ಮಾಡ್ಲಿ ಹಾಗಾದ್ರೆ ಈಗ ತಿನ್ನೋಕೆ ಏನು ಇಲ್ವಾ ನೋಡ್ಲಿಲ್ವಾ ಖಾಲಿ ಡಬ್ಬಗಳನ್ನ ಹಸಿದ ಮಕ್ಕಳಿಗೆ ಯಾಕೆ ಸಮಾಧಾನ ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಅಂಕಲ್ ಬಲ್ದೆ ನಿಮ್ಮನ್ನು ಸಮಾಧಾನ ಮಾಡಬೇಕು ಪಂಚಾಂಗ ಹೋಗ್ಲಿ ಬಿಡು ಒಂದಿನ ಉಪವಾಸ ಇದ್ರೆ ನಾವೇನ್ ಸತ್ತೋಗಲ್ಲ ಪಂಚಾಂಗ ಅಂಗಡಿಗೆ ಹೋಗಿದ್ಯಾ ಹೋಗಿದ್ದೆ ಅರುಣ್ ಬಂದು ಹೇಳೋವರೆಗೂ ಸಾಮಾನ್ ಕೊಡಲ್ಲ ಅಂದ್ಬಿಟ್ಟ ಒಂದಿನ ಉಪವಾಸ ಇದ್ರೆ ನಾವೇನ್ ಸತ್ತೋಗಲ್ಲ ಆರತಿ ಹೊಟ್ಟೆ ಹಸಿವಾಗಿ ನಾನ್ ಸತ್ತೋದ್ರೆ ಹಾಗೆಲ್ಲ ಅನ್ಬಾರ್ದು ಅರುಣ್ ಅಂಕಲ್ ಬರ್ಲಿ ನಾವೆಲ್ಲ ಸೇರ್ ಊಟ ಮಾಡೋಣ
ಅಂಕಲ್ ಏನ್ ಮರಿ, ಒಂದಿನ ಉಪವಾಸ ಇದ್ರೆ ನಾವೇನ್ ಸತ್ತೋಗಲ್ಲ ಅಲ್ಲ? ಯಾಕೆ, ನೀನು ಊಟ ಮಾಡಿಲ್ವಾ? ಪಂಚಾಂಗ, ಬೆಳಗ್ಗೆಯಿಂದ ಏನೋ ಮಾಡ್ತಿದ್ಯಾ, ಸಾಯಂಕಾಲ ತನಕ ಮಕ್ಕಳನ್ನ ಉಪವಾಸ ಕಿಡಿದಿದ್ಯಾ? ಇದಕ್ಕೆ ನಾನು ನಿನ್ನ ಕೆಲಸಕ್ಕೆ ಇಟ್ಕೊಂಡಿರೋದು? ನಾನೇನು ಮಾಡಲಿ ಗುರು, ಮನೆಯಲ್ಲಿ ಒಂದು ಸಾಮಾನು ಇಲ್ಲ, ಅಂಗಡಿಯವನು ಕೇಳೋದಕ್ಕೆ ನಿಮ್ಗೆ ಸಾಮಾನು ಕೊಡಲ್ಲ ಅನ್ಬಿಟ್ಟ. ಕೊಡದಿದ್ರೆ ಬೇಡ. ಮಕ್ಕಳ, ಈ ನಿಮ್ಮ ಅಂಕಲ್ಲು ನಿಮ್ಮನ್ನೆಲ್ಲ ಉಪವಾಸ ಮಲಗಿಸ್ತಾನ? ನೋ, ನೆವರ್. ಸೈಕಲ್ ಮಾರಿ ದುಡ್ಡು ತಂದಿದ್ದೀನಿ, ಈಗಲೇ ಅಂಗಡಿಗೆ ಹೋಗಿ ಅಕ್ಕಿ ಬೇಳೆ ಮನೆಗೇನು ಬೇಕೆಲ್ಲ ತಂದ್ಬಿಡ್ತೀನಿ. ಮುಗೀತು ನನ್ನ ಕತೆ. ಮತ್ತೆ ಬಂದ್ಯಾಪ್ಪ, ನೀನು ಬಂದಾಗೆಲ್ಲ ತುಂಬಿ ತುಂಬಿ ಕೊಡೋಕೆ ನಾನು ಧರ್ಮಛತ್ರ ಕಟ್ಸಿಲ್ಲ. ನಿನಗೇನಾದ್ರೂ ಬೇಕಾದ್ರೆ ಹಣ ಕೊಡು, ತಗೊಂಡು ಹೋಗು. ಗಂಗಣ್ಣವ್ರೆ, ತಗೊಳ್ಳಿ. ಮುಗೀತು ನನ್ನ ಕತೆ. ಹತ್ತು ಇಪ್ಪತ್ತು ನಿಮ್ಗೆ ಹಣ ಕೊಡೋದಕ್ಕೋಸ್ಕರ ಎರಡು ಮೂರು ದಿವಸ ತುಂಬ ಕಷ್ಟಪಟ್ಟೆ. ಮನೇಲಿ ಮಕ್ಕಳೆಲ್ಲ ಉಪವಾಸ ಇದ್ದಾರೆ, ಎಣಿಸ್ಕೊಳ್ಳಿ. ನಿಮ್ಮ ಸಾಲದ ಹಣದ ಬಾಕಿ ಪೂರ್ತಿ ಇದೆ. ಪೂರ್ತಿ ಇದೆಯಾ? ಇವತ್ತಿನವರೆಗೂ ನಿನ್ನ ಸಾಲ ತೀರ್ತು, ಸಂತೋಷ, ತುಂಬ ಸಂತೋಷ. ಇನ್ನೂ ಯಾಕೆ ನಿಂತಿದೆಯಾ? ಹೋಗ, ಮನೆಗೆ ಸ್ವಲ್ಪ ಸಾಮಾನ್ ಬೇಕಾಗಿತ್ತು. ಅದಕ್ಕೆ ಹಣ ಕೊಡು. ಹಣ ಹಣನ ಗಂಗಣ್ಣ, ನಿನ್ ಸಾಲ ಎಲ್ಲ ಪೂರ್ತಿ ತೀರಿಸಿದ್ನಲ್ಲ, ತೀರಿಸ್ಬಿಟ್ರೆ ಮತ್ತೆ ಸಾಲ ಕೊಡ್ಬೇಕಾ? ನನಗೆ ಬೇಕಾದ ಹಣ ಕಣೆಯ ಹಣ ಹಣ ಕೊಟ್ಟು ಏನ್ ಬೇಕೋ ತಗೊಂಡೋಗು. ಗಂಗಣ್ಣ, ಹಾಗೆ ಹೇಳ್ಬೇಡ, ಮನೇಲಿ ಮಕ್ಕಳಲ್ಲಿ ಉಪವಾಸ ಇದ್ದಾರೆ. ಅದಕ್ಕೆ ನಾನೇನೇಯ ಮಾಡ್ಲಿ, ಉಪವಾಸ ಸಾಯ್ಲಿ ಬಿಡು. ಯಾರ್ಯಾರು ಹುಟ್ಟಿದವೋ ಅರುಣ್, ನೀನ್ ಕೇಳಿದಾಗೆಲ್ಲ ಹಣ ಕೊಟ್ಟಿದ್ವಿ, ಇವತ್ತು ಸಾರಿ. ಇಂಥವ್ರನ್ನೆಲ್ಲ ಕೆಲಸಕ್ಕೆ ಇಟ್ಕೋಬಾರ್ದು ರೀ. ನಿನ್ ಪಿಟಿಲ್ ಡಬ್ಬ ತಗೊಂಡ್ ಹೋಗಿ ಆಚೆಗೆ ಎಸಿ ಕೆಂಪೇಗೌಡ ಸರ್ಕಲ್ ನಲ್ಲಿ ಸಿನಿಮಾ ಥಿಯೇಟರ್ ಹತ್ರ ಬರ್ಸು, ನಾಲ್ಕು ಕಾಣಿ ಸಂಪಾದನೆ ಏನಾದ್ರೂ ಆಗುತ್ತೆ. ಯಾಕ್ ಮಕ್ಕಳ, ಎಲ್ರು ಇಲ್ಲೇ ಇದ್ದೀರಾ? ಅಂಕಲ್ಗೋಸ್ಕರ ಕಾಯ್ತಾ ಇದ್ದೀವಿ. ಪಂಚಾಂಗ, ಅಂಕಲ್ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಬಂದ್ಬಿಡ್ತಾರೆ ಮರಿ, ಮಾರ್ಕೆಟ್ ಹೋಗಿದ್ದಾರೆ. ಅಕ್ಕಿ ಬೇಳೆ ಎಲ್ಲ ತರಬೇಡ್ವಾ? ನಡಿಯಪ್ಪ, ಮಲಕು ನೋಡಿ. ಪಂಚಾಂಗ ಬಾಮ್ಮ. ಕಾಸಿ ಮಲ್ಲಿಗ್ ಬಂದ, ಗುಹೆ ಮುಂದೆ ನಿಂತ್ಕೊಂಡ. ಕಳ್ಳರ್ ನಾಯ್ಕ ಹೇಳ್ದಾಗೆ ಬಾಗಲ್ ತೆಗ್ಗೆ ಶೇಷಮ್ಮ ಅಂತ ಕೂಕೊಂಡ, ತಕ್ಷಣನೇ ಬಾಗಲ್ ತೆಗಿತು. ನಂಗೆ ಕತೆ ಬೇಡ, ನಂಗೆ ಹೊಟ್ಟೆ ಹಸಿತಾ ಇದೆ. ಅರುಣ್ ಅಂಕಲ್ ಬರ್ಲಿ, ತಿಂಡಿ ತರ್ಲಿ. ನಿನ್ಗೆ ಮೊದ್ಲು ತುಂಬಾ ಹೊಟ್ಟೆ ಹಸು, ಅಳು ಬರ್ತಿದೆ. ಪುಟ, ಆಮೇಲೆ ಏನಾಯ್ತು ಗೊತ್ತಾ? ಕಾಸಿಂ ಗುಹೆ ಒಳಗ್ ಹೋಗಿ ನೋಡ್ತಾನೆ,
ಅಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ರತ್ನ ರಾಶಿಯಾಗಿ ಸುರಿದಿರತ್ತೆ. ಅವನಿಗೆ ಅದನ್ನೆಲ್ಲ ನೋಡಿ ಹೊಟ್ಟೆ ಹಸುವೆ ಹೊಟ್ಟೋಯ್ತಂತೆ. ನನಗೂ ಅಷ್ಟೇ, ಹೊಟ್ಟೆ ತುಂಬಿದೆ. ನನಗೂ ಅಷ್ಟೇ ಅಂಕಲ್, ನಂಗೂ ಅಷ್ಟೇ, ಹಸುವೆ ಇಲ್ಲ, ನಿದ್ದೆ ಬರ್ತಿದೆ. ನಿಜವಾಗ್ಲೂ ನಾನಿವತ್ತು ಜೀವ ಇದ್ರೂ ನಿರ್ಜೀವಿ ಆಗ್ಬಿಟ್ಟೆ. ನಾನು ಅನಾಥರ ಕಷ್ಟಪಟ್ಟು ಸಾಕು, ಆ ಕಷ್ಟ ನಿಮ್ಗೆ ಯಾರಿಗೂ ಬರಬಾರ್ದು ಅಂತ ಇಲ್ಲಿಗೆ ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದು ಸಾಕಿದೆ. ಆದರೆ ನಾನಿವತ್ತು ಸೋತ್ ಹೋದೆ. ಒಪ್ಪತ್ತು ಗಂಜಿ ಹಾಕೋ ಯೋಗ್ಯತೆ ಕೂಡ ಇಲ್ಲದೆ ಹೋಯ್ತು ನನಗೆ. ಆರ್ತಿ, ಐ ಹ್ಯಾವ್ ಬಿನ್ ಚೀಟೆಡ್ ಆರ್ತಿ. ಅಳುವೆ ಮುಳ್ಳಂತೆ ಬದುಕು ಉಳಿಯಾಲೆಯು ಹೊಟ್ಟೆಗೆ ಅನ್ನ ಇಲ್ಲದೆ ಇದ್ರೆ ಯಾರು ತಾನೇ ಗಲಾಟೆ ಮಾಡ್ತಾರೆ? ಮಕ್ಕಳು ಊಟ ಮಾಡಿ ಎರಡು ದಿನ ಆಯಿತು, ಎಲ್ಲ ಮಲಗಿವೆ, ಅಳಕ್ಕೂ ಉಸಿರಿಲ್ಲ. Yeah.
ಎಲ್ಲ ಮಂಕಾಗಿದ್ದೀರಾ? ಮಕ್ಕಳು ಚಟಪಟ ಚಟಪಟ ಅಂತ ಚಿನಕುರ್ಲಿ ಹಾಗಿರ್ಬೇಕು. ಆಗ್ಲೇ ಚೆನ್ನ. ಇವತ್ತು ಭಾನುವಾರ, ನಿಮಗೂ ರಜಾ ನನಗೂ ರಜಾ, ನಾವೆಲ್ಲ ಪಿಕ್ನಿಕ್ ಹೋಗೋದ್ ಬಿಡ್ವಾ? ಆ ಏನಾಗಿದೆ ನಿಮಗೆಲ್ಲ, ಮಾತಾಡಿ. ನಿಮಗೋಸ್ಕರ ಕೇಕು, ಬಿಸ್ಕೆಟ್ಸು, ಪಪ್ಸು ಎಲ್ಲ ತಂದಿದ್ದೀನಿ, ತಗೊಳ್ಳಿ. ಎಷ್ಟು ರುಚಿಯಾಗಿದೆ. ಪಂಚಾಂಗ, ಈ ತಿಂಡಿನ ಎಲ್ರಿಗೂ ಹಂಚ್ಬಿಟ್ಟು ಬೇಗ ಅಡಿಗೆ ಮಾಡು, ನನಗೆ ತುಂಬಾ ಹೊಟ್ಟೆ ಹಸಿತಿದೆ, ಬೇಗ. ಮಿಸ್ಟರ್ ಅರುಣ್, ಬೇಕಾದ್ರೆ ಇನ್ನೂ ಎರಡು ತಿಂಗಳು ಅಡ್ವಾನ್ಸ್ ಕೊಡ್ತೀನಿ. ನನಗೆ ಮನೆ ತುಂಬಾ ಇಷ್ಟ ಆಗಿದೆ. ಹತ್ತೋಕ್ ಮೆಟ್ಲು, ಇಳಿಯೋಕ್ ಮೆಟ್ಲು, ಮನೆ ಮುಂದೆ ಗಾರ್ಡನ್ನು, ಗಾರ್ಡನ್ ಅಲ್ಲಿ ಚಿಲ್ಡ್ರನ್ನು. ಬಟ್ ಒಂದ್ ಥಿಂಗ್, ಫುಟ್ಬಾಲ್ ಆಡಿದ್ರೆ ಮಾತ್ರ ನಾನು ಸುಮ್ಮನೆ ಇರೋಲ್ಲ, ತಿಳಿತಾ? ತೇಜ, ನಿಮ್ಮಿಬ್ಬರಿಗೂ ಆಸೆ ನೋಡಿದ್ರೆ ಆಕಾಶದಷ್ಟು, ಯೋಗ್ಯತೆ ನೋಡಿದ್ರೆ ಅಂಗೈನಷ್ಟು. ನೀವಿಬ್ರು ಹೀಗೆ ಮೂರ್ಖರಾಗಿ ಮುಂದುವರೆದ್ರೆ ನಾನ್ ನಿಮ್ಮನ್ನ ಮಂತ್ರಿಗಳಲ್ಲ ಗಂತ್ರಿಗಳನ್ನಾಗಿ ಮಾಡ್ತೀನಿ. ಅಲ್ಲ, ಅದು ಬೇರೆ ದೇಶಕ್ಕೆ ಆಯುಧಗಳನ್ನು ಸಪ್ಲೈ ಮಾಡೋದಕ್ಕೊಂದು ರಹಸ್ಯವಾದ ಸ್ಥಳ ಬೇಕು, ಅದಕ್ಕೊಂದು ಮನೆ ಹುಡುಕಿ ಅಂತ ಹೇಳಿದ್ದೆ. ಅದೇನಾಯ್ತು ಅಂತಂದ್ರೆ, ಮುಚ್ಚು ಬಾಯ್. ಮುಗ್ಯಾಂಬೋ ನಡೆಯೋ ಕೆಲ್ಸಕ್ಕೆ ಕಾರಣ ಕೇಳಕ್ಕೆ ಇಷ್ಟಪಡಲ್ಲ. ಅವನ್ ಯಾವಾಗ್ಲೂ ಅಂದ್ಕೊಂಡಿದ್ ಕೆಲ್ಸ ಮಾಡೋರ್ನೇ ಇಷ್ಟಪಡೋದು. ಆದಷ್ಟು ಬೇಗ ನಾನು ಬಂಗ್ಲೆ ಏರ್ಪಾಡು ಮಾಡ್ತೀನಿ. ಮುಗ್ಯಾಂಬ್ ಮುಗೀತು ನಿನ್ನ ಕತೆ. ಹೇಗಿದೆ ಮಸಾಲೆ ಏಟು ಸಾಕ? ನೋಡಿ, ನನಗೇನ್ ಬೇಕಾದ್ರೂ ಮಾಡಿ, ನನ್ನ ಮಕ್ಕಳನ್ನ ಮಾತ್ರ ಬಿಟ್ಬಿಡಿ, ನನ್ನ ಮಕ್ಕಳನ್ನ ಮಾತ್ರ ಏನು ಮಾಡಬೇಡಿ. ನೀನೇನು ಅರುಣ, ಇನ್ನು ಎರಡು ದಿವಸದಲ್ಲಿ ಈ ಮನೆ ಖಾಲಿ ಮಾಡಬೇಕು. ಮನೆ ಖಾಲಿ ಮಾಡೋದಲ್ಲ, ಊರಿಂದಲೇ ತೊಲಗಬೇಕು. ನಮ್ಮ ಅಂಗಡಿ ದವಸಾಧಾನದಲ್ಲಿ ಕಲಬೆರಿಕೆ ಆಗಿದೆ ಅಂತ ಪಬ್ಲಿಸಿಟಿ ಮಾಡ್ತಿರೋದು. ಇದೇ ಕೊನೆ ವಾರ್ನಿಂಗ್. ಇವರೆಲ್ಲ ನಮ್ಮವರು, ಈ ಏರಿಯಾನೇ ನಮ್ದು. ನಮ್ಮವ್ರ ವಿರುದ್ಧ ಏನಾದರೂ ಮಾತಾಡ್ದಿಯೋ ನಿನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಎರಡು ದಿನ, ಓನ್ಲಿ ಟೂ ಡೇಸ್. ಅಂಕಲ್,
ಕಷ್ಟದಲ್ಲಿದ್ದಾನೆ ಅಂತ ನನಗೆ ಗೊತ್ತಿತ್ತು. ಆದರೆ ಇಂಥ ಡೇಂಜರಸ್ ಫೆಲೋಸ್ ಅವನಿಂದ ಬಿದ್ದಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ವಿಷಯ ನನಗೆ ತಿಳಿಸಿದ್ದು ಒಳ್ಳೇದಾಯ್ತು. ಅರುಣ್ ನಾ ತಕ್ಷಣ ಬಂದು ನಾನು ನೋಡಕ್ಕೆ ಹೇಳು, ನನ್ನಿಂದ ಅವನಿಗೆ ಏನಾದ್ರು ಹೆಲ್ಪ್ ಆಗ್ಬೋದು. ನೀನಿಗೆ ಮನೆಗೆ ಹೋಗು, ಜೋಪಾನ ಹೋಗು ಮರಿ. ಸರಿ ಅಂಕಲ್. ಪ್ರೊಫೆಸರ್ ಪ್ರೇಮನಾಥ್ ರಾಮ್ಕಿ ಕಾರ್ ಹಿಂದಿಕ್ ತಗೋ. ಅಮೋನ್ ಪ್ರೇಮನಾಥ್ ನೀವು ಬೇಗ ಹಿಡಿದು ಅವನ್ನ ಹಿಡಿದ್ರಿ. ಸರ್ ಒಂದು ಫೋನ್ ಮಾಡ್ತೀನಿ. ಫೋನ್ ಮಾಡೋಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಎಲ್ಲಿಂದ ಮಾಡ್ತೀಯಾ ಅಂತ? ಇಲ್ಲಿಂದಾನೆ. ಎಲ್ಲಿಗೆ? ಪ್ರೆಸ್ ಕ್ಲಬ್ಗೆ. ಅದ್ ಸರಿ ಸೀಮಾ, ಫೋನ್ ಎಲ್ಲಿದೆ? ಇದೆಲ್ಲ ಏನು ಇದ? ಇದು ರೇಡಿಯೋ. ಯಾವಾಗ ಡಯಲ್ ಮಾಡಿದ್ರು ರಾಂಗ್ ನಂಬರ್ಗೆ ಹೋಗುತ್ತೆ, ಇಲ್ಲ ಇಬ್ರು ಮಾತಾಡೋದು ಕೇಳಿಸುತ್ತೆ. ಇದು ಒಂಥರ ವಿವಿಧ ಭಾರತಿ ಇದ್ದಾಗೆ. ವಿವಿಧ ಭಾರತಿ? ಹಾ, ಇಬ್ರು ಹೆಂಗಸರು ಕಷ್ಟ ಸುಖ ವಿಚಾರಿಸ್ತಾ ಇರ್ತಾರೆ, ಇಲ್ಲ ಇಬ್ರು ಸಾಹುಕಾರರು ವ್ಯವಹಾರನ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಒಂದೊಂದ್ಸಲ ನಮ್ ಲಕ್ಷಣ ಆಗಿದ್ರೆ ಇಬ್ರು ಲವರ್ಸ್ ಕಿಸು ಮಿಸ್ಸು ಅಂತ ಗುಸ್ಬಿಡ್ತಾ ಇರ್ತಾರೆ. ಡ್ರೈವರ್ ಲಕ್. ಹಲೋ, ದಾಗಾ ಸ್ಪೀಕಿಂಗ್. ಹಲೋ ಮಿಸ್ಟರ್ ದಾಗಾ, ನಿಮ್ಗೇನ್ ಬೇಕು ಹೇಳಿ. ಚಿನ್ನ, ಬೆಳ್ಳಿ, ಡ್ರಗ್ಸ್, ಬಾಂಬ್ಸ್, ಎನಿಥಿಂಗ್ ಯು ವಾಂಟ್. ಥ್ಯಾಂಕ್ ಯು ಮಿಸ್ಟರ್ ವಜೀರ್ ಖಾನ್. ಇವತ್ತು ರಾತ್ರಿ ನೀವು ನಮ್ಮ ಹೋಟ್ಲಿಗೆ ಬನ್ನಿ, ವ್ಯವಹಾರನು ಮುಗಿಸ್ತೀವಿ, ನಿಮ್ಮನ್ನು ಸಂತೋಷನೂ ಪಡಿಸ್ತೀವಿ. ಸಂತೋಷ? ವಾಟ್ ಡು ಯು ಮೀನ್? ಡು ಯು ನೋ ದ ಫೇಮಸ್ ಡಾನ್ಸರ್ ಮಿಸ್ ಹವಾ ಹವಾಯಿ? ಆಹಾ, ಈಸ್ ಸೋ ಬ್ಯೂಟಿಫುಲ್. ವೆರಿ ವೆರಿ ಬ್ಯೂಟಿಫುಲ್, ಲೈಕ್ ರಸಗುಲ್ಲ. ಅಡ್ರೆಸ್? ನಂಬರ್ 3 ಹೋಟೆಲ್ ಹೆವನ್. ಒಂದು ನಿಮಿಷ, ನಿಮ್ಮ ಮನೆ ಹತ್ರ ಹೋಗಿದ್ದೆ, ನೀವು ಇರಲಿಲ್ಲ. ತಗೊಳ್ಳಿ, ನಿಮ್ಗೊಂದು ಕಾಗದ ಬಂದಿದೆ. ಪ್ರೊಫೆಸರ್ ಪ್ರೇಮನಾಥ್ ಅವ್ರದ್ದು ಲೆಟ್ರ್. ಅರುಣ್, ನಾನು ಇಲ್ಲಿಂದ ತುಂಬ ದೂರ ಹೋಗ್ತಾ ಇದ್ದೀನಿ. ಹೋಗೋಕ್ ಮುಂಚೆ ನಿನಗೆ ಇಷ್ಟು ದಿವಸ ತಿಳಿಸ್ತಾ ಇದ್ದ ಒಂದು ಮುಖ್ಯವಾದ ರಹಸ್ಯನ ತಿಳಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ತಂದೆಯವರು ಯಾರು ಇದರಲ್ಲಿರೋ ಬ್ರಾಸ್ಲೆಟ್ ಅಂದರೆ ಲೋಹದ ಬಳೆಯನ್ನು ಕೈಗೆ ಕಟ್ಟಿಕೊಂಡು ಇದರಲ್ಲಿರೋ ಬಟನ್ನ ಪ್ರೆಸ್ ಮಾಡುತ್ತಾರೋ ಆ ವ್ಯಕ್ತಿ ಆ ಕ್ಷಣ ಯಾರ ಕಣ್ಣಿಗೂ ಕಾಣದ ಹಾಗೆ ಅದೃಶ್ಯನಾಗುತ್ತಾನೆ. ಕೆಂಪು ಬೆಳಕು ಅಥವಾ ಕೆಂಪು ಗಾಜಿನ ಮೂಲಕ ಮಾತ್ರ ಈ ಮಾಯವಾದ ವ್ಯಕ್ತಿಯನ್ನು ನೋಡಬಹುದು. ಕೆಂಪು ಬಣ್ಣದ ಮುಂದೆ ಈ ಬ್ರಾಸ್ಲೆಟ್, ಈ ಕೈಗಡಿಯಾರ ಏನೂ ಪರಿಣಾಮ ಬೀರುವುದಿಲ್ಲ. ನಿಜ ಆಯ್ತು. ಈಗಿದನ್ನ ಏನ್ ಮಾಡೋದು? ಪರೀಕ್ಷೆ ಮಾಡೋಣ. ಕರೆಂಟ್ ಬಂತು ಅಂಕಲ್. ಅಂಕಲ್, ಅಂಕಲ್ ಎಲ್ಲಿದ್ದೀರಾ? ಇಲ್ಲಿದ್ದೀನಿ ಸುಖಿ, ಇಲ್ಲಿದ್ದೀನಿ. ಎಲ್ಲಿ ಕಾಣ್ತಾನೆ ಇಲ್ಲ. ನಿಜವಾಗ್ಲೂ ನಾನು ನಿನ್ನ ಕಾಣಿಸ್ತಾ ಇಲ್ವಾ?
ಇಲ್ಲ, ನಿಜವಾಗ್ಲೂ ಕಾಣಿಸ್ತಿಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡ್ತೀನಿ, ನಾನು ಹೀಗೇ ನಡ್ಕೊಂಡು ಹೋಗ್ತೀನಿ. ಸುಖಿ, ನಾನು ಕನ್ನಡಿಲು ಕಾಣಿಸ್ತಾ ಇಲ್ವಲ್ಲೋ? ಹಾಗಾದ್ರೆ ಇನ್ಮೇಲೆ ನೀವು ಕಾಣದೇ ಇಲ್ವಾ ಅಂಕಲ್? ಕಾಣಿಸ್ತೀನಿ, ಖಂಡಿತ ಕಾಣಿಸ್ತೀನಿ. ನಾನು ಈ ಬಟನ್ ಮತ್ತೆ ಪ್ರೆಸ್ ಮಾಡಿದ್ರೆ ಖಂಡಿತ ನಿನ್ನ ಕಾಣಿಸ್ತೀನಿ. ಏ ಅರುಣ್ ಅಂಕಲ್, ನೋಡಿದ್ಯಾ ಹೇಗ್ ವಾಪಸ್ ಬಂದ್ಬಿಟ್ಟೆ? ಅಯ್ಯಯ್ಯೋ, ಎಷ್ಟ್ ಚೆನ್ನಾಗಿ ಬಂದ್ಬಿಟ್ರೆ ಅಂಕಲ್, ನನಗ್ ಭಯ ಆಗ್ಬಿಟ್ಟಿತ್ತು. ನೋಡ್ತಾ ಇರು, ಮತ್ತೆ ವಾಪಸ್ ಹೋಗ್ತೀನಿ. ಬೇಡಿ ಅಂಕಲ್, ಬೇಡಿ ಪ್ಲೀಸ್, ಮತ್ತೆ ವಾಪಸ್ ಬಂದ್ಬಿಡಿ ಅಂಕಲ್ ಪ್ಲೀಸ್. ಮತ್ತೆ ಬಂದೆ, ನೋಡ್ತಾ ಇರು, ಮತ್ತೆ ಹೋಗ್ತೀನಿ. ನನ್ಗೆ ಏನು ಗೊತ್ತಾಗ್ತಾ ಇಲ್ಲ, ಪವಣ ಅಂದ್ರೆ ಇದು, ಮಿರಾಕಲ್ ಅಂದ್ರೆ ಇದು, ವಾಟ್ ಎ ಗ್ರೇಟ್ ಗ್ರೇಟ್ ಮೇಟ್ ಮ್ಯಾಜಿಕ್. ಸುಖಿ ಹೇಗಿದೆ ಮಜಾ? ನಾನೀಗ ದೊಡ್ಡ ಮಂತ್ರವಾದಿ, ನೋಡ್ತಾ ಇರು. ಸುಖೀಶ್, ಅಲ್ಲಿ ಕೆಂಪು ಗಾಜಿನ ಚೂರು ಬಿದ್ದಿರ್ ತಗೋ. ಎಲ್ಲಿ ಅಂಕಲ್? ಅಲ್ಲೇ ನೋಡೋ, ನಿಮ್ ಹಿಂದೆ. ಈಗ ಅದರಿಂದ ನನ್ನ ನೋಡು. ಹಾಯ್ ಅಂಕಲ್, ನೀವು ಕಾಣಿಸ್ತಿದ್ದೀರಾ? ಅಂದ್ರೆ ಕೆಂಪು ಬಣ್ಣದಲ್ಲಿ ನಾನು ಕಾಣಿಸ್ತೀನಿ. ಆ ಗಾಜಿನ ಚೂರು ತೆಗೆದು ನೋಡು. ಈಗ ಕಾಣ್ತಾ ಇಲ್ಲ. ತಿರುಗಾ ಗಾಜಿನಿಂದ ನನ್ನ ನೋಡು. ಅಂಕಲ್, ನೀವು ಕೆಂಪಣ್ಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾನೇನು ಆ ಕೆಂಪು ಬಣ್ಣದಿಂದ ತಪ್ಪಿಸ್ಕೋತೀನಿ, ಆದ್ರೆ ಆ ಡಾಗ ತೇಜ ನನ್ನ ಕೈಯಿಂದ. ಇಸ್ ನಾಟ್ ದಗ, ಡಾಗ ಡಾಗ. He's Mr. Teja. Oh, Koja. Yes, I'm not Koja. Teja, Teja. Koja, Koja. Teja, Teja. Koja, Koja. Miss Hawaii, ಇವತ್ತಿನ ನಮ್ಮ ಚೀಫ್ ಗೆಸ್ಟ್ Mr. ವಜೀರ್ ಖಾನ್. ಓ, ಗಬ್ರು ಖಾನ್. ನಾಟ್ ಗಬ್ರು ಖಾನ್, ವಜೀರ್ ಖಾನ್. ಅವರಿಗೆ ನೀವು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು. ಕೊಡ್ತೀನಿ ಕೊಡ್ತೀನಿ. ಈಗ ನಿಮ್ಗೆ ಇದನ್ ಕೊಡ್ತೀನಿ, ಆಮೇಲೆ ಅವರಿಗೆ ಇದನ್ ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಐ ವಾಂಟ್ ಟು ಚೇಂಜ್ ಮೈ ಡ್ರೆಸ್, ಐ ವಾಂಟ್ ಎ ರೂಮ್. ಬಾಯ್, ಇವ್ಳ ಬಟ್ಟೆ ಬಿಚ್ಕೊಳಕ್ ಒಂದು ರೂಮ್ ಕೊಡಪ್ಪ. ಥ್ಯಾಂಕ್ ಯು. ದಾಗ, ಇವ್ಳ ಯಾಕೋ ನನ್ನ ಕೋಜಾ ಕೋಜಾ ಅಂತಾಳೆ, ನಿನ್ನ ವಿಚಾರ ಇವ್ಳಿಗೆ ಗೊತ್ತಾಯ್ತು. ಬನ್ನಿ ಮೇಡಮ್, ಇದೇ ನಿಮ್ ಮೇಕಪ್ ರೂಮ್. ಥ್ಯಾಂಕ್ ಯು, ಬಾಯ್ ಬಾಯ್. ಡೋಂಟ್ ವರಿ ಮಿಸ್ಟರ್ ದಾಗ, ನೀವ್ ಎಷ್ಟು ಗೋಲ್ಡ್ ಕೇಳಿದ್ರು ಈ ವಜೀರ್ ಖಾನ್ ಅಷ್ಟು ಕೊಡ್ತಾನೆ. ದಟ್ಸ್ ಗುಡ್. ಮಿಸ್ಟರ್ ವಜೀರ್ ಖಾನ್, ನಾವು ಬರೀ ಗೋಲ್ಡ್ ಮಾತ್ರನೇ ಅಲ್ಲ, ಡ್ರಗ್ಸ್, ಗನ್ಸು, ಬಾಂಬ್ಸು ವಗೈರೆ ವಗೈರೆ ಎಲ್ಲ ಕೊಂಡ್ಕೋತೀವಿ. ಓಕೆ, ಆದ್ರೆ ನೀವ್ ನನ್ಗೊಂದು ವಸ್ತುನ ಸಪ್ಲೈ ಮಾಡ್ಬೇಕು. ವಸ್ತು? ಗೋಲ್ಡನ್ ಹನುಮಾನ್, ಚಿನ್ನದ ಆಂಜನೇಯ. ಅದೆಲ್ಲಿದೆ? ನಿಮ್ಮೂರಲ್ಲೇ ಇದೆ. ಫಾರಿನ್ ಅಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಇದೆ. ಅದನ್ನ ಹೇಗಾದ್ರೂ ಮಾಡಿ ನನಗೆ ತಲುಪಿಸ್ಬೇಕು. ಅಷ್ಟೇ ತಾನೇ. ಮುಂಬಾಸಾ ಪಿಂಪಾ
ಚಿಕ್ಕ ಚಿಕ್ಕ ಲಕ್ಕ ಚಿಕ್ಕ ಚಿಕ್ಕ ಲಕ್ಕ ಚಿಕ್ಕ ರಪ್ಪ ಚಿಕ್ಕ ಲಕ್ಕ ಚಿಕ್ಕ ಚಿಕ್ಕ ಲಕ್ಕ ಚಿಕ್ಕ ಆನಂದ ಕೊಡಲೆಂದೆ ನಾನಿಲ್ಲಿ ಓಡಿ ಬಂದೆ ಆನಂದ ಕೊಡಲೆಂದೆ ನಾನಿಲ್ಲಿ ಓಡಿ ಬಂದೆ ಈ ಹೆಣ್ಣ ತನ್ನೆ ಮಿಂಚು ಮುಡಿವಾಯಿ ತನಿಯೇ ಕಂಚು ನನ್ನ ಬಾಳಲ್ಲಿ Yeah.
ಏ ಹುಡುಗಿ, ಈಗ ಬರೀ ಹಂಟರ್ ಶಬ್ದ ಕೇಳದೆ ಇದೇ ಶ್ರುತಿಯಲ್ಲಿ ನೀನು ಅವಳೋ ಶಬ್ದನೂ ಕೇಳುತ್ತೆ. ಅನ್ಯಾಯವಾಗಿ ಸಾಯ್ಬೇಡ, ನೀನು ಯಾರು ಅಂತ ಹೇಳ್ಬಿಡು. ನೀನ್ ನಮ್ಮ ವಿಷಯ ತಿಳ್ಕೋಬೇಕು ಅಂತ ಬಂದಿದ್ರೆ ಎಲ್ಲ ನಾವೇ ಹೇಳ್ತೀವಿ. ನಾವು ಸ್ಮಗ್ಲರ್, ಕಳ್ಳ ವ್ಯಾಪಾರಿಗಳು, ಹಲಾಲ್ಕೋರ್ರು, ಹುಲ್ಕಾನನ ಮಕ್ಕಳು, ಆಹಾರದಲ್ಲಿ ಕಲಬೇರಿಕೆ ಮಾಡೋರು, ಕೋಟಾ ನೋಟ್ನ ಪ್ರಿಂಟ್ ಮಾಡೋರು, ರೆಡ್ ಶುಗರ್, ಬ್ರೌನ್ ಶುಗರ್, ಬ್ಲೂ ಶುಗರ್, ಎಲ್ಲೋ ಶುಗರ್, ನೀನು ಕೇಳಿದ ಎಲ್ಲ ಶುಗರ್ನು ಕೊಡೋರು. ನೋಡಿದೆ ನಾವು ಎಷ್ಟು ಒಳ್ಳೆಯವರು ಅಂತ? ನಮ್ಮ ವಿಷಯ ಎಲ್ಲ ಹೇಳಿದ್ವಿ, ಈಗ ನೀನು ಹೇಳು ನಿನ್ನಲ್ಲಿ ಕಳಿಸಿದ ಯಾರು ಅಂತ? ಹಾರ್ಮೋನಿಯಂ ಬಾರಿಸಿದ್ರೆ ಕ್ವೀನ್ ಅನ್ನೋದು ಬಾರಿಸು ಬ್ರದರ್. ಈಗ ನಿನ್ನ ಕೈಲಿ ಬಾಯಿ ಬಿಡಿಸ್ತೀನಿ ನಿನ್ನ. ಇವತ್ತ್ಯಾಕ ಹಂಟರ್ ಕೈ ಕೊಡ್ತಾ ಇದೆ? ನಾನು ಇವತ್ತು ಇದನ್ನು ಬಿಡಲ್ಲ, ಬಿಡಲ್ಲ. ಬಿಡ್ಬೇಡ, ಗಪ್ಪ ಅಂತ ಹಿಡ್ಕೋ. ಇದನ್ ಬಿಡಲ್ಲ, ಇದನ್ ಬಿಡಲ್ಲ. ಯಾಕೆ ಹಂಟರ್ ಹೀಗ್ ಮಾಡ್ತಿದೆ ಇವತ್ತು? ಯಾರು ಹೊಡೆದಿದ್ ನನ್ನ? ಯಾರು ಹೊಡೆದಿದ್ ನನ್ನ? ಕ್ಯಾ ಮಿಸ್ಟರ್ ದಾಗಾ ಹುಳ, ಹೂ ಇಸ್ ಬೀಟಿಂಗ್ ಮೀ? ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್. ನೀನೆಲ್ಲೋ ಚೆನ್ನಾಗಿ ಕುಡ್ದಿದ್ಯಾ ಅಂತ ಕಾಣುತ್ತೆ, ಅದಕ್ಕೆ ಹೀಗಾಡ್ತಾ ಇದೆಯಾ? ಯು ಸಿ ನೋ ಬಡಿ ಈಸ್ ಹಿಯರ್. ಅಯ್ಯೋ, ದೇರ್ ಇಸ್ ಸಂಬಡಿ, ದೇರ್ ಇಸ್ ಸಂಬಡಿ. ಮಿಸ್ಟರ್ ದಾಗಾ, ಈ ಕನ್ಫ್ಯೂಷನ್ ಎಲ್ಲ ಈ ಬಾಟಲ್ನಿಂದಲೇ. ಚಿಯರ್ಸ್. ಬ್ಲಾಕ್ಮೇಲ್ ಮಾಡ್ತಾ ಇರೋದು ನಾವೇ ಹುಡುಗಿಯರ ಮಕ್ಕಳು, ನಮ್ಮ ಕಣ್ಣು ಕಣ್ಣಲ್ಲಿ ಓಡಾಡ್ತಾರೆ. ನಾನು ಯಾಕೆ ನಿಮ್ಮಿಬ್ಬರನ್ನ ಈಗ ಕೊಲ್ಲಬಾರ್ದು? ಯಾರು ಯಾರು ನೀನು? ಬೇಗ ಹೇಳು. ದೆವ್ವನೋ ಭೂತನೋ? ನಾನು ದೆವ್ವನೂ ಅಲ್ಲ, ಭೂತನೂ ಅಲ್ಲ. ನಿಮ್ಮಂತ ಘಾತಕರಿಗೆ ವೈರಿ, ಜನಕ್ಕೆ ಅನ್ಯಾಯ ಮಾಡೋರ್ನ ಬಡಿಯಕ್ ಬಂದಿರೋ ಜನಸೇವಕ, ದೇಶ ದ್ರೋಹಿಗಳನ್ನ ಕೊಲ್ಲಕ್ ಬಂದಿರೋ ದೇಶ ಪ್ರೇಮಿ. ನಿನ್ನ ಹೆಸರು? ಜೈ ಕರ್ನಾಟಕ. ಪರವಾಗಿಲ್ವೇ, ಒಳ್ಳೆ ಹೆಸರು ಇಟ್ಕೊಂಡಿದೀಯಾ. ಏನ್ ಹೇಳೋದು ನನ್ನ ಹೆಸರು? ಜೈ ಕರ್ನಾಟಕ. ಜೋರಾಗ್ ಕೂಗಿ, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ. ಓ ಮೈ ಗಾಡ್, ಇದು ನಿಜವಾಗ್ಲೂ ಫ್ರಂಟ್ ಪೇಜ್ ನ್ಯೂಸ್. ಅಯ್ಯೋ ಮಿಸ್ಟರ್ ಜೈ ಕರ್ನಾಟಕ, ನೀನ್ ನಿಜವಾಗಿ ದೇಶಭಕ್ತಿ ಆಗಿದ್ರೆ ಯಾಕೆ ಊದ್ಕೊಂಡಿದೀಯ? ಯಾಕೆ ನಮ್ ಕಣ್ಗೆಲ್ಲ ಕಾಣಿಸ್ತಾ ಇಲ್ಲ? ಚಂಡಾಲ್ರ ಕಣ್ಣಿಗೆ ದೇವರ್ ಕಾಣಿಸ್ತಾನ, ಪಾಪಿಗಳ ಕಣ್ಣಿಗೆ ದೇಶಭಕ್ತ ಕಾಣಿಸ್ತಾನ. ಜೈ ಕರ್ನಾಟಕ, ನಿನ್ಗೆ ಏನಾಗ್ಬೇಕೀಗ? ನಿಮ್ಮನ್ನ ಒದಿಬೇಕು ಚಂಡಾಲ್ರ. ಇದೇ ನನ್ನ ಕಡೆ ವಾರ್ನಿಂಗ್. ಇನ್ನೊಂದ್ಸಲ ಅನಾಥ ಮಕ್ಕಳನ್ನ ಮನೆಯಿಂದ ಹೊರಗಟ್ಟೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಮನ್ನೆಲ್ಲ ತಿಥಿ ತಿಥಿ ಮಾಡ್ಬಿಡ್ತೀನಿ. ಕೆಲವು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಪೇಪರ್ ಪೇಪರ್ ಮಿಸ್ಟರ್ ದಾಗ, ಸ್ವಲ್ಪ ಪೇಪರ್ ಕೊಡ್ರಿ. ಥ್ಯಾಂಕ್ ಯು. ಪೆನ್ 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 ಪ್ಲೀಸ್, ಪೆನ್ ಸ್ವಲ್ಪ ಬೇಗ. ಥ್ಯಾಂಕ್ ಯು. ನೀವು ಎಲ್ಲಿದ್ದೀರಾ, ಎಲ್ಲಿದ್ದೀರಾ? ನಾನು ನಿಮ್ ಪಕ್ಕದಲ್ಲೇ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಿಸ್ಟರ್ ಜೈ ಕರ್ನಾಟಕ, ಹುಟ್ಟದಾಗ್ನಿಂದ ನೀವ್ ಹೀಗೆ ಕಾಣಿಸ್ತಾ ಇಲ್ವಾ? ಹಾಗಾದ್ರೆ ನಿಮ್ ತಾಯಿ ನಿಮ್ಮನ್ನ ಹೇಗ್ ನೋಡಿದ್ರು?
ಹಾಲ್ ಕೊಟ್ರು, ಹ್ಯಾಗ್ ಬೆಳೆಸಿದ್ರು? ಐ ಮೀನ್, ಅವರು ನಿಮ್ ಹಾಗೆ ಯಾರಿಗೂ ಕಾಣಿಸ್ತಾ ಇರ್ಲಿಲ್ವಾ? ಡೋಂಟ್ ಮಿಸ್ಟೇಕ್ ಮೀ, ವಾಚಕರಿಗೆ ಏನಾದ್ರೂ ಹೇಳೋಕೆ ಇಷ್ಟಪಡ್ತೀರಾ? ಮಿಸ್ ಅವಾಯ್, ನೀವ್ ಇರೋ ಜಾಗನೇ ಮರೆತು ಏನೇನೋ ಮಾತಾಡ್ತಿದ್ರಲ್ಲ. ನೀವೇನು ಹೆದರ್ಕೋಬೇಡಿ, ನಿಮ್ಮನ್ನ ಜೋಪಾನವಾಗಿ ಮನೆ ಸೇರಿಸೋ ಜವಾಬ್ದಾರಿ ಈ ಜೈ ಕರ್ನಾಟಕಂದು. ದಾಗ ತೇಜ, ಇನ್ನು ಮೇಲೆ ನಮ್ಮ ಜನಕ್ಕೆ ಏನಾದ್ರೂ ಅನ್ಯಾಯ ಮಾಡಿದ್ರೆ? ಇಲ್ಲ ಇಲ್ಲ, ನಿಮ್ಮ ಅಪ್ರಾಣಿಗೂ ಇಲ್ಲ. ಸೀಮಾ ಬನ್ನಿ ಹೋಗೋಣ. ಕರ್ನಾಟಕ ಜೈ ಕರ್ನಾಟಕ. ಕಣ್ಣು ಕಾಣದೇ ಇರೋ ಜೈ ಕರ್ನಾಟಕ ಇದ್ದಾನೆ ಅಂದ್ರೆ ನಮ್ಮ ಕೆಲಸ ಆದ ಹಾಗೆ. ಬಹಳ ದಿನದಿಂದ ನಾನು ಹುಡುಕ್ತಾ ಇರೋ ಫಾರ್ಮುಲಾ ಇವತ್ತಲ್ಲ ನಾಳೆ ನನ್ನ ಕೈ ಸಿಕ್ಕೇ ಸಿಗುತ್ತೆ. ಅವನು ಜೈ ಕರ್ನಾಟಕ, ನಾನು ಜೈ ಜೈ ಮುಗ್ಗಾಂಬೋ. ಯು ಮೀನ್ ಪರ್ಸನ್ಸ್ ನೇಮ್? ಮನುಷ್ಯನ ಹೆಸರ? ಜೈ ಕರ್ನಾಟಕ ಅಂತ ಒಬ್ಬ ಹೆಸರಿಟ್ಕೋಬೇಕಾದ್ರೆ ಅವನ್ ನಿಜವಾದ ನಾಡಭಕ್ತ, ನುಡಿಭಕ್ತ, ಕನ್ನಡದ ಜಾಣನೇ ಸರಿ. ಅಷ್ಟೇ ಅಲ್ಲ ಸರ್, ಅವನೊಂಥರ ವಿಚಿತ್ರ ಮನುಷ್ಯ. ದುರ್ಬೀನ್ ಹಾಕೊಂಡು ನೋಡಿದ್ರು ಯಾರ ಕಣ್ಗೂ ಕಾಣಿಸಲ್ಲ. ಕಾಣಿಸೋದಿಲ್ವಾ? ಕಾಣಿಸೋದೇ ಇಲ್ವಾ? ಯಾರಾದ್ರೂ ಹುಡುಕೊಂಡು ಬಂದ್ರೆ ಬಚ್ಚಿಟ್ಕೊಂಡ್ಬಿಡ್ತಾನೆ ಅಂತ ಕಾಣತ್ತೆ. ನಮ್ ಪ್ರೂಫ್ ರೀಡರ್ ಪುಟ್ಸಾಮಿನೂ ಅಷ್ಟೇನೆ, ಮೂರ್ ದಿವಸದಿಂದ ಕಾಣಿಸ್ತಾನೆ ಇಲ್ಲ. ಅವನು ಜೈ ಕರ್ನಾಟಕನೇ ಇರ್ಬೇಕು. ಹಲೋ ಹಲೋ, ಫೈರ್ ಬ್ರಿಗೇಡ್? ನೋ 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 ನೋ, ನೋ ಫೈರ್, ನೋ ಬ್ರಿಗೇಡ್, ಪ್ಲೀಸ್, ರಾಂಗ್ ನಂಬರ್. ನಗಬೇಡಿ ಸರ್, ಜೈ ಕರ್ನಾಟಕ ಇನ್ವಿಸಿಬಲ್, ನಿಮ್ ಎದುರಿಗೆ ಇರ್ತಾನೆ, ಕಾಣಿಸಲ್ಲ. ಆದ್ರೆ ಮಾತೆಲ್ಲ ಕೇಳಿಸುತ್ತೆ. ಯು ಕಾಂಟ್ ಸಿ ಹಿಮ್, ಬಟ್ ಯು ಕ್ಯಾನ್ ಹಿಯರ್ ಹಿಸ್ ವಾಯ್ಸ್. ಹಾ ಸರ್, ಇಲ್ನೋಡಿ ಈ ಪೆನ್ನು ಹೇಗೆತ್ಕೋತಾನೆ, ಅವನು ಹಿಡ್ಕೊಂಡಿರೋ ಪೆನ್ ಕಾಣಿಸುತ್ತೆ, ಅವನ್ ಕಾಣಿಸಲ್ಲ. ನನ್ನ ಹಣೆಗೂ ಸರ್, ನನ್ ಕಣ್ಣಾರೆ ನೋಡಿದೆ. ಐನೋ 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 ಐನೋ, ಅರ್ಥ ಆಯ್ತು. ಸೀಮಾ, ನಿನ್ ರಜಾ ತಗೊಂಡು ತುಂಬಾ ದಿವಸ ಆಗಿದೆ, ಖಂಡಿತ ನಿನ್ ವಿಶ್ರಾಂತಿ ಬೇಕು. ನೋ ಪ್ರಾಬ್ಲಮ್, ಐ ವಿಲ್ ಮ್ಯಾನೇಜ್. ಅದಲ್ಲ ಸರ್, ನನ್ ಮಾತ್ ಕೇಳಿ, ಇಂಥ ಆಪರ್ಚುನಿಟಿ ಕಳ್ಕೋಬಾರ್ದು. ಆ ಜೈ ಕರ್ನಾಟಕನ ಇಂಟರ್ವ್ಯೂ ಮಾಡಿ ನಮ್ ಪೇಪರ್ ಫ್ರಂಟ್ ಪೇಜ್ ಹಾಕ್ಬಿಟ್ರೆ ಹಾಟ್ ನ್ಯೂಸ್ ಸರ್, ಹಾಟ್ ನ್ಯೂಸ್. ವಾಟ್ 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 ವಾಟ್, ನನ್ ಪೇಪರ್ನಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಜೈ ಕರ್ನಾಟಕ ಇಂಟರ್ವ್ಯೂನ? ವಾಟ್ ಡು ಯು ಮೀನ್ ಸೀಮಾ? ಕಣ್ಣಿಗೆ ಕಾಣಿಸೋದಿಲ್ಲ ಅಂತ್ಯಾ? ಅವ್ನ ಇಂಟರ್ವ್ಯೂ ಹೇಗ್ ಮಾಡ್ತೀಯಾ? ಆ ಯೋಚನೆ ನಿಮಗ್ ಬೇಡ, ನಾನಾಗ್ಲೇ ಇಂಟರ್ವ್ಯೂ ಮಾಡಿ ಬರೆದು ಕಂಪೋಸ್ ಕೊಟ್ಬಿಟ್ಟಿದ್ದೀನಿ. ಓ ಮೈ ಗಾಡ್, ನೀನೇನು ನನ್ ಪೇಪರ್ನ ನಿಲ್ಸ್ಬಿಡ್ಬೇಕು ಅಂತ ಮಾಡಿದ್ಯಾ? ಕಮಾ, ಗೋ ಅಂಡ್ ಸ್ಟಾಪ್ ದಟ್ ನಾನ್ಸೆನ್ಸ್. ವಾಟ್ ಯು ಮೀನ್, ನನ್ ಬರವಣಿಗೆ ನಾನ್ಸೆನ್ಸ್? ಎಸ್, ಇಟ್ಸ್ ನಾನ್ಸೆನ್ಸ್. ಅಷ್ಟೇ ಅಲ್ಲ, ನ್ಯೂಸೆನ್ಸ್. ಮಿಸ್, ಯು ಆರ್ ಡಿಸ್ಮಿಸ್, ಡಿಸ್ಮಿಸ್. ಸರ್, ನನ್ ಮಾತ್ ಕೇಳಿ, ಅವನು ನಮ್ ಕಣ್ಣು ಕಾಣಿಸಲ್ಲ ಅಷ್ಟೇ, ಅವನ್ ಆ ಜೈ ಕರ್ನಾಟಕ ಹ್ಯಾಕ್ ಕಾಣಿಸೋಲ್ವೋ ಹಾಗೆ ನೀನು ಕಣ್ಣಿಗೆ ಬಿಡಬೇಕಾಗಿಲ್ಲ. ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಓಕೆ ಓಕೆ, ಸಾರಿ ಮೇಡಮ್, ಸಾರಿ ಸಾರಿ. ರಾಮಸ್ವಾಮಿ, ಅವಳು ಹೋಗ್ತಾ ಇದ್ದಾಳೆ, ಅವಳು ಹಿಂದೆನೆ ಹೋಗಿ ಅವಳು ಹುಚ್ಚು ಇಂಟರ್ವ್ಯೂನ ಸ್ಟಾಪ್ ಮಾಡು. ಕಮಾನ್, ಗೋ ಅಂಡ್ ಸ್ಟಾಪ್ ದಟ್. ಹಲೋ ಹಲೋ ಹಲೋ, ಎಸ್ ಕರೆಕ್ಟ್ ಕರೆಕ್ಟ್, ನೀವು ಸರಿಯಾದ ನಂಬರ್ಗೆ ಫೋನ್ ಮಾಡಿದ್ದೀರಾ. ಇದು ನಿಜವಾಗ್ಲೂ ಹುಚ್ಚಾಸ್ಪತ್ರೆನೇ. ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಹುಚ್ಚಿಡಿದೆ ಅಷ್ಟು ಜನನು ಇಲ್ಲೇ ಕಳಿಸ್ಬಿಡಿ, ಅಷ್ಟೂ ಜನನ ಕ್ರೈಮ್ ರಿಪೋರ್ಟರ್ಸ್ ಅನ್ನಾಗಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ವಿಸಿಬಲ್ ಮ್ಯಾನ್, ಜೈ ಕರ್ನಾಟಕ. ಅಯ್ಯೋ ನಗಬೇಡಿ, ನಾನೇನ್ ಸುಳ್ಳು ಹೇಳ್ತಿಲ್ಲ. ಜೈ ಕರ್ನಾಟಕ ಅನ್ನೋರೊಬ್ರು ಇದಾರೆ ಇದಾರೆ ಇದಾರೆ. ಹೌದು ಆಂಟಿ, ಜೈ ಕರ್ನಾಟಕ ಇದಾರೆ. ನಾನು ನಿಮ್ ಕಡೆ, ಯಾಕಂದ್ರೆ ನೀವು ನಂಗೆ ಫೈವ್ ಸ್ಟಾರ್ ಚಾಕ್ಲೇಟ್ ಕೊಡಿಸ್ತೀರಲ್ವಾ. ಏನ್ ಮಕ್ಳಪ್ಪ, ನನ್ ಮಾತ್ ನಮ್ದೇ ಇರೋರೆಲ್ಲ ಹುಚ್ಚರು. ನೋಡಿ, ಖಂಡಿತ ಜೈ ಕರ್ನಾಟಕ ಇದಾರೆ. ಆಂಟಿ, ಜೈ ಕರ್ನಾಟಕ ಅನ್ನೋದು ಹೊಸ ಟಿವಿ ಸೀರಿಯಲ್ಲ. ಲೋ, ನೀ ಸುಮ್ನಿರೋ ಆಂಟಿನ ಹಾಗೆಲ್ಲ ಗೇಲಿ ಮಾಡ್ಬೇಡ. ಅವ್ರು ಸ್ವಪ್ನದಲ್ಲಿ ನೋಡಿರ್ಬೇಕು ಕಣೋ. ನಾನೇನ್ ಸ್ವಪ್ನ ನೋಡ್ಲಿಲ್ಲ, ಕಣ್ಣಾರೆ ನೋಡಿದೀನಿ. ಏನಂಟಿ, ಜೈ ಕರ್ನಾಟಕ ನೋಡಕ್ಕಾಗಲ್ಲ ಅಂದ್ರಿ? ಈಗ ನೋಡಿದೀನಿ ಅಂತೀರಿ. ಕಣ್ಣಾರೆ ನೋಡಿದೀನಿ ಅಂದ್ರೆ ಕಣ್ಣಲ್ಲ ಮತ್ ಕಿವಿಲ ನೋಡಿದ್ರಿ? ನಿಮ್ ಹತ್ರ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ ಕಣ್ರು. ಆ ಜೈ ಕರ್ನಾಟಕ ಬರ್ಲಿ, ಅವ್ರ ಕೈಲೆ ನಿಮ್ಗೆಲ್ಲ ಒದಿಸ್ತೀನಿ. ಬರ್ಲಿ ಎಲ್ಲ, ಬಂದಾಯ್ತು, ಅದೇನ್ ಮಾಡಿಸ್ತಿರೋ ಮಾಡ್ಸಿ. ಬಂದಾಯ್ತಾ? ಎಲ್ಲಿ ಎಲ್ಲೋ ನಾನ್ ಬರಬಾರ್ದಾ? ನಾನೆಲ್ಲೋ ಜೈ ಕರ್ನಾಟಕ ಅನ್ಕೊಂಡೆ. ಜೈ ಕರ್ನಾಟಕ ಅಂದ್ರೆ ನಿಮ್ಗೆ ತುಂಬಾ ಇಷ್ಟನಾ? ಅವರು ಅಂದ್ರೆ
ನನ್ ಜೀವ ಹೊಡಿತು ಕಣ ನಿನಗೆ ಲಕ್ಕು ಏನಂದ್ರಿ? ಅದೇ ಜೈ ಕರ್ನಾಟಕ ತುಂಬಾ ಅದೃಷ್ಟವಂತ ಅಂದೆ. ಅರುಣ್ ನೀವೇ ಹೇಳಿ ಏನು ಜೈ ಕರ್ನಾಟಕ ಇದಾರೆ ಅಂತ ನೀವು ನಂಬ್ತೀರಾ? ನಾನೇನ ನಂಬ್ತೀನಿ. ಆದ್ರೆ ಈ ಚಿಕ್ಕ ಮಕ್ಕಳು ನಂಬದೇ ಇರುವಾಗ ನಾನೇ ಹಾಗೆ ನಂಬಲಿ? ಅದು ಯಾರ ಕಣ್ಗೂ ಕಾಣ್ತಿರೋ ಒಬ್ಬ ಮನುಷ್ಯ ಇದಾನೆ ಅಂದ್ರೆ ಯಾರು ನಂಬ್ತಾರೆ? ಯಾರು ನಂಬೇಡಿ. ಒಂದಲ್ಲ ಒಂದ್ ದಿವಸ ನೀವೆಲ್ಲರೂ ಜೈ ಕರ್ನಾಟಕ ನೋಡೇ ನೋಡ್ತೀರಾ. ಇಲ್ಲೇ ನೋಡ್ತಾ ಇದೀವಲ್ಲ. ಎಲ್ಲಿ ಎಲ್ಲಿ? ಅದೇ ನಾವೆಲ್ಲ ಇರೋದು ಜೈ ಕರ್ನಾಟಕದಲ್ಲಿ ತಾನೆ. ನೀವೇನು ನಮ್ ಪ್ರೆಸ್ ಎಡಿಟರ್ ನಿಮ್ ಹಾಗೆ ನಕ್ಕು ನನ್ನ ಕೆಲಸದಿಂದ ತೆಗೆದು ಬಿಟ್ರು. ನಿಮ್ ಹತ್ರ ಮಾತಾಡೋರಿಗೆ ಬುದ್ಧಿ ಇಲ್ಲ. ಮೇಡಮ್ ಮೇಡಮ್ ಸೀಮಾ ಸೀಮಾ, ಯಾಕೆ ಹಾಗೆ ನೋಡ್ತಿದ್ಯಾ? ನಾನು ನಿನಗೋಸ್ಕರ ಎಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ನೀನು ಇಲ್ಲಿದ್ಯಾ? ನಾನು ಯಾರು ಅಂತ ನಿನ್ಗೆ ಗೊತ್ತಾಯ್ತಾ? ಜೈ ಕರ್ನಾಟಕ ತಾನೇ? ಜೈ ಕರ್ನಾಟಕನೇ. ನನ್ನ ವಿಷಯದಲ್ಲಿ ನಿನಗೂ ಅರುಣಿಗೂ ಬಹಳ ಮಾತನಾಡಿದ್ದಲ್ಲ. ನಿಮ್ಗೆ ಯಾಕೆ ಗೊತ್ತಾಯ್ತು ಜೈ ಕರ್ನಾಟಕ? ನೀವು ಅಲ್ಲೇ ಇದ್ರಾ? ನಾನು ನಿನ್ನ ಹಿಂದೆನೆ ನಿಂತಿದ್ದೆ. ಅಯ್ಯೋ, ಮತ್ತೆ ಅವನ ಕೆನ್ನೆ ಯಾಕೆ ಒಂದು ಹೊಡಿಲಿಲ್ಲ? ಹೊಡಿತೀನಿ, ಖಂಡಿತ ಹೊಡಿತೀನಿ. ಸಮಯ ಬಂದಾಗ ಒಬ್ಬೊಬ್ಬರಿಗೂ ಹೊಡಿತೀನಿ. ನಾನು ನಿಮ್ಮ ಹತ್ರ ಮಾತಾಡಲ್ಲ. ಯಾಕೆ? ನಿಮ್ಮಿಂದ ಎಲ್ಲರೂ ನನಗೆ ಗೇಲಿ ಮಾಡೋ ಹಾಗಾಯ್ತು. ನಿಮ್ ವಿಚಾರ ಹೇಳಿದ್ರೆ ಯಾರು ನಂಬಲ್ಲ. ನನ್ನ ಎಡಿಟರ್ ಏನಂದ ಗೊತ್ತಾ? ಏನಂದ? ಹುಚ್ಚಿ ಅಂದ. ಡೋಂಟ್ ವರಿ ಸೀಮಾ, ನಾಳೆ 5 ಗಂಟೆಗೆ ನಿಮ್ಮ ಆಫೀಸಿಗೆ ಬಂದು ನಿನ್ನ ಹುಚ್ಚಿ ಅಂದಲ್ಲ ಎಡಿಟರ್ಗೆ ನಾನು ಹುಚ್ಚಿರಿಸ್ತೀನಿ. ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಜೈ ಕರ್ನಾಟಕ. ಓ ಬರೀ ಥ್ಯಾಂಕ್ಸ್ ಅನ್ನಾ ಇಲ್ಲ ಏನಾದ್ರೂ? ಸೀಮಾ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಲೋ ಹಲೋ, ರಾಂಗ್ ನಂಬರ್, ರಾಂಗ್ ನಂಬರ್. ಡೆಲಿವರಿ ಆಗಿದೆ ಇಲ್ಲ ಅಂತ ಹೇಳೋಕೆ ಇದು ಹೆರಿಗೆ ಆಸ್ಪತ್ರೆ ಅಲ್ಲ, ಪ್ಲೀಸ್ ಪ್ಲೀಸ್. ಅಂದ್ರೆ ಈಗ ನೀನು ಹೇಳೋದೇನು? ಇದ್ದಕ್ಕಿದ್ದಾಗೆ ಬಾಗಿಲು ತಕ್ಕೊಳ್ಳುತ್ತೆ, ಜೈ ಕರ್ನಾಟಕ ಒಳಗೆ ಬರ್ತಾನೆ, ತನಗೆ ತಾನೇ ಕುರ್ಚಿ ಹಿಂದಕ್ಕೆ ಹೋಗುತ್ತೆ, ನನಗೆ ಕಣ್ಣು ಕಾಣದೇನೆ ಅವನು ಕೂತ್ಕೋತಾನೆ. ಹಾ, ಕೂತ್ಕೊಂಡು ಹೌ ಆರ್ ಯು ತೊಂಡೆ ಬಾವಿ ಅಂತ ಕೇಳ್ತಾನೆ. ಚೆನ್ನಾಗಿದ್ದೀನಿ ಜೈ ಕರ್ನಾಟಕ ಅಂತೀನಿ. ಅವನು ಥ್ಯಾಂಕ್ ಯು ಅಂತಾನೆ. ಆಮೇಲೆ ಸಿಗಾರ್ ಇದ್ದಕ್ಕಿದ್ದಾಗೆ ಮೇಲಕ್ಕೆ ಹೋಗುತ್ತೆ, ಅಲ್ಲಿಂದ ಹೀಗೆ ಹೊಗೆ ಬರುತ್ತೆ. ಅಲ್ಲ? ಹೌದು ಸರ್, ಹೌದು. ಫ್ಯಾಂಟಾಸ್ಟಿಕ್ ಇಮ್ಯಾಜಿನೇಷನ್. ಇದನ್ನ ಕಥೆಯಾಗಿ ಮಕ್ಕಳಿಗೆ ಹೇಳೋಕೆ ತುಂಬಾ ಚೆನ್ನಾಗಿರುತ್ತೆ. ಜೈ ಕರ್ನಾಟಕನಂತೆ, ವಿಶಾಲ ಕರ್ನಾಟಕನಂತೆ. ಸೀಮಾ, ಎಕ್ಸಾಜಿರೇಷನ್ ಮಾಡೋಕ್ಕೂ ಒಂದು ಲಿಮಿಟ್ ಇದೆ. ನೀನೆಲ್ಲೋ ರಾತ್ರಿ ಕನಸು ಕಂಡಿರಬೇಕು, ಇದ್ದಕ್ಕಿದ್ದಾಗೆ ಬಾಗಿಲು ತಕೊಂಡ್ಬಿಡುತ್ತೆ. ಹಲೋ ಮಿಸ್ ಸೀಮಾ. ಗುಡ್ ಮಾರ್ನಿಂಗ್ ಜೈ ಕರ್ನಾಟಕ. ಗುಡ್ ಮಾರ್ನಿಂಗ್. ಹಲೋ ಮಿಸ್ಟರ್ ತೊಂಡೆ ಬಾವಿ. ಹಲೋ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾಕೆ ಒಳ್ಳೆ ಚಳಿ ಬಂದವರಾಗಿ ನಡ್ತಾ ಇದ್ದೀರಲ್ಲ? ನೋ 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 ನೋ, ಐ ಆಮ್ ರೈಟ್, ಐ ಆಮ್ ರೈಟ್. ಅದು ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇದೆ, ಒಂಥರ ಭಯ ಹೆದರಿಕೆ. ಏ ಮದೇವ, ಜೈ ಕರ್ನಾಟಕ ಬಂದಿದ್ದಾರೆ, ಕೂಡ್ರಿ ಸಮರೋ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿಗಾರ್ ಪ್ಲೀಸ್. ಥ್ಯಾಂಕ್ ಯು ಸೀಮಾ. ಮಿಸ್ಟರ್ ತೊಂಡೆ ಬಾವಿ, ನಿಮ್ಮ ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾಯ್ ದಿ ಬಾಯ್ ಎಡಿಟರ್ ಸಾಹೇಬ್ರೆ. ನಾನೇ. ನೀವು ನಮ್ಮ ಸೀಮನ್ನ ಡಿಸ್ಮಿಸ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಇಲ್ಲ ಇಲ್ಲ ಇಲ್ಲ, ಎಲ್ಲಾದ್ರೂ ಉಂಟೆ. ಡಿಸ್ಮಿಸ್ ಅನ್ನೋ ಪದ ನನ್ನ ಡಿಕ್ಷನರಿಲೇ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಇಲ್ಲಿ ನಾನು ನಮ್ಮ ಆಫೀಸ್ ಸ್ಟಾಫ್ನವರೆಲ್ಲ ಒಂದೇ ಕುಟುಂಬದವರಿದ್ದ ಹಾಗೆ. ವಿ ಆರ್ ಆಲ್ ಲೈಕ್ ಒನ್ ಫ್ಯಾಮಿಲಿ. ಸೀಮಾ ನಮ್ಮ ಆಫೀಸ್ನಲ್ಲಿ ಬಲಗೈ ಇದ್ದಾಗೆ ನಾನೇ ಕಳ್ಕೊಂಡ್ಬಿಡ್ತೀನಿ. ಸೀಮಾ ಡಿಸ್ಮಿಸ್. ನೋ 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 ನೋ, ಇನ್ ಫ್ಯಾಕ್ಟ್ ನಿಮ್ಮನ್ನ ಇಂಟರ್ವ್ಯೂ ಮಾಡು ಅಂತ ಹೇಳಿದ್ದೀನಿ ಸೀಮಾ. ಅದೇ ಇಂಟರ್ವ್ಯೂ, ಆದಷ್ಟು ಬೇಗ ಇವ್ರನ್ನ ಇಂಟರ್ವ್ಯೂ ಮಾಡ್ಬಿಡು. ನಮ್ಮ ಪೇಪರ್ನಲ್ಲಿ ಫ್ರಂಟ್ ಪೇಜಲ್ಲಿ ಬೋಲ್ಡ್ ಆಗಿ ಹಾಕೋಣ, ವಿತ್ ಫೋಟೋ, ಫೋಟೋ ಇನ್ವಿಸಿಬಲ್ ಫೋಟೋ, ಇನ್ ಕಲರ್ ದೊಡ್ಡದಾಗಿ ಬೋಲ್ಡ್ ಆಗಿ ಹಾಕೋಣ. ಯಾಕೆ ಹೆದರ್ಕೋತಾ ಇದ್ದೀರಾ? ನಾನೇನು ಹೆದರ್ಕೋತಾ ಇಲ್ಲ, ಸುಮ್ಮನೆ ಬೆಚ್ಚ ಬಿದ್ದೆ ಅಷ್ಟೇ. ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ,
ಅಂದ್ರೆ ನೀವ್ ನನ್ನ ಕಾಣಿಸ್ತಾ ಇಲ್ಲ, ಯಾಕೆಂದ್ರೆ ಯು ಆರ್ ಇನ್ವಿಸಿಬಲ್, ಸಮಥಿಂಗ್ ವಂಡರ್ಫುಲ್ ವಂಡರ್ಫುಲ್. ಮಿಸ್ಟರ್ ತೊಂಡೆಬಾವಿ, ಟೆಲಿಫೋನ್ ಫಾರ್ ಯು, ಕಮ್ ಆನ್ ಟೇಕ್ ಇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನೇನ್ ಬರ್ತೀನಿ ಸೀಮಾ, ನಾಳೆ ಸಂಜೆ 5 ಗಂಟೆಗೆ ನಿಮ್ಮ ಮೀಟ್ ಮಾಡ್ತೀನಿ. ಓಕೆ ಜೈ ಕರ್ನಾಟಕ. ಸರ್ ಫೋನು. ಹಲೋ ಹಲೋ, ಏನಾಗಿದೆ ಇವತ್ತು? ಅವನು ಕಣ್ಣು ಕಾಣಿಸ್ತಾ ಇಲ್ಲ, ಇಲ್ಲಿ ಕಿವಿ ಕೇಳಿಸ್ತಾ ಇಲ್ಲ, ಒಂದ್ ಕಡೆ ಮನುಷ್ಯ ಇನ್ವಿಸಿಬಲ್, ಇನ್ನೊಂದ್ ಕಡೆ ಶಬ್ದ ಇನ್ವಿಸಿಬಲ್. ಇನ್ ಸ್ವಲ್ಪ ಹೊತ್ತಾದ್ರೆ ನಾನೇ ಇನ್ವಿಸಿಬಲ್. ನನ್ ಕಂದನ್ ಎತ್ಕೊಂಡು ಹೋಗ್ತಿದ್ದೀರಲ್ರ, ಈಕೆ ಮಗುಗೋಸ್ಕರ ಹುಚ್ಚಿ ಆಗ್ಬಿಟ್ಟಿದ್ದಾಳೆ. ಮತ್ತಿನ್ನೇನು, ಬೆಳಗ್ಗೆಯಿಂದ ಆಡ್ಕೊಂಡಿದ್ ಮಗು ಈಗಿಲ್ಲ ಅಂದ್ರೆ ಏನ್ ಹೇಳೋದು? ಮಗುಗೇನಾಗಿತ್ತು? ಪಾಪ ಸುಳ್ಳೆ ಮಕ್ಕಳು, ತಿನ್ನೋ ಆಹಾರದಲ್ಲಿ ಹಾಳು ಮುಳು ಬೆರೆಸಿ ಕಲಬೆರಕೆ ಮಾಡ್ತಿದ್ದಾರೆ. ಯಾರ್ ಸತ್ರ ಅವ್ರಿಗೇನು? ಕಲಬೆರಕೆ ಆಹಾರದಿಂದ ಅಷ್ಟು ಜನ ಸತ್ರು, ಇಷ್ಟು ಜನ ಸತ್ರು ಅಂತ ಪ್ರತಿನಿತ್ಯ ಪೇಪರ್ ನಲ್ಲಿ ಬರ್ತಾನೆ ಇದೆ. ಆದ್ರೆ ಆ ಪಾಪಿಗಳನ್ನ ಯಾರು ಏನು ಮಾಡಕ್ಕಾಗ್ತಾ ಇಲ್ಲ. ಪಾಪಿಗಳು ಯಾರೇ ಆಗಿರಲಿ, ಮಾಡಿದ ಪಾಪಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಕಮಾನ್ ಡಾರ್ಲಿಂಗ್, ಕಮಾನ್ ಕಮಾನ್. ಸ್ವಾಮಿ ಸ್ವಾಮಿ, ಧರ್ಮ ಮಾಡಿ ಸ್ವಾಮಿ, ನನ್ನ ಮಕ್ಕಳು ಊಟ ಮಾಡಿ 3 ದಿವಸ ಆಯ್ತು ಸ್ವಾಮಿ, ಹೊಟ್ಟೆಗೆ ನಾನ್ ಸೆನ್ಸ್. 5 ಸ್ಟಾರ್ ಹೋಟ್ಲಿಗೆ ಬಂದ್ರು ಈ ತಾಪತ್ರೆಗಳು ತಪ್ಪಲ್ಲ. ಡಾರ್ಲಿಂಗ್ ಕಮ್ ಅಪ್ಪ, ಹೇಳಿಪ್ಪ ಅಪ್ಪ, ಹೇಳಿಪ್ಪ ಅಪ್ಪ, ಅಪ್ಪ ಹೇಳಿಪ್ಪ ಅಪ್ಪ. ಇನ್ನು ಏನಾದ್ರು ಬೇಕಾ? ನೀಲೋ, ನಿಂಗೆ ಇನ್ನೇನಾದ್ರು ಬೇಕಾ? ಡಯಟ್ ಮಾಡ್ತಾ ಇದ್ದೀನಿ ರಾಜಾ, ಹೆಚ್ಚಾಗಿ ತಿಂದ್ರೆ ಫಿಗರ್ ಕೆಟ್ಟೋಗುತ್ತೆ. ಅಯ್ಯೋ ಪಾಪ, ನೀನೇನ್ ತಿಂದಿದ್ದೀಯಾ? ಒಂದ್ 6 ಪರೋಟ, ಒಂದ್ 4 ಸೂಪು, ಒಂದ್ 6 ನಾನು, 2 ಚಿಕನ್ ಬಿರಿಯಾನಿ, ಒಂದೇ ಒಂದ್ ಮಟನ್ ಬಿರಿಯಾನಿ, ಅದ್ರ ಜೊತೆಗೆ ದನ ತಿಂದ ಒಂದ್ 4 ಪ್ಲೇಟ್ ಗ್ರೀನ್ ಸಲಾಡ್ ತಿಂದಿದ್ದೀಯಾ. ತಿನ್ನು ತಿನ್ನು. ಅಬ್ಬಾ ಅಷ್ಟಕ್ಕೆ ಹೊಟ್ಟೆ ಹೆವಿ ಆಗ್ಬಿಟ್ಟಿದೆ ಡಾರ್ಲಿಂಗ್, ಸೂಪ್ ಕುಡಿಸ್ಲಾ? ಡಾರ್ಲಿಂಗ್ ಡಾರ್ಲಿಂಗ್, ಸೂಪ್ ಏನು, ನಿನ್ ಕೈಯಿಂದ ಸೋಪಿ ನೀರು ಕುಡಿಸಿದ್ರು ಕುಡಿತೀನಿ. ಕುಡಿಸು ಕುಡಿಸು ಕುಡಿಸು. ಹೌ ಸ್ವೀಟ್ ಯು. ಅಯ್ಯೋ, ನಾನು ಕಿವಿಯಿಂದ ಕುಡಿಯೋದಿಲ್ಲ ಸೂಪ್ನ, ಬಾಯಿಂದ ಕುಡಿತೀನಿ. ಸಾರಿ, ಐ ಆಮ್ ವೆರಿ ಸಾರಿ ಡಾರ್ಲಿಂಗ್, ಈ ಸರಿ ಸರಿಯಾಗಿ ಕುಡಿಸ್ತೀನಿ. ಕ್ಯಾನ್ ಐ ಹೆಲ್ಪ್ ಯು ಸರ್? ನೋ ಥ್ಯಾಂಕ್ಸ್, ನಾವಿಬ್ರು ಸರ್ಸೆ ಆಡ್ತಾ ಇದ್ದೀವಿ. ಡಾರ್ಲಿಂಗ್ ದಿಸ್ ಇಸ್ ವೆರಿ ಬ್ಯಾಡ್. ಡಾರ್ಲಿಂಗ್ ಐ ವಿಲ್ ಗೋ ಮ್ಯಾಡ್. ನಿನ್ನ ಆರೋಗ್ಯ ಚೆನ್ನಾಗಿದೆ ತಾನೆ? ಚೆನ್ನಾಗಿದೆ, ಸೂಪ್ ಕುಡ್ಸಕ್ ಬಂದಾಗ ನನ್ ಕೈ ಹಿಡಿದು ಯಾರೋ ತಳ್ಳದಾಗಾಯ್ತು. ಈಗ ಅರ್ಥ ಆಯ್ತು ಅವನ್ ಯಾರು ಅಂತ. ಓ, ಮೊದ್ಲಿಂದ ನಡಿ ಹೋಗೋಣ, ನಡಿ ಹೋಗೋಣ. ತೇಜ ಎಲ್ಲಾದ್ರೂ ಉಂಟಾ? ನೀವಿಬ್ರು ಡಿನ್ನರ್ ಮುಗಿಸ್ಕೊಂಡೆ ಹೇಳ್ಬೇಕು. ನೀವೆಲ್ಲ ಹೋಗ್ತೀರಾ ಮಿಸ್? ಈ ತೇಜ ಸಾಹೇಬರಿಗೆ ನಿಮ್ಮ ಕೋಮಲವಾದ ಕೈಯಿಂದಾನೆ ಊಟ ಮಾಡಿಸ್ಬೇಕು. ತೇಜ, ನಿನ್ನ ಡಿನ್ನರ್ನ ನೀನ್ ಬೆರೆಸ್ತಾ ಇದೆಯಲ್ಲ ಅಕ್ಕಿಗೆ ಬಿಳಿ ಕಲ್ಲು, ನೀನ್ ಬೆರೆಸ್ತಾ ಇದೆಯಲ್ಲ ಬೆಳೆಗೆ ಕೆಂಪು ಕಲ್ಲು, ನೀನ್ ಬೆರೆಸ್ತಾ ಇದೆಯಲ್ಲ ರಾಗಿಗೆ ಕಪ್ಪು ಕಲ್ಲು. ತೇಜ ತಿನ್ನು, ನಿನ್ನ ಡಿನ್ನರ್ ಇವತ್ ಇದೆ. ನಿನ್ನ ಕೈಯಿಂದ ಅವನು ತಿನ್ನಿಸ್ತೀಯೋ ಇಲ್ಲ ನನ್ನ ಕೈಯಿಂದ ವದೆ ತಿಂತೀಯೋ? ತಿನ್ನಿಸ್ತೀನಿ, ತಿನ್ನಿಸು, ತಿನ್ನಿಸ್ತೀನಿ, ತಿನ್ನಿ, ತಿನ್ನು.
ತೇಜ, ಈ ಕಲ್ಲು ತಿಂದ್ರೆ ನಿನ್ನ ಹಲ್ಲು ಉದುರೋಗುತ್ತೆ, ಅದಕ್ಕೆ ನಿನ್ ಟ್ರೀಟ್ಮೆಂಟ್ ತಗೊಳ್ಳೋದ್ರೊಳಗೆ ಪೊಲೀಸ್ನವ್ರು ನಿನ್ ಗೋಡವನ್ನ ಸೀಲ್ ಮಾಡಿರ್ತಾರೆ. ಪೇವರ್ಸಿ ನನ್ನ ಮಗನೇ, ಜನ ತಿನ್ನೋ ಹಾರದಲ್ಲಿ ಕಲ್ಲು ಬೆರೆಸ್ತೀಯ. ತಿನ್ನ ತಿನ್ನ. ಅಪ್ಪ ನೀನ್ ಯಾರು? ಜೈ ಕರ್ನಾಟಕ. ಬಡವರ ಅನ್ನದ ಕೂಗು ನಿಲ್ಲಬೇಕು ಅಂತ ಹಠ ತೊಟ್ಟಿರೋ ಒಬ್ಬ ನಡಿಗ. ನಿಮ್ಮ ಶಕ್ತಿ, ನಿಮ್ಮ ಆಶೀರ್ವಾದ ನನಗೆ ಬೇಕು. ಬೆಂಗಳೂರು, ಮೈಸೂರು, ದಾವಣಗೆರೆ ಮುಂತಾದ ದೊಡ್ಡ ದೊಡ್ಡ ಊರುಗಳಲ್ಲಿ ಜನರು ಈ ರೀತಿಯಾಗಿ ಮೆರವಣಿಗೆಗಳನ್ನು ಮಾಡಿದರು. ಕಾನೂನಿನ ವಿರುದ್ಧವಾಗಿ ಆಹಾರ ಧಾನ್ಯಗಳಲ್ಲಿ ಕಲ್ಲು ಮಣ್ಣು ಮುಂತಾದವನ್ನು ಕಲಬೆರಿಕೆ ಮಾಡುತ್ತಿದ್ದ ಹಲವು ಸಮಾಜ ಘಾತಕರ ರಹಸ್ಯ ತಾಣಗಳನ್ನು ಅದೃಶ್ಯ ವ್ಯಕ್ತಿ ಜೈ ಕರ್ನಾಟಕರವರು ಪೊಲೀಸರಿಗೆ ಹಿಡಿದುಕೊಟ್ಟಿರುವುದಾಗಿ ತಿಳಿದು ಬಂದಿದೆ. ಇತ್ತೀಚೆಗೆ ಪ್ರತಿನಿತ್ಯವೂ ಒಂದಲ್ಲ ಒಂದು ರೀತಿ ಜನೋಪಕಾರಿ ಕಾರ್ಯಗಳನ್ನು ಮಾಡುತ್ತಿರುವ ಅದೃಶ್ಯ ವ್ಯಕ್ತಿ ಜೈ ಕರ್ನಾಟಕರವರನ್ನು ಪೊಲೀಸ್ ಇಲಾಖೆಯವರಲ್ಲದೆ ಸಾರ್ವಜನಿಕರು ಮೆಚ್ಚಿಕೊಂಡಿದ್ದಾರೆ. ನಂಗೊತ್ತು ಜೈ ಕರ್ನಾಟಕ ಯಾರು ಅಂತ. ಸುಮ್ಮನೆ ಬುರ್ಡ ಬಿಡ್ಬೇಡ ಅಂಕಲ್. ಅಂಕಲ್, ನಮ್ ಮೇಡಮ್ ಹೇಳಿದ್ರು ಜೈ ಕರ್ನಾಟಕ ಆರ್ಮಿಲಿ ಇದಾರಂತೆ, ಅವರು ದೇಶಕ್ಕೋಸ್ಕರ ಯುದ್ಧ ಮಾಡ್ತಾರಂತೆ. ಸುಳ್ಳು ಅಂಕಲ್, ನಮ್ ಮಿಸ್ ಹೇಳಿದ್ರು ಜೈ ಕರ್ನಾಟಕ ಡಾಕ್ಟರ್ ಅಂತೆ. ಹೌದು, ಅದಕ್ಕೆ ಅಖಿಲ್ ಕಲ್ಬೆರ್ಸೋರ್ನ ಹಿಡ್ಕೊಟ್ಟಿದ್ದು. ಮೊದ್ಲು ಜಾಗ ಖಾಲಿ ಮಾಡಿ, ಆಂಟಿ ಬರೋ ಹೊತ್ತಾಯ್ತು. ಹೌದೌದು, ಎಲ್ಲ ಜಾಗ ಖಾಲಿ ಮಾಡಿ. ನನಗೆ ಜಾತ್ರ ಪ್ರೀತಿನ ನಿನ್ ಮೇಲೆ ಇಲ್ವಾ? ನನಗೇನ್ ಗೊತ್ತು, ನೀವ್ ಅವತ್ತು ಹೇಳೇ ಇಲ್ಲ. ಸೀಮಾ, ಪ್ರತಿಯೊಂದನ್ನು ಬಾಯಿಂದ ಹೇಳಕ್ಕಾಗತ್ತಾ? ಎದುರಿಗಿದ್ದಾಗ ನಾಚಿಕೆ ಆದ್ರೆ ನಲ್ಲೇ ಮಾತಾಡಬಹುದು. ಆ ಚಂದನೇ ಚಂದ. ಆ ಚಂದನ ಅನುಭವಿಸ್ಬೇಕು ಅಂತಿದ್ಯೋ, ಅದನ್ನ ನಿನ್ನ ಹತ್ತಿರ ಬಂದು, ತುಂಬಾ ಹತ್ತಿರ ಬಂದು ಕಿವಿಲ್ ಗುಟ್ಟಾಗಿ ಹೇಳ್ತೀನಿ, ತುಟಿಗೆ ತಿಳಿಸ್ತೀನಿ. ಮೈಯಲ್ಲಿ ಹಿಂಗೆ ತಂಗಾಳಿಯಲ್ಲಿ ಸುಡುವಂತ ಬೇಗೆ, ಅಮ್ಮಮ್ಮ ಏಕೆ ಮೈಯಲ್ಲಿ ಹೀಗೆ ತಂಗಾಳಿಯಲ್ಲಿ ಸುಡುವಂತ ಬೇಗೆ, ನನ್ನ ನಿಜನುಡುವೆ. ಐ ಲವ್ ಯು, ಐ ಲವ್ ಯು, ಐ ಲವ್ ನೀನು
ಬೆಳಿಗ್ಗೆ ಜೊತೆಯ ಸೇರಿ ನಡುಕೈಕೆ ಜೊತೆಯ ಸೇರಿ ರಾತ್ರಿ ಹೇಗೆ ಎದೆಯ ಕೂಗೆ ರಾತ್ರಿ ಹೇಗೆ ಎದೆ ಕೂಗೆ ಮಾತೆಲ್ಲ ಸಿಹಿಯಾಗಿದೆ ಬಳಿ ನೀನಿರಲು ಹಿತವಾಗಿದೆ ನಿನ್ನ ಮಾತೆಲ್ಲ ಸಿಹಿಯಾಗಿದೆ ಬಳಿ ನೀನಿರಲು ಹಿತವಾಗಿದೆ ನನ್ನ ನಿಜ ನುಡಿದೆ ಅಲ್ಲ ಹೋದ್ವಾರ ಕಟ್ ಮಾಡಿದ್ದು ಅಂಕಲ್ ತಿರ್ಗಾ ಬೆಳ್ಕೊಂಡ್ಬಿಟ್ಟಿದೆ. ಸುಳ್ಳು ಹೇಳ್ತೀಯಾ ಸುಖಿ, ಕರ್ಕೊಂಡು ಕಟ್ ಮಾಡೋ. ಸರಿ ಅಂಕಲ್. ಗುರು, ಕೋಟೆ ಆಂಜನೇಯ ದೇವಸ್ಥಾನದಿಂದ ಉತ್ಸವ ಮೂರ್ತಿನ ಕಟ್ಬಿಟ್ಟಿದಾರಂತೆ. ನನಗ್ ಗೊತ್ತು ಈ ಕೆಲ್ಸ ಯಾರ್ದು ಅಂತ. ಆ ಡಾಗಾನೆ ಫಾರಿನ್ಗೆ ವಿಗ್ರಹ ಸಪ್ಲೈ ಮಾಡ್ತಿದ್ದಾನೆ. ವಜೀರ್ ಖಾನ್, ನಿನಗ್ ಬೇಕಾದ ವಸ್ತು ನಿನಗ್ ಸಿಕ್ಬಿಡ್ತು. ಆದ್ರೆ ನಾವು ಕೇಳಿದ್ದು
ಥ್ಯಾಂಕ್ ಯು. ನಾನು ಈ ಬಂಗಾರದ ಹನುಮಂತನ್ನ ನಾಳೆ ಸ್ಪೆಷಲ್ ಫ್ಲೈಟ್ ನಲ್ಲಿ ಫಾರಿನ್ ತಗೊಂಡು ಹೋಗ್ತಾ ಇದ್ದೀನಿ. ಖಂಡಿತವಾಗಿ ತಗೊಂಡು ಹೋಗು. ಇನ್ ಮುನೇಶದಲ್ಲಿ ಯಾವ ವಿಗ್ರಹನೂ ಇರ್ಕೊಡುದು. ಸರಿಯಾಗಿ ಹೇಳದೆ ಡಾಗ, ಯಾವ ಕಲ್ಲಿನ ಮೂರ್ತಿಗೂ ಪೂಜೆ ನಡೀಬಾರದು. ಇನ್ ಮೇಲೆ ನಮ್ಮ ಭಾರತೀಯರಿಗೆಲ್ಲ ಒಬ್ಬನೇ ಜೀವಂತ ದೇವರು ನಮ್ಮ ಮೊಗ್ಯಾಂಬು. ಇಸ್ ಇಟ್? ಯಸ್. ಇನ್ ಮೇಲೆ ಈ ದೇಶದಲ್ಲಿ ಹುಟ್ಟು ಸಾವು ದೇವ್ರ ಕೈಲಿರಲ್ಲ, ಮನುಷ್ಯರ ಕೈಲಿರುತ್ತೆ. ಐ ಮೀನ್ ನಮ್ಮ ಕೈಲಿರುತ್ತೆ. ನಾವೇ ದೇವರು, ನಾವೇ ದೇವತೆಗಳು, ನಾವೇ ದೇವತೆಗಳು. ಲುಚ್ಚ ಬಡ್ಡಿ ಮಗನೆ, ಕಚಿರ ಬಡ್ಡಿ ಮಗನೆ, ಲಫಂಗ ಬಡ್ಡಿ ಮಗನೆ, ನೀನು ದೇವತೆನಾ? ರಾಸ್ಕಲ್, ಭವ್ಯವಾದ ದೇವತಾ ಮೂರ್ತಿಗಳನ್ನ ಫಾರಿನ್ ಮಾಡ್ತೀಯ. ಪಾಪಿಷ್ಟ, ಹಣಕ್ಕೋಸ್ಕರ ಹೆಚ್ಚ ತಾಯಿನ ಕಟ್ಕೊಂಡಿರೋ ಹೆಂಡತಿನ ಮಾರೋ ನಿನ್ನಂತ ಚಂಡಾಲನ್ನ ನಾನು ಉಳಿಸ್ತೀನಿ ಅನ್ಕೊಂಡಿದ್ಯಾ? ನೀನು ದೇವತೆನಾ? ನೀನು ದೆವ್ವ. ದೇವ್ರ ಮೂರ್ತಿಗಳನ್ನ ಕದಿತಿಯೇನೋ? ನಾಯ್ ಕವಿ ನಾಯ್. ಪಾಪಿ ನನ್ನ ಮಗನೇ, ದೇಶ ದ್ರೋಹಿಗಳಿಗೆ ಆಯುಧಗಳನ್ನ ಮಾರ್ತೀಯನೋ? ವಜ್ರಂಗ ಬಾಲಿ ಏನಂದ್ರೆ ಭಾರತೀಯರಿಗೆಲ್ಲ ಜೀವಂತ ದೇವರು ನಿಮ್ಮ ಮೊಗಾಂಬೋನಾ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಇನ್ಮೇಲ್ ಮಾಡಲ್ಲ, ನಮ್ಮ ಅಪ್ಪನಡ್ಗೂ ಮಾಡಲ್ಲ. ಓ, ಕಳವಾಗಿದೆ ಚಿನ್ನದಾಂಜನೇಯ. ಯಾಕೆ ಆಶ್ಚರ್ಯ ಪಡ್ತೀರ ಇನ್ಸ್ಪೆಕ್ಟರ್? ಈ ಬಂಗ್ಲೆನ ಶೋಧನೆ ಮಾಡಿ ನಮ್ಮ ದೇಶನ ಸರ್ವನಾಶ ಮಾಡಕ್ಕೆ ಕೂಡಿಟ್ಟಿರೋ ಮದ್ದು ಗುಂಡುಗಳೆಲ್ಲ ಸಿಗುತ್ತೆ. ನೀವು ಜೈ ಕರ್ನಾಟಕ ತಾನೆ? ಹೌದು, ನಾನೇ ನಿಮಗೆ ಫೋನ್ ಮಾಡಿ ಕರೆಸಿದ್ದು. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಜೈ ಕರ್ನಾಟಕ. ನನ್ನ ಕೆಲಸ ಇನ್ನೂ ಮುಗಿದಿಲ್ಲ, ನಾನು ಮಾಡಬೇಕಾಗಿದ್ದು ಬೇಕಾದಷ್ಟಿದೆ. ಯಾವತ್ತು ನಾನು ಈ ದೇಶದ ಶತ್ರು ಮೊಗಾಂಬೋನ ಸರ್ವನಾಶ ಮಾಡ್ತೀನೋ ಅವತ್ತಿಗೆ ನನ್ನ ಕರ್ತವ್ಯ ಮುಗಿಯಿತು. ವಿಶ್ ಯು ಆಲ್ ದ ಬೆಸ್ಟ್ ಮಿಸ್ಟರ್ ಜೈ ಕರ್ನಾಟಕ. ತೇಜ, ಹೇಳ್ತಿದ್ದವರೆಲ್ಲ ಹೇಡಿಗಳಲ್ಲ, ಧೈರ್ಯವಾಗಿರಿ. ಅವನು ನನ್ನ ಸರ್ವನಾಶ ಮಾಡ್ತಾನಂತ ಕ್ಯಾಪ್ಟನ್, ನಗರದ ಬೀದಿ ಬೀದಿಯಲ್ಲಿ ಬಾಂಬ್ ಇಡಬೇಕು, ಎಲ್ಲೆಲ್ಲೂ ಬಾಂಬ್ ಸಿಡಿಬೇಕು. ಕಾರಲ್ಲಿ ಬಾಂಬ್, ಬಸ್ಸಲ್ಲಿ ಬಾಂಬ್, ಟ್ರೈನಲ್ಲಿ ಬಾಂಬ್, ಬೊಂಬೆಯಲ್ಲಿ ಬಾಂಬ್, ಎಲ್ಲೆಲ್ಲೂ ಬಾಂಬ್ 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 ಎಕ್ಸ್ಪ್ಲೋರ್ಡ್ ಮಾಡಿ. ಜನ ನಿಮಿಷ ನಿಮಿಷಕ್ಕೂ ನರಳಿ ನರಳಿ ಸಾಯ್ಬೇಕು. ಈ ಮುಗ್ಯಾಂಬೋ ಎಂಥ ಪ್ರಳಯ ರುದ್ರ ಅಂತ ಆ ಜೈ ಕರ್ನಾಟಕನಿಗೆ ತಿಳಿಬೇಕು. ಅಂಕಲ್, ನನ್ನ ಹೆಂಡತಿ, ನಾನು ಅಲ್ಲಿಗೆ ಹೋಗ್ತೀನಿ. ನಾನು ಅಲ್ಲಿಗೆ ಹೋಗ್ಬೇಕು ಅಂಕಲ್. Oh,
ಪ್ಲೀಸ್ ದಾರಿ ಬಿಡಿ. ಕರ್ನಾಟಕ ಅಲ್ಲ, ನೂರು ಜನ ಕರ್ನ ಬಂದ್ರು ಈ ದೇಶದ ಹಣೆ ಬರ ಬದಲಾಯಿಸೋಕ್ ಸಾಧ್ಯವೇ ಇಲ್ಲ. ನನಗ್ ಗೊತ್ತು, ಇವರೆಲ್ಲ ಯಾವತ್ತಿದ್ರು ನನ್ನ ಗುಲಾಮ್ರೆ. ಡಾಕ್ಟರ್ ವಾಟ್ಸನ್ ಕೈ ಮಗಂಬು, ದೇಶನ ನಾಶ ಮಾಡೋದಕ್ಕೆ ನಮ್ ರಾಕೆಟ್ ಗಳೆಲ್ಲ ಸಿದ್ಧವಾಗಿದೆ ತಾನೆ. ಮಿಸ್ಟರ್ ಮಗಂಬು, ಈ ಬಟನ್ ನ ಪ್ರೆಸ್ ಮಾಡಿದ್ರೆ ರಾಕೆಟ್ ಗಳೆಲ್ಲ ಹಾರಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಹ್ಯಾಂಡಲ್ ನ ಯಾವ ಕಡೆ ತಿರುಗಿಸ್ತೀವೋ ಆ ದೇಶಕ್ಕೆಲ್ಲ ಬಾಂಬ್ ಇದ್ದು ನಾಶವಾಗುತ್ತೆ. ಮಜಾ ಬಂತು. ಸಮಯ ನೋಡ್ಕೊಂಡು ನಮ್ಮ ರಾಕೆಟ್ ಗಳನ್ನ ಆಪರೇಟ್ ಮಾಡೋಣ ಒಂದೇ ಸತಿಗೆ ಈ ಎಲ್ಲಾ ದೇಶಗಳನ್ನು. ಅಂದ್ರೆ ಮಿಸ್ಟರ್ ಮೊಗೆಂಬು, ಜೈ ಕರ್ನಾಟಕ ಸತ್ತೋಗ್ಬಿಡ್ತಾನೆ, ನಮಗೆ ಬೇಕಾದ ಫಾರ್ಮುಲಾ ನಮ್ಗೆ ಸಿಗುತ್ತೆ ಅಲ್ವೇ? ನೀನೊಬ್ಬ ಮುಟ್ಟಾಳ ಕ್ಯಾಪ್ಟನ್ ಡಿಜಾಂಗೋ. ನಮ್ಮ ಕಂಪ್ಯೂಟರ್ ಪ್ರಕಾರ ಜೈ ಕರ್ನಾಟಕದ ಮೇಲೆ ದೇಶದ ಜನತೆಗೆ ಪ್ರೀತಿ ಇದೆ. ಅದರಲ್ಲೂ ಆ ಅನಾಥ ಮಕ್ಕಳು, ಆ ವೈಲನ್ ಬಾರ್ಸೋ ಬ್ಲಡಿ ಫೂಲ್, ಅವ್ರನ್ನೆಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ? ಹಾಯ್ ಮಗಂಬು. ಈ ಹುಡುಗ
ಕರ್ನಾಟಕಕ್ಕೆ ಅಷ್ಟೊಂದು ಪ್ರೀತಿನ? ಗುಬಚಿಗಳ, ಆ ಜೈ ಕರ್ನಾಟಕ ಯಾರು ಎಲ್ಲಾನೆ ಅಂತ ಹೇಳಿದ್ರೆ ಸರಿ, ಇಲ್ದಿದ್ರೆ ಈ ಕುದಿಯೋ ನೀರಿನ ಬಾವಿಗೆ ತಳ್ಳಿಸ್ಬಿಡ್ತೀನಿ. ಏ ಡಿಜಾಂಗೋ, ಆ ಮಕ್ಕಳನ್ನೆಲ್ಲ ಈ ಬಾವಿಗೆ ತಳ್ಳಿಸು. ಮುಗಾಂಬೋ, ನನ್ನ ಮಕ್ಕಳನ್ನ ಬಿಟ್ಬಿಡಿ. ಬೇಡ ಮಗಾಂಬಾ, ಪ್ಲೀಸ್. ಏ ಮಗಾಂಬೋ, ನನ್ನ ಮಕ್ಕಳನ್ನ ಬಿಟ್ಬಿಡು. ನಿನ್ಗೆ ಏನ್ ಬೇಕೋ ನಾನು ಹೇಳ್ತೀನಿ. ಮಗಾಂಬೋ, ಆ ಮಕ್ಕಳಿಗೆ ಏನ್ ಮಾಡ್ಬೇಡ, ಬಿಟ್ಬಿಡು. ಮಗಾಂಬೋ, ಆ ಜೈ ಕರ್ನಾಟಕ ನಾನೇ, ನಾನೇ ಜೈ ಕರ್ನಾಟಕ. ಶಭಾಷ್ ಮುಗ್ಯಾಂಬೋಗೆ ಮಜಾ ಬಂತು. ಅವನು ಸುಳ್ಳು ಹೇಳ್ತಿದ್ದಾನೆ, ಮಕ್ಕಳು ಉಳಿಸೋದಕ್ಕೋಸ್ಕರ ನಾಟಕ ಆಡ್ತಿದ್ದಾನೆ. ಈ ನನ್ನ ಮಗನ ನಮ್ ಗಾಡ್ಸು ಚೆನ್ನಾಗಿ ಓದಿದ್ದಾರೆ. ಇವನೇ ನಿಜವಾಗ್ಲೂ ಜೈ ಕರ್ನಾಟಕ ಆಗಿದ್ದಿದ್ರೆ ಮಾಯ ಆಗ್ಬೋದಾಗಿತ್ತಲ್ಲ. ನಮ್ಮ ಹತ್ರ ಏಟ್ ತಿಂದು ವಿಲಿ ವಿಲಿ ಅಂತ ಒದ್ದಾಡ್ತಿದ್ನ, ಎಲ್ಲ ಸುಳ್ಳು. ಸೈಲೆನ್ಸ್. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಗೊತ್ತು. ನೀನೇ ಆ ಜೈ ಕರ್ನಾಟಕ ಆಗಿದ್ರೆ ಮಾಯಾಗು. ಕಟ್ಟಿರೋ ನನ್ನ ಕೈ ಬಿಚ್ಚು, ಅವಾಗ ಮಾಯ ಆಗ್ತೀನಿ. ಕೈ ಬಿಚ್ಚಬೇಕಾ? ಓ, ಈ ಮುಗ್ಯಾಮೋ ನಾ ಮುಟ್ಟಾಳನ್ ಮಾಡಕ್ ಸಾಧ್ಯವಿಲ್ಲ. ಇವರನ್ನೆಲ್ಲ ಹೇಳ್ಕೊಂಡೋಗಿ ಜೈಲಿಗೆ ತಳ್ಳಿ. ಮಗಾಂಬೋ, ಇನ್ ಉಳಿದಿರೋದು ಒಂದೇ ದಾರಿ, ಬೇಗ ನನ್ ಕೈ ಬಿಚ್ಚಿ. ನಾನೇ ಜೈ ಕರ್ನಾಟಕ ಅಂತ ಸುಳ್ಳು ಹೇಳಿ ಎಲ್ಲರನ್ನು ಸೇವ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ಯೇನು? ದೇವರ ಅಣ್ಣಗೆ ನಾನು ಸುಳ್ಳು ಹೇಳ್ತಾ ಇಲ್ಲ ಸಿಂಹ, ಪ್ಲೀಸ್ ಬೇಗ ನನ್ ಕೈ ಬಿಚ್ಚಿ, ಬೇಗ ಬಿಚ್ಚ. ನಾನೇ ಜೈ ಕರ್ನಾಟಕ ಅಂತ ನಿಮ್ಗೆಲ್ಲ ಈಗ ನಾನು ಪ್ರೂವ್ ಮಾಡ್ತೀನಿ. ಎಲ್ಲ ಆಯ್ತು ಬಂದ್ರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಈಗಿಂದ ಯಾವ ಕರ್ನಾಟಕನೂ ಬರಲ್ಲ, ನಾನೇ ಅವನು. ಸುಖಿ, ನಾನೇನ್ ಮಾಡ್ಲಿ, ಇವ್ರನ್ನ ಹೇಗೆ ನಂಬಿಸ್ಲಿ? ಇದ್ ಒಂದ್ ಆಧಾರನು ಕಳೆದೋಯ್ತು. ನಾನು ನಂಬ್ತೀನಿ ಅಂಕಲ್, ನೀವೇ ಅಜಯ್ ಕರ್ನಾಟಕ. ನಾನು ನಂಬ್ತೀನಿ ಅಂಕಲ್, ನಾನು ನಂಬ್ತೀನಿ ಅಂಕಲ್. ನಿಮ್ ಕಣ್ಣು ಕಾಣದಿರೋ ಮನುಷ್ಯ ಬರ್ತಾನೆ ಕಾಪಾಡ್ತಾನೆ ಅಂತ ನೀವೆಲ್ಲ ಕಾಯ್ಬೇಡಿ. ಬರೀ ನಿನ್ ಕತ್ತಲಿರೋದೇನು? ಮ್ಯಾಗ್ನೆಟ್ ಅಂಕಲ್. ನೋಡಿ, ನೀವೆಲ್ಲ ಬೆಲ್ಟ್ಗಳು ಮಿಚ್ಚಿ. ಈ ಮುಗ್ಯಾಂಬು ಚಕ್ರವರ್ತಿ ಆಗೋ ಕಾಲ ತುಂಬಾ ದೂರ ಇಲ್ಲ. ಡಿಜಾಂಗೋ, ಎಲ್ಲಿ ಆ ನನ್ನ ಕಿರೀಟ? ಶ್ಶ್,
ನಿನ್ನ ಮಕ್ಕಳನ್ನ ಕರ್ಕೊಂಡು ಈ ಕಡೆ ಹೊರಟೋಗು. ನೀವು ನಾನು ಬ್ರೇಸ್ಲೆಟ್ ಹುಡ್ಕೊಂಡು ಬರ್ತೇನೆ. ಮಕ್ಕಳ ಬಂದಿರಿ. ಯಾಕೆ ನಿಂತ್ಬಿಟ್ರಿ? ಬನ್ನಿ ಬನ್ನಿ. ನೀವೆಷ್ಟು ಸಲ ನನಗೆ ಸಹಾಯ ಮಾಡಿದ್ದೀರಾ? ನಾನು ನಿಮ್ಮ ಹಿಂದೆ ಬರ್ದೇ ಇರ್ತೀನ. ಐ ಲೈಕ್ ಕರ್ನಾಟಕ, ಐ ಲವ್ ಜೈ ಕರ್ನಾಟಕ. ನನ್ನ ನಂಬಿಕೆಯ ಪ್ರಜೆಗಳೇ, ಮುಗ್ಯಾಂಬುವಿನ ಮಹದಾಸೆಯನ್ನು ಬಲ್ಲ ಜನರೇ, ನನ್ನ ಹಿತಚಿಂತಕರೇ, ಹಿಂಬಾಲಕರೇ, ಇನ್ನು ಮುಂದೆ ಈ ದೇಶದ ಚಕ್ರವರ್ತಿ ನಾನೇ, ಮುಗ್ಯಾಂಬು. ಈಗಲೇ ಹೋಗಿ ಆ ಜೈ ಕರ್ನಾಟಕನಿಗೆ ಪ್ರೀತಿ ಪಾತ್ರರಾದ ಗುಬ್ಬಚ್ಚಿಗಳನ್ನ ನಡ್ಕೊಂಡು ಬಾ. ಅವುಗಳನ್ನ ಬಲಿ ಕೊಟ್ಟು ಆ ಇನ್ವಿಸಿಬಲ್ ಫಾರ್ಮುಲಾ ನಮ್ ಕೈ ಸೇರ ಆಗಿ ಮಾಡ್ಕೊಳ್ತೀನಿ. ಯಾವ ಕಡೆ ನೋಡಿದ್ರು ಒಂದೇ ತರ ಕಾಣಿಸ್ತಾ ಇದೆ, ಯಾಕೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಪಂಚಾಂಗ, ಈ ಮಕ್ಳ ಜೀವನ ನನ್ನ ಜೀವ, ಹಾಗಾದ್ರೆ ಮಾಡಿ ಒಂದು ಜಾಗದಲ್ಲಿ ಇವ್ರನ್ನೆಲ್ಲ ಬಚ್ಚಿಡು. ಅಂಕಲ್, ಆ ಗ್ಯಾಜೆಟ್ ಎಲ್ಲಿದೆ ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ನಾನು ಆ ಟ್ರಾಲಿ ಹತ್ರ ಬಿದ್ದಾಗ ಅದಕ್ಕೆ ಸಿಕ್ಕಾಕೊಂಡಿರ್ಬೇಕು. ಆ ಪಾಪಿಗಳ ಕೈಲಿ ಏನಾದ್ರು ಸಿಕ್ಬಿಟ್ರೆ ಇಡೀ ದೇಶನೇ ಹಾಳು ಮಾಡ್ಬಿಡ್ತಾರೆ. ಕಮ್ ಆನ್ ಕ್ವಿಕ್ ಅಂಕಲ್, ಬಿ ಕೇರ್ಫುಲ್. ಕೋಟೆಯಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ಕಾಗಲ್ವೋ ಅವಿವೇಕಿ? ಮೊಸಳೆ ಬಾಯಿಗೆ ಸಿಕ್ಕಿದ ಮನುಷ್ಯ ಬದುಕೋದುಂಟೇನೋ? ಇನ್ನು ಕೆಲವೇ ನಿಮಿಷದೊಳಗೆ ಅದ್ಭುತವಾದ ಪವಾಡ ನಡೆಯೋದ್ರಲ್ಲಿದೆ. ಮಿರಾಕಲ್, ಇಡೀ ದೇಶಕ್ಕೆ ನಾನು ಚಕ್ರವರ್ತಿ ಆಗ್ತೀನಿ. ಏ ದೇಶ ಪ್ರೇಮಿ, ನಿನ್ನ ಕೊನೆ ಆಸೆ ಏನು ಹೇಳೋ ಹೇಳೋ. ಮೊಗಾಂಬು, ನಾನು ಸಾಯೋದಕ್ಕಿಂತ ಮುಂಚೆ ನನ್ನ ಜ್ಞಾನೋದಯವಾಯಿತು. ಕುರುಡಾಗಿದ್ದ ನನ್ನ ಕಣ್ಗಳು ಪಳಾರಂತ ತೆರ್ಕೊಂಡು ಮೊಗ ಎಂಬ ಕಾಲ ಮುಟ್ಟಿ ಮುಕ್ತಿ ಪಡಿಬೇಕು. ಆಗಿನ ಕಾಲದಲ್ಲಿ ಆ ಪರಮಾತ್ಮ ಹೇಳ್ತಾ ಇದ್ದ ಸಂಭವಾಮಿ ಯುಗೆ ಯುಗೆ ಅಂತ. ಆ ಮಾತು ಪರಮ ಸತ್ಯ. ಭಾರತದಲ್ಲಿ ದಶಾವತಾರ ಎತ್ತಿದ ಆ ದೇವರು ಈಗ 11ನೇ ಅವತಾರ ಎತ್ತಿದ್ದಾನೆ. ಯಾರದು? ಮೊಗಾಂಬು, ಮೊಗಾಂಬು, ಮೊಗಾಂಬು. ಡಾಗ್ ಮೊಗಾಂಬು, ಸಾರಿ ಓ ಗಾಡ್ ಮೊಗಾಂಬು, ನಿನ್ನ ಕಣ್ಣುಗಳ ಉಗ್ರ ನೋಟದಿಂದ ನನ್ನ ನಾಲಿಗೆ ತೊದಲ್ತಾ ಇದೆ. ಬರೀ ನಮ್ಮ ದೇಶನೇ ಅಲ್ಲ, ಇಡೀ ಪ್ರಪಂಚನೇ ಆಳಕೊಟ್ಟಿರೋ ಮಹಾನ್ ವ್ಯಕ್ತಿ ನೀನು. ಮಲ್ಲಿಗೆ ಸುಪ್ಪತ್ತಿಗೆ ಮೇಲೆ ಮಲಗಿರುವುದಕ್ಕಿಂತ ಈ ಮೊಗಾಂಬು ಕಾಲುಗಳ ಮೇಲೆ ತಲೆ ಇಟ್ಟು ಪ್ರಾಣ ಬಿಡೋದೆ ನನ್ನ ಕೊನೆ ಆಸೆ. ಮೊಗಾಂಬುಗೆ ಮಜಾ ಬಂತು. ನಿನ್ನ ಕಾಲು ಕೊಡು ಮೊಗಾಂಬು, ನಿನ್ನ ಕಾಲು ಕೊಡು ಮೊಗಾಂಬು. ಮೊಗಾಂಬುಗೆ ಮಜಾ ಬಂತು. ಕೇಳಿದ್ರ, ಇವನೆಂತ ಸತ್ಯ ಅನ್ ಹೇಳ್ತಾ ಇದ್ದಾನೆ? ಎಷ್ಟು ಸುಲಭವಾಗಿ ತನ್ನ ಸೋಲನ್ನು ಒಪ್ಕೋತಾ ಇದ್ದಾನೆ? ಇವನೇ ಏನು, ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ತನ್ನ ಸೋಲನ್ನು ಒಪ್ಕೊಳ್ಳೇಬೇಕು. ನೋಡಿ ನೋಡಿ, ಆನಂದ ಪಡಿ. ಎಲ್ಲಿ ಅವನಲ್ಲಿ ಮೊಗಾಂಬು, ಈಗ ಜೈ ಕರ್ನಾಟಕಗೆ ಮಜಾ ಬಂತು. ಜೈ ಕರ್ನಾಟಕ. Shoot him! Shoot him! No! Oh, no! No! Stop it! Stop it! No! Stop it! No! No! Shoot him! Shoot him!
ಮುಟ್ಟಾಳ, ಈ ದೇಶಕ್ಕೆ ನೀನು ಚಕ್ರವರ್ತಿನ. ಹಿಡೀರಿ ಅಣ್ಣ, ಹಿಡೀರಿ. ಏ ಜೈ ಕರ್ನಾಟಕ, ನಿನ್ನಾಟ ನನ್ನ ಹತ್ರ ನಡೆಯಲ್ಲ. ಎಲ್ಲೇ ಇದ್ರು ಎದುರಿಗ್ ಬಾ, ಇಲ್ದಿದ್ರೆ ಈ ಹುಡುಗಿ ಬಲ್ಲ. ಜೈ ಕರ್ನಾಟಕ. ಆ ಫಾರ್ಮುಲಾ ನನಗ್ ಕೊಡು. ನಿನ್ನ ನಾನು ಹಿಡ್ದೇ ಹಿಡಿತೀನಿ. ಎಲ್ಲ ಕಡೆ ಕೆಂಪು ದೀಪಗಳನ್ನ ಹಾಕಿ. ಪುಟ್ ದ ರೆಡ್ ಲೈಟ್ಸ್, ರೆಡ್ ಲೈಟ್ಸ್. ನಡೆಯೋದಿಲ್ಲ ಜೈ ಕರ್ನಾಟಕ. ಈಗ ನಿನ್ನೊಂದ್ ಕೈ ನೋಡೇ ಬಿಡ್ತೀನಿ. ಈಗ ನಿನ್ ದೇಶ ಉಳಿಸ್ಕೊಳ್ಳೋದಿಕ್ಕೆ ಯಾರಿಂದ ಸಾಧ್ಯವಾಗೋಲ್ಲ. ಒಂದ್ ಮಿನಿಟ್ ಮೊಗಾಂಬೋ, ಮೊಗಾಂಬೋ, ನೀನು ತಿಳಿದಿರೋ ಹಾಗೆ ಕರ್ನಾಟಕನೇ ನಾನಲ್ಲ. ನಾನು ಕರ್ನಾಟಕದ ಒಬ್ಬ ಸಾಧಾರಣ ಮನುಷ್ಯ. ಕರ್ನಾಟಕದ ಒಂದೊಂದು ಊರಲ್ಲೂ ಒಂದೊಂದು ಬೀದಿಲೂ ಒಂದೊಂದು ಮನೆಯಲ್ಲಿ ಇರುವಂತ ಸಾಮಾನ್ಯ ಕನ್ನಡಿಗ ನಾನು. ಆ ಕನ್ನಡಿಗರ ಆಶೀರ್ವಾದ ಪಡೆದು ನಿನ್ನಂತ ದೇಶ ದ್ರೋಹಿನ ಮಟ್ಟ ಹಾಕಕ್ ಬಂದಿರೋ ದೇಶ ಪ್ರೇಮಿ ನಾನು. ಕನ್ನಡ ನಾಡು ವೀರರ ಭೂಮಿ, ಪೌರುಷವಂತರ ನಾಡು. ನಾಡು ನುಡಿಗಾಗಿ ತಮ್ಮ ಪ್ರಾಣವನ್ನೇ ಮುಡಿಬಾಗಿಟ್ಟು ಹೋರಾಡುವವರ ಬೀಡು. ಇಂಥ ಮಣ್ಣಿನಲ್ಲಿ ಹುಟ್ಟಿದ ನನಗೆ ನಿನ್ನಂಥ ವಿಷ ಸರ್ಪನ ಕೊಲ್ಲೋದಕ್ಕೆ ಯಾವ ವಿಚಿತ್ರ ಶಕ್ತಿನೂ ಬೇಕಾಗಿಲ್ಲ. ಮಗಾಂಬೋ, ಸವಾಲ್ ಇವತ್ತು ನಿನಗೂ ನನಗೂ ಸವಾಲ್. Thank you.
ಜೈ ಕರ್ನಾಟಕ. ನೀವು ಜೈ ಕರ್ನಾಟಕನ? ಅಲ್ಲ ಅಲ್ಲ, ರಾಂಗ್ ನಂಬರ್. ಆರ್ ಯು ಮಿಸ್ಟರ್ ಜೈ ಕರ್ನಾಟಕ? ನೋ, ಇದು ರಾಂಗ್ ನಂಬರ್. ಹಾಗಾದ್ರೆ ಜೈ ಕರ್ನಾಟಕ ಇಲ್ಲಿ. ಜೈ ಕರ್ನಾಟಕ. ಸೀಮಾ! ಹಲೋ ಸರ್. ಸೀಮಾ, ಸೀಮಾ, ನಿನ್ನ ಜೈ ಕರ್ನಾಟಕ ಗೊತ್ತಾ? ಇವರೇ ಮಿಸ್ಟರ್. ಅವರಿರ್ಲಿ, ಅವನು ಇನ್ವಿಸಿಬಲ್, ನಿನಗೆ ಗೊತ್ತಿಲ್ಲ. ಆ ಜೈ ಕರ್ನಾಟಕ ದೇಶ ಪ್ರೇಮಿನಂತೆ. ಅದಿರ್ಲಿ, ಇವರೇ ಮಿಸ್ಟರ್. ಅವರಿರ್ಲಿ, ನಾನು ಬೇಡ ಅಂತ ಹೇಳದ್ನೆ. ನೋಡು, ಅವನು ದೇಶದ್ರೋಹಿಗಳನ್ನೆಲ್ಲ ಹಿಡಿದಿದ್ದಾನಂತೆ. ಒಂದ್ ನಿಮಿಷ ಇರಿ, ಇವ್ರು ಇದಾರಲ್ಲ ಇವರು. ಆಲ್ ರೈಟ್, ಪ್ಲೀಸ್ ಟು ಮೀಟ್ ಯು. ನೋಡು, ಅವನ ಹತ್ರ ಇರೋ ಗ್ಯಾಜೆಟ್ ಹೇಗಾದ್ರೂ ತಗೊಂಡು ದೇಶದಲ್ಲಿ ನಡೆಯೋ ಅನ್ಯಾಯಗಳನ್ನೆಲ್ಲ ನಮ್ಮ ಪೇಪರ್ಲ್ಲಿ ಹಾಕ್ಬಿಟ್ಟು ದೇಶ ಸೇವೆ ಮಾಡೋಣ ಅಂತ ಇದೆ. ಏನಂತೀಯ? ಇನ್ನ ಕಣ್ಣು ಕಾಣದಿರೋ ಜೈ ಕರ್ನಾಟಕ ಇರೋಲ್ಲ. ನಮಗೆಲ್ಲ ಇರೋದು ಒಂದೇ ಕರ್ನಾಟಕ, ವಿಶಾಲವಾದ ಕರ್ನಾಟಕ.